ನಮಸ್ಕಾರ ಇವತ್ತಿಂದ ಆರಂಭವಾಗಿ ಈ ಮೂರು ದಿವಸ ನಡೆಯುವ ಈ ಉಪನ್ಯಾಸ ಮಾಲೆಯನ್ನು ನಮ್ಮ ಸಂಸ್ಥೆಯ ಹಿತೈಷಿಗಳಾದ ಶ್ರೀಮತಿ ವಿಜಯ ಅವರು ಪ್ರಾಯೋಜನೆ ಮಾಡಿದ್ದಾರೆ ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇನೆ ಈ ಹಿಂದೆಯೇ ನಿವೇದನೆ ಮಾಡಿದ ಹಾಗೆ ಸ್ವಾಮಿ ವಿವೇಕಾನಂದರ ನೂರ ಐವತ್ತನೇ ಜನ್ಮ ವರ್ಷ ಉತ್ಸವವನ್ನು ಹಲವು ಸರಣಿಗಳಲ್ಲಿ ನಾವು ಆಚರಣೆ ಮಾಡ್ತಾಯಿದ್ದೇವೆ ಎರಡು ಸರಣಿಗಳು ಈಗಾಗಲೇ ಮುಗಿದಿವೆ ಇದೀಗ ಮೂರನೇ ಸರಣಿಯನ್ನು ಆದರಣೀಯರಾದ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಇದ್ದಾರೆ ಹೇಗೆ ಸ್ವಾಮಿ ವಿವೇಕಾನಂದರ ಜೀವನದ ಘಟನೆಗಳೇ ಅವರ ಇತಿಹಾಸಾರ್ಹ ಸಂದೇಶವನ್ನು ಸಾರತ್ವೆ ಅನ್ನೋದನ್ನು ಮೊದಲ ಸರಣಿಯಲ್ಲಿ ನೋಡಿದವು ಸನಾತನ ಧರ್ಮದ ಉಜ್ಜೀವಕರಾಗಿ ಸ್ವಾಮೀಜಿ ಮಾಡಿದ ಸಾಧನೆಯನ್ನು ಕುರಿತು ಎರಡನೇ ಸರಣಿಯಲ್ಲಿ ಕೇಳಿದವು ಈ ಮೂರನೇ ಸರಣಿಯಲ್ಲಿ ಸ್ವಾಮಿ ವಿವೇಕಾನಂದರ ಬೋಧನೆಯ ಸಾರವನ್ನು ತಿಳಿಸ್ಕೊಡೋರಿದ್ದಾರೆ ಸ್ವಾಮೀಜಿಯವರ ಬೋಧೆಯ ಕೇಂದ್ರ ವಿಕಸಿತ ಮಾನವನ ನಿರ್ಮಾಣ ಅಂತ ಆಗಿಂದಾಗ ಉಲ್ಲೇಖಗೊಳ್ತಾ ಇರುತ್ತೆ ಇಟ್ ಈಸ್ ಮೈ ಜಾಬ್ ಟು ಫ್ಯಾಷನ್ ಮ್ಯಾನ್ ಐ ಕೇರ್ ಓನ್ಲಿ ಫಾರ್ ದಿ ಸ್ಪಿರಿಟ್ ವೆನ್ ದಟ್ ಈಸ್ ರೈಟ್ ಎವ್ರಿಥಿಂಗ್ ವಿಲ್ ಬಿ ರೈಟೆಡ್ ಬೈ ಇಟ್ಸೆಲ್ಫ್ ಮ್ಯಾನ್ ಮೇಕಿಂಗ್ ಈಸ್ ಮೈ ಮಿಷನ್ ಆಫ್ ಲೈಫ್ ಅಂತ ಸ್ವಾಮೀಜಿಯವರೇ ಹೇಳಿದ ಪ್ರಸಿದ್ಧ ಹೇಳಿಕೆ ಇದೆ ಯೋಚಿಸಿದಷ್ಟು ಅರ್ಥಗರ್ಭಿತ ಅನಿಸತ್ತೆ ಸ್ವಾಮೀಜಿಯವರ ಮಾತುಗಳು ಅವರ ಚಿಂತನೆಯ ಒಡನಾಟವನ್ನು ನಮಗೆ ಒದಗಿಸಿಕೊಡೋದಕ್ಕೆ ಆಗಮಿಸಿರುವ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಗೆ ಆತ್ಮೀಯ ಸ್ವಾಗತ ಕೋರ್ತಾ ಈ ಉಪನ್ಯಾಸಮಾಲೆಯನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಸಹೃದಯರಿಗೆ ನಮಸ್ಕಾರ ಈಗ ಮತ್ತೊಂದು ಭಾಗ್ಯ ನನಗೆ ದೊರೆತಿದೆ ಸ್ವಾಮಿ ವಿವೇಕಾನಂದರನ್ನ ನೆನಪಿಸಿಕೊಳ್ಳುವಂಥ ಆ ನೆನಪಿನಿಂದ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಳುವಂಥ ಉತ್ಸಾಹವನ್ನು ಪಡ್ಕೊಳ್ಳುವಂಥ ಪ್ರಚೋದನೆಯನ್ನು ಪಡ್ಕೊಳ್ಳುವಂಥ ಅವಕಾಶ ನಮ್ಮತ್ತೆ ಸಿಕ್ಕಿದೆ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಬೇರೆ ಬೇರೆ ಥರದ ಜನ ಬರ್ತಾರೆ ಸಂಪರ್ಕಕ್ಕೆ ಬರ್ತಾರೆ ಕೆಲವರು ನಮ್ಮ ಜೊತೆಗೆ ಹತ್ತು ವರ್ಷ ಇದ್ದರೂ ನಮ್ಮ ಮೇಲೆ ಯಾವ ಪರಿಣಾಮವನ್ನು ಮಾಡೋದಿಲ್ಲ ಕೆಲವರು ಪರಿಣಾಮ ಮಾಡ್ತಾರೆ ಆದರೆ ಬೇರೆ ಥರದ ಪರಿಣಾಮಗಳನ್ನು ಮಾಡ್ತಾರೆ ಇನ್ನು ಕೆಲವರು ಪಕ್ಕದಲ್ಲಿದ್ದವರು ಒಂದು ಎರಡು ನಿಮಿಷ ಇದ್ದರೂ ಸಾಕು ಮನೆ ಮನಸ್ಸನ್ನು ಪ್ರಭಾವ ಮಾಡಿ ಹೋಗ್ತಾರೆ ಇನ್ನು ಕೆಲವು ಜನ ಇದ್ದಾರೆ ಅವರು ಹೇಗೆ ಅಂದರೆ ಮೂಲೆಯಲ್ಲಿ ಹಚ್ಚಿಟ್ಟಂಥ ಉದ್ಬತ್ತಿ ಇದ್ದ ಹಾಗೆ ಕಣ್ಣಿಗೆ ಕಾಣಿಸ್ದೆ ಹೋದರೂ ಅದರ ಗಮಲು ಎಲ್ಲ ಕಡೆ ತುಂಬಿಕೊಂಡಿರುತ್ತೆ ಅನಿಸುತ್ತೆ ಚೆನ್ನಾಗಿದೆಯಲ್ಲ ಅಂತನಿಸುತ್ತೆ ಊದ್ ಬತ್ತಿ ಆರಿ ಹೋದರೂ ಕೂಡ ಅದರ ವಾಸನೆ ಉಳ್ಕೊಂಡಿರ್ತೀವಿ ಕೆಲವು ಜನನೂ ಹಾಗೇ ಒಂದು ಎರಡು ನಿಮಿಷ ಕಂಡಿರ್ತೀವಿ ಜೀವನ ಪರ್ಯಂತ ನೆನೆಸ್ಕೊಳ್ತೀವಿ ಅವ್ರನ್ನ ನೋಡಿ ಯಾವತ್ತು ಅದರಲ್ಲ ಅವರು ದೊಡ್ಡವರು ಅವ್ರು ಮಾತಾಡಿದ್ರಲ್ಲ ಅವರು ಹೇಳಿದ್ರಲ್ಲ ನನ್ನ ಜೀವನ ಬದಲಾಯಿಸ್ತು ಅಂತ ಹೇಳುವಷ್ಟು ಇರ್ತಾರೆ ಇನ್ನೊಂದು ಹೇಳ್ತೀನಿ ಕೆಲವೊಂದು ಸಲ ಉದ್ಬತ್ತಿ ಎಕ್ಸಾಂಪಲ್ ಹೇಳಿದ್ದಲ್ಲ ಹಾಗೆ ಮನೆಯಲ್ಲಿ ತಾಯಿ ಇದ್ದ ಹಾಗೆ ಕೆಲವರು ಇರ್ತಾರೆ ತಾಯಿ ಮನೆ ಓಡಾಡ್ದಾಗ ಸದ್ದಾಗಲಿಕ್ಕಿಲ್ಲ ತಾಯಿ ಮನೇಲಿ ಇದ್ದಾಳೆ ಅನ್ನುವಂಥ ಭರವಸೆ ಇದೆಯಲ್ಲ ಆ ಪ್ರೀತಿ ಇದೆಯಲ್ಲ ಸಂತೋಷ ಇದೆಯಲ್ಲ ಮನಸ್ಸಿಗೆ ಮುದ ಕೊಡುವಂಥದ್ದು ಹಾಗೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮಗಳನ್ನು ಮಾಡ್ತಾರೆ ಕೆಲವರು ಪರಿಣಾಮ ಸ್ವಲ್ಪ ಕಾಲ ಇರುತ್ತೆ ತಾವು ಅನಿಸಿರ್ಬೇಕು ಪ್ರವಾಸ ಮಾಡಬೇಕಾದ್ರೆ ತಾವೇ ದೀರ್ಘ ಪ್ರವಾಸಕ್ಕೆ ಹೋಗಿದ್ರೆ ಹದಿನೈದು ಇಪ್ಪತ್ತು ದಿವಸ ಹೋಗಿದ್ರೆ ಜೊತೆಗೆ ಒಂದಿಷ್ಟು ಜನ ಬಂದಿರ್ತಾರೆ ಒಂದು ಐವತ್ತು ಜನ ಕಂಪಾರ್ಟ್ಮೆಂಟಲ್ಲೋ ಬಸ್ಸಲ್ಲೋ ಜೊತೆಗೆ ಹೋಗ್ತಿರ್ತೀವಿ ತುಂಬ ಪರಿಚಯ ಆಗಿಬಿಡುತ್ತೆ ತಿಂಡಿ ಹಂಚ್ಕೊಂಡದ್ದು ಮಾತು ಹಂಚ್ಕೊಂಡದ್ದು ಎಲ್ಲ ಸಂಸಾರ ಋಷಿ ಹಚ್ಕೋತೀವಿ ಆದರೆ ಒಂದು ವರ್ಷ ಆದಮೇಲೆ ಅವ್ರು ಯಾರೋ ಬಂದಿದ್ರಲ್ಲ ನಮ್ಮ ಜೊತೆಗೆ ಅವತ್ತು ತುಂಬ ಜೊತೆಗಿದ್ರಲ್ಲ ಅಂತ ಅನಿಸುತ್ತೆ ಒಂದು ಐದಾರು ವರ್ಷ ಆದಮೇಲೆ ಅವ್ರು ಹೇಳ್ಕೋಬೇಕು ನೆನಪಿದೆಯಾ ಪ್ರವಾಸಕ್ಕೆ ಹೋಗಿದ್ವಲ್ಲ ಜೊತೆಗೆ ಓಹ್ ಹೌದಲ್ಲ ಮರೆತೇ ಬಿಟ್ಟಿದ್ದೆ ಅಂತಿರ್ತೀವಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದಾಗ ಕೆಲವರು ಇಲ್ಲದೇ ಹೋದಾಗ ಕೂಡ ಪರಿಣಾಮ ನಮ್ಮ ಮ್ಯಾಲ ಗಾಢವಾಗಿ ಉಳ್ಕೊಂಡಿರುತ್ತೆ ಅನ್ನೋದು ವಿವೇಕಾನಂದರು ಅಂಥವ್ರು ಅವ್ರನ್ನ ನೆನೆಸ್ಕೋತಾ ಇದ್ದೀವಿ ಸಾವಿರದ ಎಂಟುನೂರ ಅರವತ್ತ್ಮೂರನೇ ಇಸ್ವಿ ಜಾನುವರಿ ಹನ್ನೆರಡು ಬೆಳಗ್ಗೆ ಆರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಕೊಟ್ಟಿದ್ದಂಥ ವಿವೇಕಾನಂದರು ಭೌತಿಕವಾಗಿ ಬದುಕಿದ್ದುದು ಮೂವತ್ತೊಂಬತ್ತು ವರ್ಷ ಮೂವತ್ತೊಂಬತ್ತೇ ವರ್ಷ ದೈಹಿಕವಾಗಿ ಆದರೆ ಅವ್ರು ಮಾಡಿದಂಥ ಸಾಧನೆ ನಾ ಬಹುಶಃ ಮೂರು ಜನ್ಮ ಎತ್ತಿದರೂ ಸರಿಯಾಗಿ ಅರ್ಥ ಆಗ್ತದೆ ಅಂತ ಏನು ನಂಬಿಕೆ ಇಲ್ಲ ಎಷ್ಟೋ ಸಲ ವಿಚಾರ ಮಾಡಿದ್ದೀನಿ ಇದು ಹೇಗೆ ಸಾಧ್ಯ ಆಯಿತು ಒಬ್ಬ ಶಂಕರಾಚಾರ್ಯರು ಬದುಕಿದ್ದು ದೇಹ ಭೌತಿಕವಾಗಿ ಮೂವತ್ತೆರಡು ವರ್ಷ ಏಸು ಕ್ರಿಸ್ತ ಬದುಕಿದ್ದು ಮೂವತ್ತ್ಮೂರು ವರ್ಷ ವಿವೇಕಾನಂದರು ದೈಹಿಕವಾಗಿ ಬದುಕಿದ್ದು ಮೂವತ್ತೊಂಬತ್ತು ವರ್ಷ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಪ್ರಭಾವವನ್ನು ಹೇಗೆ ಬಿಡೋಕ್ಕಾಯಿತು ಆಶ್ಚರ್ಯ ಅನಿಸಲ್ವ ಎಷ್ಟೋ ಜನ ಮೂವತ್ತೊಂಬತ್ತು ವರ್ಷಕ್ಕೊಂದು ಅಪ್ಲಿಕೇಶನ್ ಬರೆಯೋಕ್ಕಾಗಿರಲ್ಲ ನಮಗೆ ಆದರೆ ಬರೆದಂಥ ರಾಜಯೋಗ ಭಕ್ತಿಯೋಗಗಳನ್ನು ಓದ್ತಾ ಇದ್ದರೆ ಅದು ಏನು ತಲಸ್ಪರ್ಶಿಯಾದಂಥ ಅಧ್ಯಯನ ಅಧ್ಯಯನ ಜೊತೆಗೆ ಹೇಳುವಂಥ ಕಲೆ ದೇಶದ ಬಗ್ಗೆ ಪ್ರೀತಿ ಯಾವ ಭಾಗದಿಂದ ವಿವೇಕಾನಂದರನ್ನು ನೋಡಬೇಕು ದೇಶಪ್ರೇಮಿ ಅಂತ ನೋಡಬೇಕೆ ಅಥವಾ ಒಬ್ಬ ಸನ್ಯಾಸಿ ಅಂತ ನೋಡಬೇಕೆ ಒಬ್ಬ ಮಾತುಗಾರ ಅಂತ ನೋಡಬೇಕೆ ಒಬ್ಬ ಪರಿವ್ರಾಜಕ್ಕೆ ಬಿಡುಗಡೆಯಾಗಿ ಹೋದಂಥ ಮನುಷ್ಯ ಅಂತ ಆದರೆ ಬಿಡುಗಡೆಯಾದಂಥ ಮನುಷ್ಯ ಸುಖ ದುಃಖ ಸಮಯಕೃತ್ವ ಲಾಭ ಲಾಭೋ ಜಯ ಅಂತ ಜಯ ಒಂದು ದೂರ ಇರಲಿಲ್ಲ ಜನರ ನೋವಿಗೆ ಸ್ಪಂದಿಸುವಂಥದ್ದನ್ನು ತೊಂದರೆಯನ್ನು ಕಂಡ ಖಂಜಿತು ಖಂಡ್ ಖಂಡಿತ ಖಂಡಿತವಾದ ಮಾತುಗಳನ್ನು ಹೇಳುವಂಥ ಪ್ರಖರವಾದಿಯಾಗಿ ಆಗಲಿ ಯಾವ ದೃಷ್ಟಿ ನೋಡಿದ್ರೂ ಅದ್ಭುತ ಅನಿಸುತ್ತೆ ಅವರು ಸಿಟ್ಟು ಬರ್ತಿರ್ಲಿಲ್ಲ ಅಂತಲ್ಲ ಭಾರಿ ಸಿಟ್ಟು ಬರ್ತಿತ್ತು ಸನ್ಯಾಸಿಗಳು ಸಿಟ್ಟು ಬರಬಾರ್ದಲ್ವ ಸಿಟ್ಟು ಬರೋ ಹಾಗೆ ಮಾಡಿದರೆ ಸಿಟ್ಟು ಬರ್ತದೆ ಅಂತ ಹೇಳೋರು ಅಳು ಬರ್ತಿತ್ತು ದುಃಖ ಬರ್ತಿತ್ತು ಎಲ್ಲವೂ ಬರ್ತಿತ್ತು ಅಂದರೆ ಅದೊಂಥರ ವಿಚಿತ್ರವಾದಂಥ ಸನ್ಯಾಸಿ ಆದಂಥದ್ದು ವಿಶೇಷವಾದಂಥ ಸನ್ಯಾಸ ವಿಚಿತ್ರ ಅನ್ನೋದಕ್ಕಿಂತ ವಿಶೇಷವಾದಂಥ ಸನ್ಯಾಸ ಅದು ಆ ಜೀವನದ ಬಗೆಯನ್ನು ಕಂಡುಕೊಂಡು ಬಂದಾಗ ಅನಿಸುವುದು ನಮ್ಮ ಭುವನದ ಭಾಗ್ಯದಿಂದ ಆಗಾಗ ಇಂಥವ್ರು ಬರ್ತಾರೆ ಅಂತ ಅವರು ನೂರತ್ತೈವತ್ತು ವರ್ಷ ಆಯಿತು ಅಂದ್ರೆ ನಂಬಕೆ ಕಷ್ಟ ಆಗ್ತದೆ ಅವ್ರ ಫೋಟೋ ನೋಡೋದಾಗ್ಲೆಲ್ಲ ಇನ್ನು ವಿವೇಕಾನಂದ್ರ ಚಿಕ್ಕವರೇ ಅಂತ ಅನಿಸುತ್ತೆ ನಾನು ಸಾಮಾನ್ಯ ನಮ್ಮ ವಿದ್ಯಾರ್ಥಿಗಳಿಗೆ ಇದ್ದೆ ವಿವಾಹ ವಿವೇಕಾನಂದರು ಬದುಕಿದಾಗ ಅಂದರೆ ನೂರ ಐವತ್ತು ವರ್ಷಗಳ ಹಿಂದೆ ಅಥವಾ ನೂರ ನಲ್ವತ್ತು ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳಿ ಬಹುಶಃ ನಮ್ಮ ಅಜ್ಜನ ಅಜ್ಜ ಇದ್ದ ಕಾಲ ನಮ್ಮ ಅಜ್ಜ ಅಂದ್ರೆ ತುಂಬ ವಯಸ್ಸಾದವರು ಅನಿಸುತ್ತೆ ಅಜ್ಜನ ಅಜ್ಜ ಅಂದ್ರೆ ಭಾಳ ವಯಸ್ಸಾದವರು ಆ ಕಾಲಕ್ಕಿದ್ದಂಥವ್ರು ವಿವೇಕಾನಂದರು ಅಂದರೆ ವಿವೇಕಾನಂದರು ವಯಸ್ಸಾಯಿತು ಅಂತ ಅನಿಸೋದೇ ಇಲ್ಲ ಕೆಲವರು ಈ ದೈಹಿಕವಾದ ಮಿತಿಗಳನ್ನು ದಾಟಿ ಮುಂದೆ ಹೋಗ್ತಾರೆ ಅವರೊಳಗೆ ವಿವೇಕಾನಂದರು ಒಬ್ಬರು ನಾನು ಯಾವಾಗಲೂ ಅವ್ರನ್ನ ಜೀವನವನ್ನು ಗ್ರಹಿಸುವುದು ಒಂದು ಸಮಗ್ರತೆಯ ಜೀವನ ಒಂದು ಯಾವುದೋ ಒಂದು ಮುಖವಾಗಿ ಬೆಳೆದಂಥ ಜೀವ ಅಲ್ಲ ಅದು ಆ ಚೈತನ್ಯ ಎಲ್ಲ ಮುಖಗಳಲ್ಲೂ ಹರಡಿಕೊಂಡಂಥದ್ದು ಎಲ್ಲ ದೃಷ್ಟಿಯಲ್ಲೂ ಸಮತ್ವವನ್ನು ಸಾಧಿಸಿಕೊಂಡಂಥ ಜೀವನ ಅದು ಸಾಮಾನ್ಯರಿಗೆ ಜೀವನದಲ್ಲಿ ಸಮನ್ವಯತೆ ಕಾಣೋದೇ ಕಷ್ಟ ಆದಾಗ ಸಮಗ್ರತೆಯನ್ನು ಕಾಣೋದು ಭಾಳ ದೂರದ ಮಾತು ಸಮನ್ವಯತೆ ಕಾಣೋದೇ ಕಷ್ಟ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಒದ್ದಾಡ್ತಾ ಇರ್ತೀವಿ ಎಲ್ಲರಲ್ಲೂ ಸಮನ್ವಯತೆಯನ್ನು ಸಾಧಿಸಿ ಸಮಗ್ರತೆಯತ್ತ ಹೋಗುವಂಥದ್ದು ವಿವೇಕಾನಂದರ ದೊಡ್ಡ ಜೀವನ ಅವರ ಜೀವನ ಚರಿತ್ರೆಯನ್ನು ಓದಿದರೆ ಅವರು ಬರೆದಂಥ ಲೇಖನಗಳನ್ನು ಓದಿದಾಗ ಅವರ ಪತ್ರಗಳನ್ನು ಭಾಷಣಗಳನ್ನು ಓದಿದಾಗ ಹೊಲಿಸೋದು ಅದು ಏನು ಚೈತನ್ಯ ಅದ್ಭುತವಾಗಿದ್ದಿದ್ದು ಅಂತ ನಾನು ಆಗಲೇ ಹೇಳಿದಾಗೆ ಬದುಕಿದ್ದೇ ಮೂವತ್ತೊಂಬತ್ತು ವರ್ಷ ಆದರೂ ಕೂಡ ಮೊದಲಿನ ಇಪ್ಪತ್ತೊಂಬತ್ತು ವರ್ಷಗಳು ಯಾರಿಗೂ ಗೊತ್ತೇ ಇರಲಿಲ್ಲ ಭಾಳ ಚೆನ್ನಾಗಿ ರೋಮಾ ರೋಲಾ ಬರೀತಾರೆ ನೋಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ ಫ್ರೆಂಚ್ ದರ್ಶನಕಾರ ಅಂತ ಹೇಳ್ತಾನೆ ನಿಜವಾದ ಇಫೆಕ್ಟಿವ್ ಲೈಫ್ ಆಫ್ ವಿವೇಕಾನಂದ ಈಸ್ ದ ಲಾಸ್ಟ್ ಟೆನ್ ಇಯರ್ಸ್ ಇಪ್ಪತ್ತೊಂಬತ್ತು ವರ್ಷ ಆದಾಗ ಹೋಗಿದ್ದು ಅಂದರೆ ಹತ್ತು ವರ್ಷದಲ್ಲಿ ಏನು ಸಾಧನೆ ಆಗಿದ್ದಿತ್ತು ಅಂತ ಹತ್ತು ವರ್ಷದಲ್ಲಿ ಅಡ್ಡಾಡಿದ ಜಾಗ ಇಲ್ಲ ಬಿಡದೆ ಅಂತ ಜಾಗ ಇಲ್ಲ ಮಾತನಾಡದಂಥ ವಿಷಯ ಇಲ್ಲ ನೋಡದಂಥ ಜನ ಇಲ್ಲ ಅದು ಹೇಗೆ ಸಾಧ್ಯ ಹತ್ತು ವರ್ಷದಲ್ಲಿ ಆದದ್ದು ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇಫೆಕ್ಟಿವ್ ಆ್ಯಂಡ್ ಆ್ಯಕ್ಚುಯಲ್ ಅಂತ ಹೇಳಿದೆ ಇಫೆಕ್ಟಿವ್ ಆ್ಯಂಡ್ ಆ್ಯಕ್ಚುವಲ್ ಈ ಫ್ಯಾನ್ ಇದೆ ಮೇಲೆ ಅದಕ್ಕೆ ಮೂರು ಪಟ್ಟಿ ಇದ್ದಾವೆ ಗಾಳಿ ಬರೋದಕ್ಕೆ ಅಂತ ಆ ಮೂರು ಸಣ್ಣ ಸಣ್ಣ ಪಟ್ಟಿ ನೀವು ಫ್ಯಾನ್ ನಿಂತಾಗ ನೋಡಿ ಸಾಕಷ್ಟು ಖಾಲಿ ಜಾಗ ಉಂಟು ಅದು ಬಳಸುವಂಥ ಜಾಗ ತುಂಬ ಸಣ್ಣದು ಮಧ್ಯದಲ್ಲಿ ಒಂದು ಗುಂಡು ಪಟ್ಟಿ ಇದೆ ಮೂರು ಪಟ್ಟಿ ಆ ಕಡೆ ಈ ಕಡೆ ಇದೆ ಅಷ್ಟೇ ಅದರ ಜಾಗ ಅದು ಆ್ಯಕ್ಚುವಲ್ ವಾಲ್ಯೂಮ್ ಅಷ್ಟೇ ಅದರ ನಿಜವಾದ ಗಾತ್ರ ಅಷ್ಟೇ ಸ್ವಿಚ್ ಆನ್ ಮಾಡಿ ನೋಡೋಣ ಬೆರಳು ಹಾಕಿ ನಡುವೆ ಖಾಲಿ ಇದೆಯಲ್ಲ ಬೇಕಾದಷ್ಟು ಜಾಗ ಆದರೆ ಅದು ನಿಜವಾದ ಆಕಾರ ಕಮ್ಮಿ ಆದರೂ ಅದರ ಇಫೆಕ್ಟಿವ್ ಅದರ ಪರಿಣಾಮಕಾರಿಯಾದಂಥ ಜಾಗ ತುಂಬ ದೊಡ್ಡದು ಇದು ಮಹಾತ್ಮರಲ್ಲಿ ಮಾತ್ರ ಆಗುವಂಥದ್ದು ಅವರು ಬದುಕಿರುವ ದೈಹಿಕ ಅವಕಾಶ ಸಣ್ಣದಾದರೂ ಅವರು ಮಾಡುವಂಥ ಪರಿಣಾಮಕಾರಿಯಾದಂಥ ಕೆಲಸ ಇದೆಯಲ್ಲ ಅದು ಹತ್ತು ಪಟ್ಟು ಹೆಚ್ಚಾದದ್ದು ಆ ಇಡೀ ಜಾಗ ಸುತ್ತಾಕ್ರಿ ನೀವು ಆ ಫ್ಯಾನ್ ಹಚ್ಚಿದಾಗ ಅಷ್ಟು ಪೂರ್ತಿ ಜಾಗದಲ್ಲಿ ಬೆರಳು ಹಾಕೋಕ್ಕಾಗಲ್ಲ ನಿಮಗೆ ಅಷ್ಟೊಂದು ಜಾಗ ತುಂಬ್ಕೊಂಡ್ಬಿಟ್ಟಿದೆ ಅದು ಇಫೆಕ್ಟಿವ್ ಸ್ಪೇಸ್ ಈಸ್ ಮಚ್ ಮಚ್ ಲಾರ್ಜರ್ ದ್ಯಾನ್ ದಿ ಆ್ಯಕ್ಚುವಲ್ ಸ್ಪೇಸ್ ಹಾಗಾಗಿರೋದ್ರಿಂದ ಅಷ್ಟು ಸಣ್ಣ ಸಣ್ಣ ವಯಸ್ಸಿಗೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾಯಿದ್ರು ಬಹುಶಃ ತಾವು ರಾಮಕೃಷ್ಣ ಆಶ್ರಮಕ್ಕೆ ಹೋದರೆ ಎಲ್ಲಿಯಾದರೂ ಹೋದೆ ಪ್ರತಿ ತಿಂಗಳು ವಿವೇಕಾನಂದರ ಮೇಲೆ ಹೊಸದ ಹತ್ತು ಪುಸ್ತಕ ಆದರೂ ಬಂದಿರುತ್ತೆ ಪ್ರತಿ ತಿಂಗಳು ಹೊಸ ಹೊಸ ಹತ್ತು ಪುಸ್ತಕ ಬರುತ್ತೆ ನೋಡಿ ಅವರ ಜೀವಿತಾವಧಿ ನಿರ್ಧಾರವಾಗಿದ್ದು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರುವತ್ತ್ಮೂರಕ್ಕೆ ಹುಟ್ಟಿದವರು ದೈಹಿಕವಾಗಿ ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎರಡು ದೇಹವನ್ನು ಬಿಟ್ಟಿದ್ದು ಇದು ಜೀವನ ಚರಿತ್ರೆ ಇದರಲ್ಲಿ ಬರುವಂಥದ್ದು ಅದೇ ಜೀವನ ಚರಿತ್ರೆಯನ್ನು ಎಷ್ಟು ಜನ ಎಷ್ಟು ಮಗ್ಗಲಿಂದ ನೋಡಿದ್ದಾರೆ ಎಷ್ಟು ಜನ ಅದರ ಬಗ್ಗೆ ಲೇಖನ ಬರೆದಿದ್ದಾರೆ ಏನು ಪ್ರತಿ ತಿಂಗಳು ಹೋದರೆ ಹತ್ತು ಪುಸ್ತಕ ಹೊಸಾದಿರುತ್ತೆ ಅವ್ರ ಬಗ್ಗೆ ಬಹುಶಃ ಒಬ್ಬ ವ್ಯಕ್ತಿ ಬಗ್ಗೆ ಅದು ನೂರ ಐವತ್ತು ವರ್ಷದ ಹಿಂದೆ ಇದ್ದಂಥ ಒಬ್ಬ ವ್ಯಕ್ತಿ ಬಗ್ಗೆ ಬಹು ಹೆಚ್ಚಿನ ಪುಸ್ತಕ ಬಂದಿದ್ದರೆ ಬಹುಶಃ ವಿವೇಕಾನಂದರ ಬಗ್ಗೆನೇ ಇರಬೇಕದು ಯಾಕೆ ಬರೀತಾರೆ ಅದೇ ಜೀವನ ಚರಿತ್ರೆ ಎಷ್ಟು ಸಲ ಓದೋದು ಅದನ್ನು ಅವೇ ಘಟನೆಗಳು ಬದಲಾಯಿಸೋಕಾಗಲ್ಲ ಅದನ್ನು ಯಾಕೆ ಓದ್ತೀವಿ ಮೇಲೆ ಮೇಲೆ ಅಂದಾಗ ಒಂದು ಹೇಳ್ತಾರೆ ಅಂಥ ಜೀವನ ಚರಿತ್ರೆಯನ್ನು ಅಂಥ ಲೇಖನಗಳನ್ನು ಓದ್ತಾ ಇದ್ದರೆ ಓದುವಷ್ಟು ಕಾಲ ಆದರೂ ಮನಸ್ಸು ಸುಸಂಸ್ಕೃತವಾಗಿರುತ್ತೆ ಅಂತ ಆಮೇಲೆ ನಮ್ಮ ಕಾರ್ಪಣ್ಯಗಳು ಅಂಟ್ಕೋತವ ನಮ್ಮನ್ನು ಆದರೆ ಅಷ್ಟು ಕಾಲವಾದರೂ ಮನಸ್ಸು ಪರಿಷ್ಕ ಪರಿಷ್ಕಾರವಾಗಿರ್ತದೆ ಅಂತ ಇನ್ಕೊಂದ್ಸಲ ಸಲ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ ಏನು ಮೂರ್ತಿ ರಾಯರು ಬರೆದಂಥದ್ದು ಭಾಳ ಇಷ್ಟವಾದಂಥ ಘಟನೆ ನನಗೆ ಅವರೊಂದು ಪುಸ್ತಕದಲ್ಲಿ ಬರೀತಾರೆ ಮೈಸೂರಲ್ಲಿ ಕೆರೆ ಅಂತಿದೆ ಆ ಸುಬ್ಬಯ್ಯನ ಕೆರೆ ದಂಡೆ ಮೇಲೆ ಒಂದು ಹಾಳು ಮಂಟಪ ಇದೆ ಅಂತ ಆ ಹಾಳ ಮಂಟಪದಲ್ಲಿ ಆಗ ಮೂರ್ತಿರಾಯರು ಕಾಲೇಜಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಹಾಳು ಮಂಟಪದಲ್ಲಿ ದಿನ ಸಾಯಂಕಾಲ ಒಂದಿಷ್ಟು ಜನ ಸೇರೋರು ಸೇರಿ ಯಾವುದೋ ಒಂದು ಹರಿಕತೆನೋ ಚರ್ಚೆನೂ ಆಗೋದು ಒಂದಿಷ್ಟು ಜನ ಹೋಗಿ ಕೂತ್ ಇದ್ರು ಅಂತ ಒಬ್ಬ ಪುರೋಹಿತರು ಬಂದು ಈ ಮಹಾಭಾರತದ ಕಥೆಯನ್ನು ಇದ್ದಾರೆ ಪುರೋಹಿತರು ಚೆಂದ ಹೇಳೋರು ಅವ್ರು ಚೆನ್ನಾಗಿ ವರ್ಣನೆ ಮಾಡೋರು ಸಂದರ್ಭ ಏನು ಬಂತು ಅಂದರೆ ಕೃಷ್ಣ ಇದು ದೂತನಾಗಿ ಬಂದಿದ್ದಾನೆ ದುರ್ಯೋಧನ ಆ ಸ್ಥಾನಕ್ಕೆ ಬಂದಿದ್ದಾನೆ ಬಂದು ಚರ್ಚೆ ಮಾಡ್ತಾ ಇದ್ದಾನೆ ಹೇಳ್ತಾನೆ ಅವ ದುರ್ಯೋಧನ ರೋಷ ಏರ್ಬಿಡ್ತು ನಾನು ಕೊಡೋಲ್ಲ ಅಂದ ಐದು ಗ್ರಾಮ ಕೊಡಪ್ಪ ಸಾಕು ಅಂತ ಕೇಳಿದ ಐದು ಗ್ರಾಮ ಅಲ್ಲ ಸೂಜಿ ಮನೆ ಹತ್ತು ಅಷ್ಟು ಮಣ್ಣನ್ನು ಕೂಡ ಕೊಡೋದಿಲ್ಲ ಅಂತ ದುರಹಂಕಾರದಿಂದ ದುರ್ಯೋಧನ ಮಾತಾಡಿದ ಅದನ್ನು ಎಷ್ಟು ಚಂದವಾಗಿ ಪುರೋಹಿತರು ಹೇಳ್ತಾ ಇದ್ದರು ಅಂದರೆ ಜನ ಕೂತವರೆಲ್ಲ ಮೈ ಮರೆತು ಬಿಟ್ಟಿದ್ರು ಅಲ್ಲೊಬ್ಬರು ಮುದುಕರಿದ್ರು ಆ ಮುದುಕರಿ ತಡ್ಕೊಳ್ಳೋಕ್ಕಾಗಲಿಲ್ಲ ದುರ್ಯೋಧನ ಅಹಂಕಾರದ ಮಾತು ಕೇಳಿದ ತಕ್ಷಣ ಎದ್ದು ನಿಂತುಬಿಟ್ರು ಕೈ ಬಾಯಿ ಮಾಡಿ ಹೇಳೋಕೆ ಶುರು ಮಾಡಿದ್ರೆ ಏ ದುರ್ಯೋಧನ ಹಾಳಾಗಿ ಹೋಗ್ತೀಯೋ ನೀನು ಆತ ಯಾರು ಅಂತ ತಿಳ್ಕೊಂಡಿದ್ದೀಯಾ ಕೃಷ್ಣ ಪರಮಾತ್ಮ ಅವನು ಮನಸ್ಸು ಹೊಸಕಾಗಿ ಹೊಸಕ್ಕಾಗಿಬಿಡ್ತಾನ ನಿನ್ನ ವಂಶ ನಿರ್ವಂಶ ಆಗಿ ಹೋಗ್ತದೆ ಸಂಧಾನ ಮಾಡ್ಕೋ ಗಿಳಿಗೆ ಹೇಳ್ದಂಗೆ ಹೇಳ್ತಾ ಇದ್ದಾನಲ್ಲೋ ಅಂತ ಕೈ ಮಾಡಿ ಕೂಗ್ತಾ ಇದ್ರು ಅಂತ ಸುತ್ತಮುತ್ತಲಿದ್ದವ್ರು ಸ್ವಾಮಿ ಕೂತ್ಕೊಳ್ಳಿ ಎಲ್ಲಿದ್ದೀರಿ ನೀವು ಅಂತ ಕೇಳಿದ್ರಂತೆ ಅವ್ರು ನಾಚಿಕೊಂಡು ಕೂತ್ಕೊಂಡ್ರು ಅಂತ ಭಾಳ ಚಂದ ಬೀರ್ತಾರೆ ಏನು ಮೂರ್ತೀರ ನಾಚಿಕೊಂಡು ಕೂತ್ಕೊಂಡ್ರು ಅಂತ ಆದರೆ ಅದನ್ನು ಇನ್ನೂ ವಿಚಾರ ಮಾಡ್ತಾರೆ ಯಾವಾಗ ಮುದುಕರೇದ ಕೈ ಬಾಯಿ ಮಾಡಿ ಇದ್ರೋ ದುರ್ಯೋಧನನಿಗೆ ಅವರು ದೈಹಿಕವಾಗಿ ಸುಬ್ಬಯ್ಯನ ಕೆರೆ ದಂಡೆ ಮ್ಯಾಲಿದ್ರು ಮಾನಸಿಕವಾಗಿ ದುರ್ಯೋಧನನ ದರ್ಬಾರನಲ್ಲೇ ಇದ್ದರು ಧೃತರಾಷ್ಟ್ರನ ದರ್ಬಾರದಲ್ಲಿದ್ದರು ಅದಕ್ಕಿಂತ ಮುಖ್ಯವಾಗಿ ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾಚಾರ್ಯರು ಸಿಕ್ಕಿತ್ತಲ್ಲ ಮುಂದಿನ ಸಾಲಿನ ಸೀಟು ಇವ್ರಿಗೂ ಸಿಕ್ಕಿತ್ತು ಅದಕ್ಕಿಂತ ಮುಖ್ಯ ಅಂದರೆ ದುರ್ಯೋಧನ ನೀ ತಪ್ಪು ಮಾಡ್ತಾ ಇದ್ದೀಯಾ ಹಾಳಾಗಿ ಹೋಗ್ತೀಯಾ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲದ್ದು ಈ ಮುದುಕರಿಗೆ ಬಂದಿತ್ತು ಅವ್ರು ಹೇಳ್ತಾರೆ ಮೂರ್ತಿರಾಯರ್ ಬಾಚಂದ್ರೆ ಹೇಳ್ತಾರೆ ಇದೇ ಮುದುಕರು ಹದಿನೈದು ದಿವಸದ ಹಿಂದೆ ತಮ್ಮ ದಾಯಾದಿಗಳಿಗೆ ಮೋಸ ಮಾಡಿದ್ದಿರಬಹುದು ಅಥವಾ ಮುಂದೆ ಹದಿನೈದು ದಿವಸಕ್ಕೆ ಮಾಡಬಹುದು ಆದರಷ್ಟು ಕೇಳುವಷ್ಟು ಸಮಯವಾದರೂ ಮನಸ್ಸಲ್ಲಿ ಒಂದು ಧರ್ಮ ಪ್ರಜ್ಞೆ ಜಾಗೃತ ಆಗಿತ್ತು ದಾಯಾದಿಗಳಿಗೆ ಮೋಸ ಮಾಡಬಾರ್ದು ಅಂತ ಮನಸ್ಸು ಬಂದಿತ್ತು ಅವ್ರು ಹೇಳ್ತಾರೆ ಇದೇ ಘಟನೆಗಳ ಪುನರಾವರ್ತನೆ ಮೇಲೆ 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 ಆಗ್ತಾ ಇದ್ದರೆ ಅದು ಎಷ್ಟೊತ್ತು ಕೇಳ್ತಾ ಇದ್ದರೂ ಅಷ್ಟು ಮನಸ್ಸುದ್ಧವಾಗಿರುತ್ತೆ ಕೆಲವ್ರ ಅಭ್ಯಾಸ ಇರುತ್ತೆ ಬೆಳಗ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಬೇಕು ಭಕ್ತಿ ಕಾರ್ಯಕ್ರಮ ನೋಡಬೇಕು ಅಂತಿರುತ್ತೆ ನೋಡದೆ ಹೋದರೆ ಮನಸ್ಸು ಸಮಾಧಾನ ಆಗಲ್ಲ ಕಲ್ಪನೆ ಮಾಡ್ಕೊಳ್ಳಿ ಅದು ನೋಡುವಷ್ಟು ಕಾಲವಾದರೂ ಮನಸ್ಸು ಶಾಂತವಾಗಿರ್ತದ ಹಾಗೆ ಆ ಒಳ್ಳೆಯ ಘನ ಘ ಘಟನೆಗಳಾಗುವಂಥದ್ದು ಒಳ್ಳೆಯ ವಿಷಯಗಳು ಕಿವಿಗೆ ಬೀಳುವಂಥದ್ದು ಆ ಘಟನೆಗಳ ಪುನರಾವರ್ತನೆ ಆಗ್ತಾ ಆಗ್ತಾ ಇದ್ದರೆ ಸುಸಂಸ್ಕೃತವ ಹೆಚ್ಚಾಗ್ತಾ ಹೋಗ್ತದೆ ಮನಸ್ಸು ಆದ್ದರಿಂದ ವಿವೇಕಾನಂದರ ಜೀವನ ಚರಿತ್ರೆಗಳನ್ನು ಹತ್ತು ಸಲ ಅಲ್ಲ ನೂರು ಸಲ ಓದಿದರೂ ಏನೂ ನಷ್ಟ ಇಲ್ಲ ಯಾಕಂದರೆ ಅದೊಂದು ವಿಶೇಷವಾದಂಥ ಜೀವನ ಚರಿತ್ರೆ ಅದು ಯಾವುದೋ ಒಂದು ಘಟನೆ ನಮ್ಮನ್ನು ವಿಶೇಷವಾದ ಚಿಂತನೆ ಹಚ್ಚುತ್ತೆ ಈ ಓದ ಸಲ ಓದಿದ ಘಟನೆ ತಿಳಿದಂಥ ಅರ್ಥವೇ ಬೇರೆ ಇವತ್ತಿಗೊಂದು ಬೇರೆ ಅರ್ಥವೇ ಆಗ್ಬೋದು ಆದ್ದರಿಂದ ಅಂಥ ಘಟನೆಗಳನ್ನು ಮೇಲಿಂದ ಮೇಲೆ ನೋಡಬೇಕು ಅಂತ ಒಂದು ಹೇಳ್ತಾರೆ ಒಂದು ಮುಖ್ಯವಾದ ವಿಷಯ ಬರುವಂಥದ್ದು ವಿವೇಕಾನಂದರು ಅವ್ರು ಕೊಟ್ಟಂಥ ಕರೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಭೂದತ ಅಂತ ಹೇಳಿದಂಥದ್ದು ಮೇಲೆ ಜಾಗೃತನಾಗು ಗುರಿ ನಿಮ್ಮ ಮುಟ್ಟುವರೆಗೂ ನಿಲ್ಲಬೇಡ ಅಂತ ಹೇಳಿದರು ಅದರದ್ದು ಮುಖ್ಯವಾದಂಥ ಕರೆ ಕೊಟ್ಟಂಥದ್ದು ಎಷ್ಟೋ ಜನ ವಿಚಾರ ಮಾಡಿದ್ದಾರೆ ಇದ್ರ ಬಗ್ಗೆ ಗುರಿ ಮುಟ್ಟುವರೆಗೂ ನಿಲ್ಲಬೇಡ ಅಂತ ಯಾರಿಗೆ ಹೇಳಿದರು ಯಾರ ಗುರಿ ಒಬ್ಬೊಬ್ಬರಿಗೊಂದೊಂದು ಗುರಿ ಇರ್ತದ ಅಂತ ಇಡೀ ದೇಶಕ್ಕೆ ಒಂದೇ ಗುರಿ ಇರೋ ಸಾಧ್ಯ ಇದೆಯಾ ಮತ್ತು ಯಾರಿಗೂ ಒಂದು ಗುರಿ ಅಂತಿರೋದೇ ಇಲ್ಲ ಜೀವನದಲ್ಲಿ ಸಾಧ್ಯವೇ ಇಲ್ಲ ಯಾವುದೋ ಒಂದು ಗುರಿ ಅಂತ ಹಿಡ್ಕೊಂಡು ಹೋಗ್ತೇನೆ ಆ ಗುರಿ ಹತ್ತಿದ ತಕ್ಷಣ ಇನ್ನೊಂದು ಗುರಿ ಕಾಣಿಸುತ್ತೆ ಹಿಮಾಲಯದ ಬೆಟ್ಟದ ಸಾಲಿದ್ದ ಹಾಗೆ ಅದು ಇಲ್ಲಿ ಹೋಗಿ ನಿಂತ್ಕೋತೇನೆ ಓ ಇನ್ನೊಂದು ಗುರಿ ಇದೆಯಲ್ಲ ಎತ್ತರದ್ದು ಅನಿಸುತ್ತೆ ಅಲ್ಲಿ ಹೋಗಬೇಕು ಅಲ್ಲಿಂದ ಅತ್ತೆ ಮುಂದೆ ಹೋಗಬೇಕು ಹೀಗೆ ಗುರಿಗಳ ಸಾಲು ಸಾಲು ನಡ್ಕೊಂಡು ಹೋಗುತ್ತೆ ಒಬ್ಬ ಮನುಷ್ಯನಿಗೆ ಇಷ್ಟು ಸಾವಿರಾರು ಗುರಿಗಳು ಇರಬೇಕಾದ್ರೆ ಇಡೀ ದೇಶಕ್ಕೆ ಭರತಖಂಡಕ್ಕೆ ಒಂದು ಗುರಿ ಇರೋಕ್ಕೆ ಸಾಧ್ಯ ಇದೆಯಾ ಒಂದು ಗುರಿ ಯಾವುದು ಹಾಗಾದರೆ ಇದು ಹತ್ತು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಸ್ವಾಮಿ ವಿವೇಕಾನಂದರೇ ಕೊಡ್ತಾರೆ ತಮ್ಮ ಮೊಟ್ಟ ಮೊದಲನೇ ಶಿಷ್ಯ ಶರಶ್ಚಂದ್ರ ಗುಪ್ತ ಹತ್ರ ಮಾತಾಡಿದಾಗ ಹೇಳ್ತಾರೆ ನನ್ನ ಗುರುಗಳು ನನಗಿದನ್ನು ವಿಧಿಸಿದ್ದಾರೆ ನನಗೆ ಆಜ್ಞೆ ಮಾಡಿದ್ದಾರೆ ಆ ಗುರಿ ಕಡೆಗೆ ಕೆಲಸ ಮಾಡು ನೀನು ಅಂತ ಹೇಳಿದ್ದಾರೆ ಏನು ಗುರಿ ಅಂದರೆ ಭಾಳ ಚೆಂದ ಹೇಳ್ತಾರೆ ಅವರು ಇದು ನನಗೆ ಗುರು ಆದೇಶಿಸಿದ ಮಾತು ನಮ್ಮ ಮಾತೃಭೂಮಿಯನ್ನು ಆಮೂಲಾಗ್ರವಾಗಿ ಜಾಗೃತಗೊಳಿಸಬೇಕು ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕತೆ ಬಹಳ ಹೀನ ಮಟ್ಟಕ್ಕೆ ಇಳಿದು ಬಂದಿದೆ ದೇಶದಲ್ಲೆಲ್ಲ ದಾರಿದ್ರ್ಯ ತುಂಬಿ ತುಳುಕಾಡುತ್ತಿದೆ ಭರತಖಂಡ ಭರತಖಂಡ ಕಾರ್ಯೋನ್ಮುಖವಾಗಬೇಕು ಜಗತ್ತನ್ನು ಅಧ್ಯಾತ್ಮದಿಂದ ಗೆಲ್ಲಬೇಕು ಎಷ್ಟು ಚೆನ್ನಾಗಿದೆ ನೋಡಿ ದೇಶಕ್ಕಿರುವಂಥ ಗುರಿ ಜಗತ್ತನ್ನು ಅಧ್ಯಾತ್ಮದಿಂದ ಗೆಲ್ಲಬೇಕು ಈ ಅಧ್ಯಾತ್ಮದಿಂದ ಗೆಲ್ಲೋದಂದರೆ ಹೇಗೆ ಒಂದು ಉದಾಹರಣೆ ನಾನು ತುಂಬ ಇಷ್ಟಪಡೋದು ಅದನ್ನಂದರೆ ಒಂದು ಸಲ ಅಲೆಕ್ಸಾಂಡರ್ ಭಾರತಕ್ಕೆ ಬಂದಿದ್ದ ಒಮ್ಮೆ ಬಂದಿದ್ದು ಸಾಕಷ್ಟು ಬುದ್ಧಿ ಬಂತವನಿಗೆ ಹೋಗೋದೊಳಗೆ ಭಾರತಕ್ಕೆ ಬಂದವನು ಒಂದು ರಾಜ್ಯದಲ್ಲಿ ಗೆದ್ದು ಹೋಗ್ತಾ ಇದ್ದ ಬಂಗಾರದ ಸಾರೋಟು ಚಕ್ರವರ್ತಿ ಹಾಗಿರ್ಬೇಕಲ್ಲ ಅವನು ಚಕ್ರವರ್ತಿ ಆದವನು ಬಂಗಾರದ ಸಾರೋಟಲ್ಲಿ ಹೋಗ್ತಾ ಇದ್ದಾನೆ ಜನ ಆ ಕಡೆ ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಚಕ್ರವರ್ತಿ ಬರೋದನ್ನು ಹೀಗೆ ಹೋಗ್ತಿರ್ಬೇಕಾದ್ರೆ ಅಲೆಕ್ಸಾಂಡ್ರನ ದೃಷ್ಟಿ ರಸ್ತೆ ಪಕ್ಕದಲ್ಲಿ ಒಬ್ಬ ನಿಂತಂಥ ಒಬ್ಬ ಭಿಕ್ಷುಕನ ಮೇಲೆ ಬಿತ್ತು ಬಟ್ಟೆ ಎಲ್ಲ ಹರಿದು ಹೋಗಿದೆ ನಿಂತಿದ್ದಾನೆ ಹಾಗೆ ಚಳಿಲಿ ನಡ್ಕೋದು ನಿಂತಿದ್ದಾನೆ ಕೆಟ್ಟ ಅನಿಸ್ಬಿಡ್ತು ಚಕ್ರವರ್ತಿ ಕಡ್ಡಿಗೆ ಬಿದ್ದಾಗ ಮಂತ್ರಿಗಳು ಹೇಳಿದಂತೆ ನೋಡಿ ಅವ್ನು ಹೋಗಿ ಏನು ಬೇಕೋ ಎಲ್ಲ ಕೊಟ್ಬಿಡಿ ಏನು ಬೇಕೋ ಎಲ್ಲ ಕೊಟ್ಬಿಡಿ ಅಂತ ಹೇಳಿದಂತೆ ಕೊಡಿ ಅಂದಾಗ ಮಂತ್ರಿಗಳು ಹೋದರು ನೀನು ದೈವ ತೆಗಿತಪ್ಪ ಚಕ್ರವರ್ತಿ ದೃಷ್ಟಿ ನಿನ್ನ ಮೇಲೆ ಬಿತ್ತು ನೀನು ಏನು ಬೇಕು ಬೇಡ್ಕೊ ಕೊಟ್ಬಿಡ್ತಾನೆ ಚಕ್ರವರ್ತಿ ಅವನು ಅಂತ ಆ ಭಿಕ್ಷುಕ ಏನು ಕೇಳ್ಕೊಳ್ಳಿಲ್ಲ ಯಾವ ಚಕ್ರವರ್ತಿ ಅಂತ ಕೇಳ್ದ ಯಾಕೆ ಬೇಕು ಕರ್ಬಾರ ಕೇಳಿದ್ರೆ ಕೊಡ್ತಿರ್ಲಿಲ್ಲ ಅವನು ಯಾವ ಚಕ್ರವರ್ತಿ ಅವ್ನು ಹೇಳಿದೇನು ಗೊತ್ತಾಗೋಲ್ಲ ಇಡೀ ಜಗತ್ತಿನ ಅರ್ಧವನ್ನ ಗೆದ್ದಂಥವನು ಅರ್ಧ ಜಗತ್ತನ್ನು ಗೆದ್ದಾರೆ ಮೂವತ್ತೆರಡು ವರ್ಷ ಇನ್ನೂ ಸಣ್ಣ ವಯಸ್ಸಿಗೆ ಇಡೀ ಪ್ರಪಂಚವನ್ನು ಅರ್ಧ ಗೆದ್ದಂಥ ಚಕ್ರವರ್ತಿ ನಿನಗೆ ನಿನಗೇನು ಬೇಕೋ ಕೊಡ್ತಾನೆ ಅಂತ ಇವನು ಮತ್ತೆ ಪ್ರಶ್ನೆ ಕೇಳಿದ ಬರೀ ಅರ್ಧ ಜಗತ್ತೆ ಗೆದ್ದದ್ದ ಇನ್ನು ಅರ್ಧ ಗೆಲ್ಲೋದು ಯಾವಾಗ ಅಂತ ಕೇಳಿದ ಇವನಿಗೆ ಏನು ಗೊತ್ತು ಜಗತ್ತಂದರೆ ಎಷ್ಟು ದೊಡ್ಡದು ಭಿಕ್ಷುಕಾಯವನು ನಿನಗೆ ನಿನಗೇನು ಬೇಕು ಕೇಳ್ಕೊಳ್ಳೆಯ ಅರ್ಧ ಜಗತ್ತು ತೊಗೊಂಡು ಏನು ಮಾಡ್ತೀಯ ನೀನು ಅರ್ಧ ಗೊತ್ತಾಯ್ತು ದೊಡ್ಡದು ಅಂತ ತಿಳ್ಕೊಂಡು ಅವನು ಹೇಳಿದ ಪಾಪ ಅರ್ಧನೇ ಸಿಕ್ಕಿದೆ ಇನ್ನು ಪೂರಾ ಸಿಗೋದು ಕಷ್ಟ ಆಗುತ್ತೆ ಅವನಿಗೆ ಅಂತ ಒದ್ದು ಅರ್ಥ ಇದೆ ಅಲೆಕ್ಸಾಂಡರ್ ನೋಡಿದಾಗ ಭಾಳ ತಕರಾರು ಆಗ್ತದೆ ಯಾಕೋ ಅಂತ ತಾನು ಬಂದಂತ ಹೇಳಿದ್ರು ಏನು ತಕರಾರು ಅಂತ ಕೇಳಿದ ಹುಚ್ಚ ಸ್ವಾಮಿ ಇವನು ಅರ್ಥವೇ ಆಗಲ್ಲ ನಾವು ಹೇಳ್ತಾ ಇದ್ದೀವಿ ಮೂವತ್ತೆರಡು ವರ್ಷಕ್ಕೆ ಅರ್ಧ ಪ್ರಪಂಚವನ್ನ ಗೆದ್ದಂಥ ಅಲೆಕ್ಸಾಂಡರ್ ಚಕ್ರವರ್ತಿ ಬಂದಿದ್ದಾರೆ ನಿನಗೇನು ಬೇಕೋ ಕೇಳ್ಕೊ ಅಂತ ಹೇಳ್ತಾರೆ ವೀಕ್ಷಕ ಇವನೇನಾ ಚಕ್ರವರ್ತಿ ಅಂತ ಕೇಳ್ದ ಹೌದು ನಾನೇ ಅಲೆಕ್ಸಾಂಡ್ರು ಅಂದ ಅಯ್ಯೋ ಪಾಪ ಅರ್ಧನೇ ಗೆದ್ದಿದ್ದೀಯಾ ಇನ್ನು ಅರ್ಧ ಗೆಲ್ಲೋದು ಯಾವಾಗ ಅಂತ ಕೇಳ್ದೆ ಅವನು ಹೇಳ್ದ ಎಷ್ಟು ದೊಡ್ಡದು ಗೊತ್ತಿಲ್ಲ ನನ್ನ ಹತ್ರ ಲಕ್ಷ ಜನ ಸೈನಿಕರಿದ್ದಾರೆ ಭಾರಿ ಯುದ್ಧ ಮಾಡುವಂಥ ಪರಾಕ್ರಮಿಗಳಿದ್ದಾರೆ ನಾನು ಅಷ್ಟು ದೇಶ ದಂಡೆತ್ತಿ ಬಂದಿದ್ದೇನೆ ನನ್ನ ಶರಣಾಗತರಾದರೂ ಅವ್ರನ್ನೆಲ್ಲ ಕಿತ್ಕೊಂಡಿದ್ದೇನೆ ಯಾರು ಶರಣಾಗತರಾದರೂ ಕೊಂದು ರಾಜ್ಯ ಪಡ್ಕೊಂಬಂದಿದ್ದೇನೆ ಅರ್ಧಕ್ಕೆ ಅರ್ಧ ಪ್ರಪಂಚ ಗೆದ್ದುಬಿಟ್ಟಿದ್ದೀನಿ ಇನ್ನು ಅರ್ಧ ಗೆಲ್ಲೋದು ಬಾಕಿ ಇದೆ ಅಂದ ಇಷ್ಟೆಲ್ಲ ಮಾಡಬೇಕು ಅರ್ಧ ಪ್ರಪಂಚ ಗೆಲ್ಲಬೇಕಾದ್ರೆ ಅಂದ ಅವನು ಇನ್ನೊಂದು ಮಾತು ಹೇಳ್ತಾನೆ ನಾನು ಮುದುಕ ಚಂದ ಹೇಳ್ತಾನೆ ಭಿಕ್ಷುಕ ಹಾಗಾದರೂ ಒಂದು ಕೆಲಸ ಮಾಡ್ತೀಯಾ ನಾನೊಂದು ಕಲ್ಪನೆ ಕೊಡ್ತೀನಿ ನಿನಗೆ ನಿನ್ನ ಉತ್ತರ ಕೊಡು ಅಂತ ಏನು ಹೇಳುವಂತ ಕಲ್ಪನೆ ಮಾಡ್ಕೊ ನೀನು ಕುದುರೆ ಮೇಲೆ ಹೊರಟಿದ್ದೀಯಾ ಬೇಟೆ ಆಡೋದಕ್ಕೆ ನಿನ್ನ ಜೊತೆಗಾರರೆಲ್ಲ ಇದ್ದಾರೆ ನೀನು ಕಾಡಿನಲ್ಲಿ ಹೋದೆ ನಿಂದು ಬಲಿಷ್ಠವಾದ ಕುದುರೆ ನೀನು ಬಲಿಷ್ಠವಾದ ವ್ಯಕ್ತಿ ಕುದುರೆಯನ್ನು ಓಡಿಸ್ಕೊಂಡು ಹೋದೆ ಅದು ಎಷ್ಟು ವೇಗವಾಗಿ ಹೋಯಿತು ಅಂದರೆ ಕಾಡು ದಾಟಿ ಹೊರಗಡೆ ಹೋಗ್ಬಿಡ್ತು ಮರುಭೂಮಿಗೆ ಹೋಗ್ಬಿಡ್ತು ಹೋಯ್ತು 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 ನೋಡ್ತೀಯಾ ಹಿಂದೆ ಮುಂದೆ ಯಾರೂ ಇಲ್ಲ ನಿನಗೆ ಒಬ್ಬರೂ ಇಲ್ಲ ಎಲ್ಲ ಪಾರ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಆಗ ನೀನು ಕಂಗಾಲಾಗಿ ಹೋದೆ ನೀರಿಲ್ಲ ಒಂದು ಹನಿ ಕುಡಿಯೋದಕ್ಕೆ ಇನ್ನು ಅರ್ಧ ಗಂಟೆಯಲ್ಲಿ ನಿನಗೊಂದು ಊಟ ನೀರು ಸಿಗದೆ ಹೋದರೆ ನೀನು ಸತ್ತು ಹೋಗ್ತೀಯಾ ಆ ಪರಿಸ್ಥಿತಿಗೆ ಬಂದಿದ್ಯಾ ಅಲೆಕ್ಸಾಂಡರ್ ಅಂತ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಆಗಿದೆ ಅಂತ ಇಟ್ಕೋ ಹೀಗೆ ಆಗಿದೆ ಅಂತ ಇಟ್ಕೋ ನೀನು ನೀರಿಲ್ಲದೆ ಕೂತಿದ್ದೀಯಾ ಅರ್ಧ ಒಂದು ಲೋಟ ನೀರು ಸಿಗದೆ ಹೋದರೆ ಅರ್ಧ ತಾಸಕ್ಕೆ ಸಾಯ್ತಿಯಾ ನೀನು ಆ ಹೊತ್ತಿಗೆ ನಾನು ಒಂದು ಲೋಟ ನೀರು ಇಟ್ಕೊಂಡು ಬರ್ತೇನೆ ಆ ಲೋಟ ನೀರಿನ ಬದಲಾಗಿ ಏನು ಕೊಡ್ತೀಯಾ ನನಗೆ ಅಂತ ಕೇಳ್ದಂತೆ ಅವನಂದ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ ಹಂಗೆ ಆಯಿತು ಅಂತ ಇಟ್ಕೋ ನೀನು ಹೇಳ್ತೀಯ ಆಯಿತು ಅಂತಂದರೆ ಅರ್ಧ ಪ್ರಪಂಚ ಇಟ್ಕೊಂಡು ಏನು ಮಾಡಲಿ ನಾನು ಬದುಕಬೇಕಲ್ಲ ಬದುಕಿದ್ರ ತಾನೆ ಮತ್ತೆ ಗೆಲ್ಬೋದು ಅಕ್ಕಿದ್ದೆಲ್ಲ ಈ ನಾನು ಏನು ಗೆದ್ದಿದ್ದೇನೋ ಅದ್ರಲ್ಲಿ ಅರ್ಧ ಕೊಟ್ಬಿಡ್ತೇನೆ ನಿನಗೆ ಅಂದರೆ ಕಾಲು ಪ್ರಪಂಚಿನ ಕೊಟ್ಬಿಡ್ತೇನೆ ತೊಗೊಂಬಿಡು ಅಂದಂತೆ ಅವ್ನು ನಕ್ಕು ಹೇಳಿದಂತೆ ಅಷ್ಟಕ್ಕೆ ಕೊಟ್ಬಿಡ್ತೇನೆ ರೇಟ್ ಜಾಸ್ತಿ ಮಾಡು ಅಂದ ಬೇರೆ ಯಾರೂ ಇಲ್ಲ ನೀರು ನಾನು ಒಬ್ಬನೇ ಇರೋದು ಪ್ರಾಣನೇ ಹೋಗ್ತದೆ ನಿಂದು ಅವನಂದ ನಾನು ಪ್ರಾಣನೇ ಹೋಗೋ ಸತ್ಯ ಆದರೆ ಇನ್ನು ಅರ್ಧ ಇಟ್ಕೊಂಡು ಏನು ಮಾಡಲಿ ನಾನು ಏನು ಗೆದ್ದಿದ್ದೇನೋ ಅದೆಲ್ಲ ನಿನಗೆ ಕೊಟ್ಬಿಡ್ತೇನೆ ನೀರು ಕೊಡಬೇಕು ಅಂತ ಆಗ ಮುದುಕ ನಕ್ಕು ಅಲೆಕ್ಸಾಂಡ್ರನ್ ಬೆಂದು ತಟ್ಟಿ ಹೇಳಿದಂತೆ ಹಾಗಾದರೆ ನೀನು ಅರ್ಧ ಪ್ರಪಂಚದ ಬೆಲೆ ಎಷ್ಟು ಗೊತ್ತಾ ಒಂದು ಲೋಟ ನೀರು ಅಷ್ಟೇ ಅಂಥೇಳ್ದೆ ಆಗ ಇವನಿಗೆ ಅರ್ಥ ಆಯಿತು ಆ ಮುದುಕ ಹಿಡ್ದ ನೀನು ಅರ್ಧನೇ ಗೆದ್ದಿದ್ದೀಯೋ ನಾನು ಪೂರ್ತಿ ಗೆದ್ದಿದ್ದೀನಿ ಅಂದ ನೀನು ಅಕ್ಕೊಳ್ಗೆ ಬಟ್ಟೆ ಇಲ್ಲ ನಿನಗೆ ಪ್ರಪಂಚ ಹೆಂಗೆ ಗೆದ್ದೆ ಅಂತ ಕೇಳ್ದೆ ನಾನು ಪ್ರಪಂಚನೇ ಬೇರೆ ಮೇಲೊಬ್ಬಿದ್ದಾನೆ ಇಡೀ ಪ್ರಪಂಚ ನಡೆಸುವಂಥವನು ಈ ಪ್ರಪಂಚಕ್ಕೆ ಯಜಮಾನ ಅವನು ಕಾಲು ಹಿಡ್ಕೊಂಬಿಟ್ಟೆ ಅವನನ್ನು ಒಪ್ಕೊಂಬಿಟ್ಟ ಯಜಮಾನ ಅದರ ಯಜಮಾನಕ್ಕೆ ನಂದಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಯಜಮಾನನೇ ನನ್ನವರಾದರೆ ಯಜಮಾನಿಕೆ ನಂದೇ ಅಲ್ವಾ ನಾನು ಏನೂ ಕಷ್ಟಪಡಲಿಲ್ಲ ಭಕ್ತಿಯಿಂದ ಶರಣಾಗತಿಯಿಂದ ಅವನ ಕಾಲಿಗೆ ಬಿದ್ದೆ ಅವನು ಕೊಟ್ಟ ನನಗೆ ನೀನು ರಾಜ್ಯ ತೊಗೊಂಡು ಏನು ಮಾಡೋದು ಹೋಗು ಅಂತ ನಾನು ಒಬ್ಬರನ್ನೂ ಕೊಲ್ಲಿಲ್ಲ ಒಬ್ರಿಗೂ ನೋಯಿಸ್ಲಿಲ್ಲ ಗೆದ್ದಿದ್ದೇನೆ ಆಗ ಅಲೆಕ್ಸಾಂಡ್ರಿಗೆ ಅರ್ಥ ಆಯಿತು ಅಂತ ಹೇಳ್ತಾರೆ ಅವ್ನಿಗೆ ನೀ ಬರ್ತೀಯ ಗ್ರೀಸ್ಗೆ ಅಂತ ಕೇಳಿದಾಗ ನಾನು ಬರೋಲ್ಲ ಅಂತ ಹೇಳಿದ ಅವನು ಅಂತ ಹೇಳ್ತಾರೆ ಇದು ಭಾರತದ ಅಧ್ಯಾತ್ಮ ಶಕ್ತಿ ಇಡೀ ಅರ್ಧ ಪ್ರಪಂಚವನ್ನು ಒಂದು ಲೋಟ ನೀರಿಗೆ ಹೋಲಿಸಿ ಅದಕ್ಕಿಂತ ನೀರು ಪ್ರಾಣ ಉಳಿಸುವಂಥ ನೀರು ದೊಡ್ಡದು ಅಂತ ಹೇಳಿದಂಥ ಆಧ್ಯಾತ್ಮಿಕ ಶಕ್ತಿ ಭಾರತದ್ದು ಈ ಅಧ್ಯಾತ್ಮದ ಕಲ್ಪನೆಯನ್ನು ನಾವು ಉಜ್ಜೀವನದ ಕಲ್ಪನೆ ಅಂತ ಹೇಳ್ತೀವಿ ನಮಗೆ ಎರಡಿದೆ ಜೀವನ ಉಜ್ಜೀವನ ಅಂತಿದೆ ಈಗ ಬದುಕಬೇಕು ಬಂದಿದ್ದೇವೆ ಕ್ರಮ ಕರ್ಮ ಮಾಡಬೇಕು ಮಾಡ್ತೇವೆ ಇದೇ ಒಂದು ಜೀವನ ಅಲ್ಲ ಇದಕ್ಕಿಂತ ಹೆಚ್ಚಿನದಾದಂಥ ಒಂದು ಮಟ್ಟ ಇದೆ ಜೀವನದ್ದು ಅಂತ ತಿಳ್ಕೊಳ್ಳುವಂಥದ್ದು ಉಜ್ಜೀವನ ಅಂತ ಹೇಳ್ತೀವಿ ಈ ಜೀವನದಿಂದ ಉಜ್ಜೀವನ ಕಡೆಗೆ ಸಾಗಿ ಹೋಗುವಂಥ ಬಗೆ ಇದೆಯಲ್ಲ ಇದು ಅಧ್ಯಾತ್ಮ ಬೆಳೆದು ಬರುವಂಥ ದಾರಿ ಅಂತ ಈ ಉಜ್ಜೀವನ ಪ್ರಕೃತಿ ಹೇಗಾಗ್ತದೆ ಅಂತ ಭಾಳ ಚಂದ ಹೇಳ್ತಾರೆ ಜೀವನ ಬಿಟ್ಟರೆ ಉಜ್ಜೀವನ ಇಲ್ಲ ಜೀವನದಲ್ಲಿ ಇದ್ರೆ ತಾನೇ ಮೇಲೆ ಹೋಗುವಂಥದ್ದು ಜೀವನ ಬಿಡೋ ಹಂಗಿಲ್ಲ ಆದರೆ ಅಲ್ಲಿ ಇರೋ ಹಾಗೂ ಇಲ್ಲ ಇದಕ್ಕೆ ಉದಾಹರಣೆ ಭಾಳ ಚಂದದ ಕೊಡ್ತಾರೆ ಅಂದರೆ ಒಂದು ಮಾವಿನ ಗಿಡ ಇದೆ ಮಾವಿನ ಗಿಡದಲ್ಲಿ ಸಣ್ಣ ಮಾವಿನಕಾಯಿ ಆಯಿತು ಡಿಸೆಂಬರ್ ಜಾನ್ವರಿ ಹೊತ್ತಿಗೆ ಸಣ್ಣ ಸಣ್ಣ ಕಾಯಿಗಳಾಗ್ತವೆ ಅವನು ತಿಂದರೆ ಒಗರು ಬಿರುಸು ತುಂಬ ಕಾಯಿ ಒಗುರು ಏನಿಲ್ಲ ರುಚಿ ಇಲ್ಲ ತಿನ್ನೋದಕ್ಕೆ ಹುಳಿ ಕೂಡ ಇಲ್ಲ ಹಾಗೆ ಬಿಟ್ಬಿಡಿ ಅದು ಬೆಳೀತಾ ದೊಡ್ಡದಾಗ್ತಾ ಹೋಗ್ತದೆ ಅದು ಬೆಳೆಯುವಾಗ ಬೇರಿನಿಂದ ಬರುವಂಥ ರಸವನ್ನು ಹೀರ್ಕೊಳ್ತದೆ ಸಾರು ಸರ್ವಸ್ವವನ್ನು ಪಡ್ಕೊಂಡು ತಾನೇ ದೊಡ್ಡದಾಗ್ತಾ ಹಸಿರು ಹಸಿರಾಗ್ತಾ ಹೋಗ್ತದೆ ಒಂದು ಹಂತಕ್ಕೆ ಕಿತ್ಕೊಂಡು ತಿಂದ್ಬಿಟ್ರೆ ಹುಳಿ ಹುಳಿ ಇರುತ್ತೆ ಅದು ಬಿರುಸಿದೆ ಹುಳಿ ಇದೆ ಸರಿ ಕಿತ್ಕೊಂಡ್ಬಿಟ್ರೆ ಮತ್ತೆ ಮುಂದೆ ಹಣ್ಣಾಗಲ್ಲ ಅದು ಹಾಗೆ ಮರದಲ್ಲೇ ಇರಬೇಕು ಹಾಗೆ ಮರದಲ್ಲೇ ಬಿಟ್ಟರೆ ಇನ್ನಷ್ಟು ರಸ ಹೀರ್ಕೊಳ್ಳುತ್ತೆ ಹೀರ್ಕೊಂಡು ನಮಗೆ ಕಣ್ಣು ಮುಂದೆ ಕಾಣಿಸೋ ಹಾಗೆ ಹಸಿರಾಗಿರುವಂಥ ಮಾವಿನಕಾಯಿ ನಿಧಾನಕ್ಕೆ ಬಣ್ಣ ಬದಲಾಸ್ತಾ ಬಂಗಾರ ಬಣ್ಣ ಬರುತ್ತೆ ಮೃದು ಆಗ್ತದೆ ಒಳಗಿದ್ದಂಥ ಹುಳಿ ರಸ ಸಿಹಿ ಆಗ್ತದೆ ಒಂದು ಸಲ ಪೂರ್ತಿ ಹಣ್ಣು ಆಯಿತೋ ಅಂತ ಮರ ಬಿಟ್ಟು ಬೀಳ್ತದೆ ಇದನ್ನು ಗಮನಿಸಬೇಕಾದ್ ಭಾಳ ಅದ್ಭುತ ಎಕ್ಸಾಂಪಲ್ ಇದೆ ಮರ ಆಗೋದಕ್ಕೆ ಕಾಯಿ ಆಗಬೇಕಾದ್ರೆ ಮರ ಬೇಕೇ ಬೇಕು ಮರ ಇಲ್ಲದೆ ಕಾಯಿ ಹಣ್ಣು ಆಗೋಲ್ಲ ಆದರೆ ಮೇಲೆ ಗಿಡ ಬೇಕಿಲ್ಲ ಎಷ್ಟು ಚೆಂದ ನೋಡಿ ಅದು ಹಣ್ಣು ಆದ ತಷ್ಟು ತೊಟ್ಟು ಕಳಿಸಿ ತಕ್ಕಂದು ಬಿದ್ದು ಹೋಗುತ್ತೆ ಅದು ಹಾಗೆ ಜೀವನವೂ ಹಾಗೇನೆ ಅಂತ ಜೀವನ ಬೇಕು ಉಜ್ಜೀವನಕ್ಕೆ ಹೋಗೋದಕ್ಕೆ ಉಜ್ಜೀವನಕ್ಕೆ ಮೇಲೆ ಜೀವನ ಬೇಕಿಲ್ಲ ಆದರೆ ಉಜ್ಜೀವನಕ್ಕೆ ಹೋಗಬೇಕಾದ್ರೆ ಜೀವ ಬೇಕಲ್ಲ ಕರ್ಮ ಮಾಡಬೇಕಲ್ಲ ನಾವು ಕರ್ಮ ಬಿಡೋ ಹಾಗಿಲ್ಲ ಆದರೆ ಕರ್ಮದಲ್ಲಿ ಉಳಿಯೋ ಹಾಗಿಲ್ಲ ಇದು ಅದ್ಭುತವಾದ ದೃಷ್ಟಿ ನಮ್ಮದು ಇರುವಂಥದ್ದು ಉಜ್ಜೀವನದ ಪ್ರಕೃತಿ ಅದಕ್ಕೆ ಇನ್ನೊಂದು ಚೆನ್ನಾಗಿ ಹೇಳ್ತಾರೆ ನದಿ ದಾಟಿ ಆ ಕಡೆ ಹೋಗ್ಬೇಕು ನಾನು ನದಿ ದಾಟಿ ಹೋಗ್ಬೇಕಾದ್ರೆ ಏನು ಮಾಡ್ತೀನಿ ನೀರಲ್ಲಿ ಹಾರ್ಕೋತೇನೆ ನೀರಲ್ಲಿ ಹಾರ್ಕೊಳ್ಳಾದ್ರೆ ನದಿ ದಾಟೋಕೆ ಸಾಧ್ಯ ಇಲ್ಲ ನೋಡಿ ಹೇಗಿದೆ ಅದು ನದಿ ದಾಟಬೇಕಾದ್ರೆ ನದಿಯಲ್ಲಿ ಹಾರಬೇಕು ನದಿ ಬಿಟ್ಟರೆ ಹೋಗೋಕ್ಕಾಗಲ್ಲ ನಾನು ನದಿಯಲ್ಲೇ ಹಾರ್ಕೋಬೇಕು ಹಾರ್ದ ಈಜೋ ಪ್ರಕೃತಿ ಪ್ರವೃತ್ತಿ ಅಂದರೆ ಏನು ಹೇಳಿ ಈಜೋದು ಏನು ಮಾಡ್ತೀವಿ ನಾವು ಕೈಯಿಂದ ನೀರನ್ನು ಹಿಂದೆ ತಳ್ಳುತ್ತೀವಿ ನೀರನ್ನು ಹಿಂದೆ ತಳ್ಳಿದಾಗ ನಾವು ಮುಂದೆ ಹೋಗ್ತೀವಿ ಜೀವನದಲ್ಲಿ ಬರುವಂಥ ಎಲ್ಮ ಕರ್ಮಗಳನ್ನು ತೊಗೊಂಡು ಹಿಂದೆ ತಳ್ಳುತ್ತಾ ಹೋಗಬೇಕು ಅಲ್ಲಿ ಉಳ್ಕೋಬಾರ್ದು ಉಳ್ಕೊಂಡ್ರೆ ಹೋಗ್ತೀವಿ ಹಿಂದೆ ತಳ್ಳಿದಾಗ ನಾವು ಮುಂದೆ ಹೋಗ್ತೀವಿ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಸಂಭ್ರಮದಿಂದ ಇದ್ದು ಅದನ್ನು ತಳ್ಳುತ್ತಾ ತಳ್ಳುತ್ತಾ ಮುಂದೆ ಹೋಗಿ ದಾಟ್ಕೊಂಡು ಹೋಗಬೇಕು ಪಕ್ಷಿ ಹಾರೋದು ಹಾಗೆ ಅಲ್ವಾ ಆಕಾಶದಲ್ಲಿ ಹಾರೋದಾಗಲಿ ನೀರಲ್ಲಿ ಈಸೋದಾಗಲಿ ಇದ್ದಂಥ ವಸ್ತುವನ್ನು ಹಿಂದೆ ತಳ್ಳಿ ಮುಂದೆ ಹೋಗುವಂಥದ್ದು ಜೀವನ ಇದ್ದರೆ ಮಾತ್ರ ಉಜ್ಜೀವನ ಸಾಧ್ಯ ಉಜ್ಜೀವನ ಇಲ್ಲದೆ ಹೋದರೆ ಜೀವನ ಇಲ್ಲದೆ ಹೋದರೆ ಉಜ್ಜೀವನ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ಜೀವ ನದಿಯಲ್ಲಿದ್ದುಕೊಂಡು ಜೀವನದ ಸಂಭ್ರಮವನ್ನು ಹಿಡ್ಕೊಂಡು ಹೋಗಬೇಕು ಅಂತ ಜೀವನವನ್ನು ನಿರಾಕರಿಸುವ ನಿರಾಕರಿಸುವುದು ಉದ್ದೇಶ ಅಲ್ಲ ಜೀವನವನ್ನು ಸಂಭ್ರಮದಿಂದ ಬದುಕಬೇಕು ಉತ್ಸಾಹದಿಂದ ಶೌರ್ಯದಿಂದ ಸಮಾಜಮುಖಿಯಾಗಿ ಬದುಕಬೇಕಾದದ್ದು ಮೊದಲೇ ಕೆಲಸ ಉಜ್ಜೀವನದ ಕೆಲಸ ಇದು ಯಾಕೆ ಹೇಳ್ತೀನಿ ಅಂದರೆ ವಿವೇಕಾನಂದರು ಬದುಕಿದ್ದು ಹೀಗೆ ಸನ್ಯಾಸ ಆದರೂ ಕೂಡ ಕರ್ಮದಿಂದ ವಿಮುಖನಾಗಲಿಲ್ಲ ಜೀವನದಲ್ಲಿ ಇರಬೇಕು ಸಂಭ್ರಮದಿಂದ ಇರಬೇಕು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಇದೇ ಶಾಶ್ವತ ಅಲ್ಲ ಅಂತೂ ತಿಳ್ಕೋಬೇಕು ಅದು ಮುಖ್ಯ ಇದೇ ಶಾಶ್ವತ ಅಲ್ಲ ಅಂತ ತಿಳ್ಕೊಂಡು ಹಿಂದೆ ತಳ್ಕೊಂಡು ಒಳಮುಖ ಮಾಡಿ ಒಂದು ಒಂದು ಭ ಭದ್ರತೆಯಿಂದ ನಿತ್ಯತೆಯ ಬಗ್ಗೆ ಚಿಂತೆ ಮಾಡ್ತಾ ಹೋಗುವಂಥದ್ದು ಎರಡನೇದು ಈ ಎರಡೂ ದೃಷ್ಟಿಗಳು ವಿವೇಕಾನಂದರ ಜೀವನದಲ್ಲಿ ಹಾಸು ಹಕ್ಕಾಗಿ ಬಂದದ್ದನ್ನು ಕಂಡಿದ್ದೇವೆ ನಾವು ಅವರು ಎಷ್ಟು ವಡಿಸಿ ಕೆಲಸ ಮಾಡಿದ್ದು ಸನ್ಯಾಸಿ ಬಟ್ಟೆ ಹಾಕ್ಕೊಂಡ್ರು ಕೂಡ ಒಬ್ಬ ನೇತಾರ ಮಾಡಬಹುದಾದಷ್ಟು ಶ್ರಮವನ್ನು ಮಾಡಿದರು ಅದು ನಾಳೆ ತೊಗೊಂಡ ವಿಷಯ ತೊಗೊಂಡಿದ್ದೇನೆ ಹ್ಯಾಕ್ ತೊಗೊಳ್ಳೋದು ಅಂತ ನಾನು ಏನು ಮಾಡಿದೆ ಅಂದರೆ ಇಡೀ ವಿವೇಕಾನಂದರ ಜೀವನವನ್ನು ನೋಡಿದಾಗ ಮೂರು ಎಳೆಗಳ ಬಗ್ಗೆ ನಾನು ಮಾತಾಡಬೇಕು ಅಂದ್ಕೊಂಡಿದ್ದೇನೆ ಅವರ ಜೀವನದ ಮೂರು ಮುಖಗಳ ಬಗ್ಗೆ ಮಾತಾಡಬೇಕು ಕುವೆಂಪುರವರು ಒಂದು ಕಡೆ ಬರೀತಾರೆ ಭಾಳ ಚಂದ ಬರೀತಾರೆ ಕುವೆಂಪು ಬರೀತಾರೆ ಸ್ವಾಮಿ ವಿವೇಕಾನಂದರು ಅನೇಕ ಮಹತ್ ಸಾಧನೆಗಳನ್ನು ಸಾಧಿಸಿ ಹೋಗಿದ್ದಾರೆ ಅದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಲು ಅರ್ಹವಾದುದು ಎಂದರೆ ಶ್ರೀರಾಮಕೃಷ್ಣರಿಂದ ಅನುಷ್ಠಿತವೂ ಪ್ರಣೀತವೂ ಆಗಿರುವ ಸರ್ವಧರ್ಮ ಸಮನ್ವಯ ದೃಷ್ಟಿಯನ್ನು ಪ್ರಚಾರ ಮಾಡಿ ಪೂರ್ವ ಪಶ್ಚಿಮ ದೇಶಗಳ ನಡುವೆ ಭವ್ಯವಾದ ಭಾವ ಸೇತುವೆಯನ್ನು ಬೀಸಿ ವಿಶ್ವಮತ್ರೆಗೆ ಮೈತ್ರಿಗೆ ಮತ್ತು ವಿಶ್ವ ಪ್ರಜ್ಞೆಗೆ ಅಂಕುರಾರ್ಪಣೆ ಮಾಡಿ ಹೃದಯವನ್ನು ಸಂಕುಚಿತ ಬುದ್ಧಿಯಿಂದ ಪಾರು ಮಾಡಿದ್ದು ಮೊದಲನೇದು ಮೊಟ್ಟ ಮೊದಲನೇದು ಎಷ್ಟೋ ಸಾಧನೆಯೊಳಗೆ ಮೊಟ್ಟ ಮೊದಲೇದು ಅಂದರೆ ಪೂರ್ವ ಪಶ್ಚಿಮಗಳ ನಡುವೆ ಸಮನ್ವಯತೆಯನ್ನು ಸಾಧಿಸಿದಂಥದ್ದು ಎರಡನೇದು ಭಾಳ ಮುಖ್ಯವಾಗಿರುವಂಥದ್ದು ಅಪರೂಪದ ಸನ್ಯಾಸ ಸಂಪ್ರದಾಯ ನಮ್ಮಲ್ಲಿ ಮೊದಲಿದ್ದಂಥ ಸನ್ಯಾಸಿಗಳ ಕಲ್ಪನೆಯನ್ನು ಬದಲು ಮಾಡಿ ಒಂದು ಹೊಸದಾದಂಥ ಸನ್ಯಾಸಿ ಪರಂಪರೆಯನ್ನು ಸ್ಥಾಪನೆ ಮಾಡಿದಂಥದ್ದು ಎರಡನೇದು ಭಾಳ ಮುಖ್ಯವಾಗಿರುವಂಥದ್ದು ಅದಕ್ಕೆ ಹೇಳ್ತಾರೆ ಭಾರತೀಯ ಪ್ರಾಚೀನ ಸಂಪ್ರದಾಯದ ಸಾರವತ್ತಾದ ಮತ್ತು ಶಾಶ್ವತವಾದ ಅಂಶಗಳು ಒಂದನ್ನು ಬಿಡದೆ ಹೊಸ ಲೋಕದ ಹೊಸ ದೃಷ್ಟಿಗೆ ಹೊಂದಿಕೊಳ್ಳುವ ನವ ಸನ್ಯಾಸ ಸಂಪ್ರದಾಯ ಸ್ಥಾಪಿಸಿ ಅದರ ಶಾಖೋಪಶಾಖೆಗಳು ಪ್ರಪಂಚದ ಮೇಲೆಯಲ್ಲಿ ಹಬ್ಬುವಂತೆ ಮಾಡಿದ್ದು ಎರಡನೇ ಸಾಧನೆ ಏನು ಮೂರನೇದು ನನಗೆ ಭಾಳ ಮುಖ್ಯ ಅನಿಸಿದ್ದು ಅಂದರೆ ಪರುಷಮಣಿ ಮಾಡುವಂಥ ಕೆಲಸ ಈ ಪರುಷಮಣಿ ಅಂತಂದರೆ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥ ಒಂದು ಶಿಲೆ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥದ್ದು ವಿವೇಕಾನಂದರು ದೈಹಿಕವಾಗಿ ಇದ್ದಾಗ ಅಥವಾ ಇಲ್ಲದೇ ಹೋದಾಗ ಅವರು ಹೇಗೆ ಪರುಷಮಣಿ ಹಾಗೆ ಕೆಲಸ ಮಾಡಿ ಅವ್ರ ಸಂಪರ್ಕಕ್ಕೆ ಬಂದವ್ರನ್ನೆಲ್ಲ ಬದಲಾಯಿಸಿದ್ರು ಬದಲಾಯಿಸ್ತಾ ಇದ್ದಾರೆ ಅನ್ನೋದು ಮೂರನೇ ಭಾಗ ಈ ಮೂರನ್ನು ನಾನು ಮೂರು ಎಳೆಗಳು ಅಂತ ತೊಗೊಂಡಿದ್ದೆ ಇದನ್ನು ಈ ಮೂರು ದಿವಸಗಳಲ್ಲಿ ತಗೋಬೇಕು ಅಂತ ವಿಚಾರ ಮಾಡಿಕೊಂಡಿದ್ದು ಮೊಟ್ಟ ಮೊದಲೇದು ತಗೊಳ್ಳೋದಾದರೆ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗಳ ಭಾವಸೇತು ಇದು ಕುವೆಂಪು ಅವ್ರ ಮಾತೆ ಹಾಗೆ ಉಳಿಸ್ಕೊಂಡಿದ್ದೀನಿ ನಾನು ಭಾವಸೇತು ಅಂತ ಭಾಳ ಒಳ್ಳೆಯ ಮಾತಿದೆ ಆ ಎರಡೂ ಭಾವನೆಗಳಿಗೆ ಒಂದು ಸೇತುವೆಯಾಗಿ ನಿಂತವ್ರು ಯಾವುದನ್ನು ನಿರಾಕರಣೆ ಮಾಡದೆ ಓಹೋ ಭಾರತೀಯ ಸರಿ ಇಲ್ಲ ಅಂತ ಆಗೋದಾಗಲಿ ಪಾಶ್ಚಾತ್ಯ ಚೆನ್ನಾಗಿಲ್ಲ ಅಂತ ನಿರಾಕರಣೆ ಇದು ಭಾಳ ದೊಡ್ಡ ಗುಣ ನಾನು ನೋಡಿದ್ದು ಯಾವುದನ್ನು ನಿರಾಕರಣೆ ಮಾಡು ಹಾಗಿಲ್ಲ ಅದರಲ್ಲಿ ಏನೋ ಒಳ್ಳೆಯ ಅಂಶ ಇದೆ ತೊಗೊಳ್ಳಿ ಅಂತನ್ನುವಂಥದ್ದು ಒಂದು ಆ ಕ್ರಾಂತ ದೃಷ್ಟಿ ಇರುವಂಥದ್ದು ವಿವೇಕಾನಂದರು ಸ್ಪೆಷಲ್ ಇದರಲ್ಲಿ ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತ ಬರುತ್ತೆ ಭೌಗೋಳಿಕವಾಗಿ ನೋಡೋದಾದರೆ ಪೂರ್ವಾತ್ಯ ಪೌಶ್ ಪಾಶ್ಚಿಮಾತ್ಯ ಅಂತ ಹೇಳ್ತೀವಿ ನಾನು ಸುಮ್ಮನೆ ಹಾಕ್ಕೊಂಡದ್ದು ಪೂರ್ವ ಅಂದರೆ ಭಾರತ ಏಷ್ಯನ್ ರಾಷ್ಟ್ರಗಳು ಚೀನಾ ಮತ್ತು ಜಪಾನ್ ಅಂತ ಅಂದ್ಕೋಬಹುದು ಪಾಶ್ಚಿಮಾತ್ಯ ಅಂದಾಗ ವಿವೇಕಾನಂದರ ಜೀವನ ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಬಹಳಷ್ಟು ಮಟ್ಟಿಗೆ ಅಮೇರಿಕಾ ಇಂಗ್ಲೆಂಡ್ ಕೆಲವಿನ ಯುರೋಪಿಯನ್ ರಾಜ್ಯಗಳು ರಾಷ್ಟ್ರಗಳು ಇವೆಲ್ಲ ಪ್ರಭಾವ ಬಂಡಂಥದ್ದು ಇವು ಎರಡು ಪೂರ್ವ ಪಶ್ಚಿಮ ಅಂತ ಹೇಳೋದು ಇದರಲ್ಲಿ ಪೂರ್ವಾತ್ಯ ಸಂಸ್ಕೃತಿ ಅಂದರೆ ಏನು ಹಾಗಾದರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂದರೆ ಏನು ಅಂತ ಬರುತ್ತೆ ಈ ಬ್ರಿಡ್ಜ್ ಕಟ್ಟಬೇಕಾದ್ರೆ ದಂಡೆ ಆದರೂ ಇರಬೇಕಲ್ಲ ನಮಗೆ ಪೌರ್ವಾತ್ಯ ಸಂಸ್ಕೃತಿ ಪಾಶ್ಚಿಮಾತ್ಯ ಸಂಸ್ಕೃತಿ ಆ ವ್ಯತ್ಯಾಸ ಏನು ಹಾಗಾದರೆ ಮೂಲವಾಗಿ ಅಂತ ಅದನ್ನು ಸ್ಥೂಲವಾಗಿ ಹೇಳಬೇಕಾದ ಅದನ್ನು ಸ್ವಾಮಿ ವಿವೇಕಾನಂದರೆ ಒಂದು ಕಡೆ ಬರೆದಿದ್ದೆ ನಾನು ಬಾಲ್ಯದಿಂದ ಅರಗಿಸಿಕೊಂಡು ಬಂದಂಥ ಸಂಪ್ರದಾಯ ಏನಿದೆಯೋ ಅದು ಪೌರ್ವಾತ್ಯ ಸಂಸ್ಕೃತಿ ಅಂತ ಹೇಳ್ತಾರೆ ಹುಟ್ಟಿದಾಗಿನಿಂದ ನನಗೆ ಬಂದಂಥದ್ದು ಮನೆಯಲ್ಲಿ ಅಪ್ಪ ಅಮ್ಮ ಕಲಿಸಿದ್ದು ಸಮಾಜ ಕಲಿಸಿದ್ದು ಇದೇನು ಪರಂಪರೆ ಅಂತ ಬಂದಿದೆಯಲ್ಲ ಇದೊಂದು ಪೌರತ್ವ ದೃಷ್ಟಿ ಕಾಲೇಜಲ್ಲಿ ಓದುವಾಗ ಇನ್ನೊಂದು ಮಾಡಿದ್ರ ಮುಂದೆ ಅಷ್ಟಕ್ಕೆ ಬಿಡಲಿಲ್ಲ ಅವರು ಸಂಸ್ಕೃತಿ ಆಳುವನ್ನು ಅಧ್ಯಯನ ಮಾಡೋ ಜೊತೆಗೆ ಕಾಲೇಜಲ್ಲಿದ್ದಾಗ ಬಹುದೊಡ್ಡ ಓದುಗಾರ ಚೆನ್ನಾಗಿ ಓದುಗ ಪಾಶ್ಚಿಮಾತ್ಯ ಸಾಹಿತ್ಯವನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದಂಥವ್ರು ಅವ್ರ ಜೊತೆಗೆ ಸಹಪಾಠಿ ಆಗಿದ್ದಂಥವ್ರು ಡಾಕ್ಟರ್ ಬ್ರಜೇಂದ್ರನಾಥ್ ಸೀಲ್ ಭಾಳ ದೊಡ್ಡವರು ಬ್ರಜೇಂದ್ರನಾಥ್ ಸೀಲ್ ಮಹಾದೃಷ್ಟಾರರು ಅವ್ರು ಬರೀತಾರೆ ಅವ್ರ ಜೊತೆಗಿದ್ದಂಥವ್ರು ವಿವೇಕಾನಂದರು ಹೇಳ್ತಾರೆ ಆತ ಓದಿದಷ್ಟು ಬಹುಶಃ ನಮ್ಮಲ್ಲಿ ಯಾರೂ ಓದಲಿಲ್ಲ ನಾವು ಹೇಳ್ತಾರೆ ಸ್ಟುವರ್ಟ್ ಸ್ಟುವರ್ಟ್ ಮಿಲ್ ಆಗ್ಬೋದು ಹ್ಯೂಮ್ ಆಗಬಹುದು ಹರ್ಬರ್ಟ್ ಸ್ಪೆನ್ಸರ್ ಆಗ್ಬೋದು ಇವರನ್ನು ಅಷ್ಟು ಚೆನ್ನಾಗಿ ಓದ್ಕೊಂಡು ಬ್ರಿಟಿಷ್ ವಿದ್ಯಾರ್ಥಿಗಳು ಕೂಡ ಓದ್ಕೊಂಡಿರಲಿಲ್ಲ ಅಷ್ಟು ಆದ ಅಂತ ಅಂದರೆ ಓದಿ ಅರ್ಥ ಮಾಡ್ಕೊಳ್ದಿದೆಯಲ್ಲ ನನಗೊಂದು ಮಾತಿದೆ ಯಾವುದನ್ನಾದರೂ ವಿಮರ್ಶೆ ಮಾಡಬೇಕಾದ್ರೆ ಮೊದಲು ಓದಬೇಕು ಆಮೇಲೆ ವಿಮರ್ಶೆ ಮಾಡಬೇಕು ಓದೋದೇ ವಿಮರ್ಶೆ ಮಾಡೋದು ಸರಿಯಲ್ಲ ಅದಕ್ಕೆ ಪ್ರತಿಯೊಂದನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡಿದ್ದಾರೆ ಪಾಶ್ಚಿಮಾತ್ಯ ಸಾಹಿತ್ಯವನ್ನು ಎರಡು ಓದ್ಕೊಂಡಿದ್ದಾರೆ ಅದರ ಜೊತೆಗೆ ಸುಮಾರು ನಾಲ್ಕು ವರ್ಷ ಹೊರಗಿದ್ರಲ್ಲ ಅಮೆರಿಕಲ್ಲಿ ಅಮೇರಿಕೆಯಲ್ಲಿ ಇಂಗ್ಲೆಂಡಲ್ಲಿ ಇದ್ದರು ಮೂ ನಾಲ್ಕು ವರ್ಷ ಹತ್ತತ್ರ ನಾಲ್ಕು ವರ್ಷ ಆ ನಾಲ್ಕು ವರ್ಷ ಇದ್ದಾಗ ಅವರ ದೃಷ್ಟಿ ಹೇಗಿತ್ತು ಅಂದರೆ ಏನಾದರೂ ಕಣ್ಣಿ ಬಿದ್ದರೆ ಪಟ್ಟಂತ ಹಿಡ್ಕೊಂಡ್ಬಿಡ್ಬೇಕು ಅದನ್ನು ಹಿಡ್ಕೊಂಡು ಅದು ಬರೀ ಇಟ್ಕೊಳ್ಳೋದು ಅಷ್ಟೇ ಅಲ್ಲ ಅದನ್ನು ನಮ್ಮ ದೇಶಕ್ಕೆ ಹೇಗೆ ಅನುನಯ ಮಾಡಬೇಕು ಅಂತ ವಿಚಾರ ಮಾಡುವಂಥದ್ದು ಸತತವಾಗಿ ತುಲನಾತ್ಮಕವಾಗಿ ನೋಡ್ತಾ ಅವರು ಹೀಗೆ ಅಪಾಸ್ ಬಂದಾಗ ನಾಲ್ಕು ವರ್ಷಗಳ ನಂತರ ಬಂದಾಗ ಹಿ ವಾಸ್ ಅ ಹಮ್ಸೆಲ್ಫ್ ಎ ಕಾಂಬಿನೇಷನ್ ಆಫ್ ಈಸ್ಟ್ ಆ್ಯಂಡ್ ವೆಸ್ಟ್ ನಮಗೆ ಗೊತ್ತಿಲ್ಲದ ಹಾಗೆ ಪಾಶ್ಚಿಮಾತ್ಯ ಪೌರಾತ್ಯ ಸಂಸ್ಕೃತಿಗಳ ಸಂಗಮ ಆದಂಗೆ ಆಗಿದ್ರು ಅವರು ಅಲ್ಲಿ ನೋಡೋಕೆ ಅವಕಾಶ ಆಯಿತು ಅವ್ರಿಗೆ ಏನಾಗಿದೆ ಅಂತ ಹೇಳಿ ಬಂದ ಮೇಲೆ ಪ್ರವಾಸ ಮುಗಿಸ್ಕೊಂಡು ಬಂದ ಮೇಲೆ ಹೇಳ್ತಾರೆ ನನಗೀಗ ಅರ್ಥ ಆಗಿದೆ ಪೌರ್ವಾತ್ಯ ದೃಷ್ಟಿ ಯಾವಾಗಲೂ ಅಂತರ್ದೃಷ್ಟಿ ಎಷ್ಟು ಸುಲಭವಾಗಿ ಹೇಳ್ತಾರೆ ನಮ್ಮ ಪೌರ್ವಾತ್ಯ ದೇಶಗಳ ದೃಷ್ಟಿ ಅಂದರೆ ಅಂತರ್ದೃಷ್ಟಿ ಒಳಗಡೆ ನೋಡ್ಕೊಳ್ಳುವಂಥದ್ದು ಹೆಚ್ಚು ಅದನ್ನು ಸುಲಭವಾಗಿ ಹೇಳೋದಾದರೆ ಆತ್ಮಕಲ್ಪನೆ ನಮ್ಮ ಭಾರತೀಯ ಕಲ್ಪನೆ ಪೌರ್ವಾತ್ಯ ಕಲ್ಪನೆಯದು ತತ್ವಚಿಂತನೆ ಆಗಬಹುದು ಧ್ಯಾನ ಜಪ ತಪ ಮೌನ ಇವೆಲ್ಲ ನಮ್ಮ ಸಾಧನೆಗಳು ಒಳಗೆ ನೋಡ್ಕೊಳ್ಳುವಂಥದ್ದು ಅಂತರ್ಮುಖಿ ಆಗುವಂಥದ್ದು ಪೌರ್ವಾತ್ಯ ಸಂಸ್ಕೃತಿ ಆದರೆ ಬಹಿರ್ಮುಖತೆ ಬಹಿರ್ದೃಷ್ಟಿ ಪಾಶ್ಚಿಮಾತ್ಯ ಸೃಷ್ಟಿ ಅಂತ ಅಲ್ಲಿ ಏನು ಬರ್ತದೆ ಅಂದರೆ ಪರಿಸರ ಎನ್ವೈರ್ಮೆಂಟ್ ಚೆನ್ನಾಗಿರಬೇಕು ಬಿಹೇವಿಯರ್ ನಡವಳಿಕೆ ಚೆನ್ನಾಗಿರಬೇಕು ಸಾಮಾಜಿಕ ಜೀವನ ಚೆನ್ನಾಗಿರಬೇಕು ಚೆನ್ನಾಗಿರ್ಬೇಕಾದ್ರೆ ಪರಿಕರಗಳು ಇರಬೇಕಾಗ್ತದೆ ಇಕ್ವಿಪ್ಮೆಂಟ್ಸ್ ಬೇಕು ಟೂಲ್ಸ್ ಬೇಕು ಅದೆಲ್ಲ ಬೇಕು ಅದಕ್ಕೋಸ್ಕರ ದೇಹ ಭೋಗಕ್ಕೆ ಬೇಕಾಗ್ತವೆಲ್ಲ ದೇಹ ಭೋಗ ಬೇಕು ಅದಕ್ಕೋಸ್ಕರ ವಿಜ್ಞಾನದ ಆವಿಷ್ಕಾರಗಳು ಬೇಕು ಅಂದರೆ ನನ್ನ ಸುಖ ಹೊರಗಡೆ ಇದೆ ಅಂತ ಹೇಳುವಂಥದ್ದು ನನ್ನ ಸುಖವಾಗಿಡೋದಕ್ಕೆ ಬೇಕಾದಷ್ಟು ವಸ್ತುಗಳು ಬೇಕು ಅಂತ ದೇಹ ಭೋಗವನ್ನು ಅವರು ಹೇಳಿದರೆ ಅಂತರ್ಮುಖಿಯಾಗಿ ಒಳಗಿನ ಮಟ್ಟವನ್ನು ಹೆಚ್ಚಿಗೆ ಮಾಡ್ಕೊಳ್ಳುವಂಥದ್ದು ಭಾರತದ ಸಂಸ್ಕೃತಿ ಅಂತ ಹೇಳ್ತಾರೆ ಇವೆರಡರ ಸಮನ್ವಯತೆಯನ್ನು ಅವರ ಅವರು ಸಾಧ್ಯವಾದ ಮುಖ್ಯ ಕಾರಣ ಯಾಕಾಯಿತು ವಿವೇಕಾನಂದರಿಗೆ ಮಾತ್ರ ಹೇಗೆ ಹಾಕೋಕ್ಕೆ ಸಾಧ್ಯ ಯಾಕಾಯಿತು ಅಂದರೆ ಎರಡು ಗುಣಗಳನ್ನು ರೋಮ ರೋಲಾ ಹೇಳ್ತಾರೆ ಎರಡು ಗುಣಗಳ ವಿವೇಕಾನಂದರು ಇದ್ದದ್ದರಿಂದ ಈ ಸಮನ್ವಯತೆ ಸಾಧ್ಯ ಆಯಿತು ಅಂತ ಮೊಟ್ಟ ಮೊದಲೇದ್ದು ಅವರ ಹೃದಯ ವೈಶಾಲ್ಯತೆ ಇದು ಬಹಳ ಮುಖ್ಯವಾಗಿ ತಿಳ್ಕೊಬೇಕಾದದ್ದು ಹೃದಯ ವೈಶಾಲ್ಯತೆ ಇಲ್ಲದೆ ಯಾವುದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನಾವು ಪೂರ್ವಾಗ್ರಹ ಇಟ್ಟುಕೊಂಡು ನಮ್ಮದೇ ಸರಿ ಅಂತ ಹೋದಾಗ ಇನ್ನೊಂದನ್ನು ನೋಡೋದಿಲ್ಲ ನಿರಾಕರಣೆ ಮಾಡಿಬಿಡ್ತೀವಿ ವಿಶಾಲ ಹೃದಯ ಒಂದು ತೀಕ್ಷ್ಣ ಬುದ್ಧಿ ಒಂದು ಎರಡೂ ಇತ್ತು ಹೇಳಿದ್ದನ್ನು ತಕ್ಷಣ ತಿಳ್ಕೊಳ್ಳುವಂಥದ್ದು ಅದನ್ನು ಒಪ್ಪಿಕೊಳ್ಳುವಂಥದ್ದು ಯಾವುದನ್ನು ಅದರಲ್ಲಿ ಒಳ್ಳೆಯದಾಗಿರೋದನ್ನು ಮಾತ್ರ ಒಪ್ಪಿಕೊಳ್ಳುವಂಥದ್ದು ಅವ್ರ ಸ್ವಭಾವವಾಗಿತ್ತು ನಾನು ಅವರ ಭಾಷೆಯಲ್ಲೇ ಕೆಲವೊಂದನ್ನು ತಂದಿದ್ದೇನೆ ಅದನ್ನು ಅವರೇ ಹೇಳಬೇಕು ವಿವೇಕಾನಂದರ ಭಾಷೆಯಲ್ಲಿ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ದೃಷ್ಟಿ ಹೇಗಿತ್ತು ಅನ್ನೋದನ್ನು ಅವ್ರು ವರ್ಣನೆ ಮಾಡೋದು ನೋಡಿ ಅದು ನೂರ ಬಹುಶಃ ನೂರ ಮೂವತ್ತು ವರ್ಷಗಳ ಹಿಂದೆ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಬರೆದಂಥದ್ದು ಇವತ್ತಿಗೂ ಸತ್ಯ ಅಂತ ಅನಿಸುತ್ತೆ ಅವ್ರ ಮಾತಲ್ಲೇ ಹೇಳೋದು ಅವ್ರು ಹೇಳ್ತಾರೆ ಬೇರೆ ದೇಶದವ್ರು ನಮ್ಮನ್ನು ನೋಡಿದರೆ ಹ್ಯಾಕ್ ಕಾಣಿಸುತ್ತೆ ಅಂತ ಬೇರೆ ದೇಶದವರು ನಮ್ಮ ಭಾರತ ನೋಡಿದರೆ ವರ್ತಮಾನ ಭಾರತ ಅಂತ ಬರೀತಾರೆ ಅವ್ರ ದೃಷ್ಟಿಯಲ್ಲಿ ಹೇಗಿದೆ ಅಂತ ಭಾಷೆ ಹೇಗಿದೆ ನೋಡಿ ಅದು ಕನ್ನಡಕ್ಕೆ ಅನುವಾದನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಲೀಲ ವಿಪುಲ ಪೂರ್ಣ ಪ್ರವಾಹದಿಂದ ಹರಿಯುತ್ತಿರುವ ನದಿ ದೊಡ್ಡ ನದಿ ಹರಿತಾ ಇದೆ ನದಿ ತಟದಲ್ಲಿ ನಂದನ ವಿನಿಂದಿತ ಉಪವನ ಇಂದ್ರನ ನಂದನವನದಂಥ ಒಂದು ದೊಡ್ಡ ಉಪವನ ಇದೆ ಅದರ ಮಧ್ಯೆ ಅಪೂರ್ವ ಕಲಾಕೃತಿಯಿಂದ ಕೂಡಿದ ರತ್ನಖಚಿತ ಮೇಘಸ್ಪರ್ಶಿ ಅಮೃತಶಿಲಾ ಪ್ರಾಸಾದಗಳು ಆ ನೋಡಿ ಅಂದರೆ ಇದು ಟ್ರಾನ್ಸ್ಲೇಷನ್ನೇ ಎಷ್ಟು ಚೆನ್ನಾಗಿರ್ಬೇಕಾದ್ರೆ ಒರಿಜಿನಲ್ ಆಗಿರ್ಬೇಕು ಹೇಳ್ತಾರೆ ಬಾ ಬ್ಯೂಟಿಫುಲ್ ಸ್ಟ್ರಕ್ಚರ್ಸ್ ಇದೆ ಉಪವನ ಇದೆ ಒಳಗಡೆ ಅಮ್ ಅಮೃತಶಿಲೆಯಿಂದ ಮಾಡಿದಂಥ ಪ್ರಾಸಾದಗಳಿದ್ದಾವೆ ಆದರೆ ಅದರ ಸುತ್ತಮುತ್ತಲು ಜೀರ್ಣ ಜೋಪಡಿ ಕುಸಿಯುತ್ತಿರುವ ಮಣ್ಣಿನ ಗೋಡೆ ಸೋರುತ್ತಿರುವ ಮೇಲ್ಛಾವಣಿ ಇದರೊಳಗೆ ಇರುವ ಬೊಂಬುಗಳು ಮನುಷ್ಯನ ಅಸ್ಥಿಪಂಜರದಂತೆ ಹೊರಗೆ ಕಾಣುತ್ತವೆ ನಿರಾಶೆಯಿಂದ ಕೂಡಿದ ವದನದ ಅಬಾಲ ವೃದ್ಧರು ಸಂಚರಿಸುತ್ತಿದ್ದಾರೆ ಎಲ್ಲೆಲ್ಲೂ ಹಸು ಮತ್ತು ಎಮ್ಮೆ ಸಾಮಾನ್ಯ ಅವುಗಳ ಕಣ್ಣಿನಲ್ಲೂ ಅದೇ ದುಃಖ ಸೂಚನೆ ಅದೇ ಜೀರ್ಣ ದೇಹ ದಾರಿಯ ಎಡಬಲಗಳಲ್ಲಿ ಗೊಬ್ಬರ ಕೊಳೆ ಇದು ನಮ್ಮ ವರ್ತಮಾನ ಭಾರತ ನೂರ ಇಪ್ಪತ್ತೈದು ವರ್ಷದಿಂದ ಅರಮನೆ ಪಕ್ಕದಲ್ಲಿ ಜೀರ್ಣ ಕುಟೀರ ದೇವಾಲಯದ ಪಕ್ಕದಲ್ಲಿ ಗೊಬ್ಬರದ ಗುಂಡಿ ಅತಿ ಸುಂದರ ರೇಷ್ಮೆಯ ವಸನವನ್ನು ಧರಿಸಿದ ಧನಿಕನ ಪಕ್ಕದಲ್ಲೇ ಹಸಿವಿನಿಂದ ನರಳುತ್ತಿರುವ ಜ್ಯೋತಿಹೀನ ಕಣ್ಣಿನ ಕಾತರ ದೃಷ್ಟಿ ಇದೇ ನಮ್ಮ ಜನ್ಮಭೂಮಿ ಬಹಳ ಬದಲಾಗಿದೆ ಅಂತ ಅನ್ನಿಸ್ತಾ ಇಲ್ಲ ಇಪ್ಪತ್ನೂರ ಇಪ್ಪತ್ತೈದು ವರ್ಷದಲ್ಲಿ ಅವ್ರು ಹೇಳೋದು ಎಷ್ಟು ಚೆನ್ನಾಗಿದೆ ಮುಂದೆ ಇದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದರೆ ಪ್ಲೇಗು ಕಾಲರಾ ಜಾಡ್ಯಗಳ ಸೂರೆ ಇಡೀ ಜೀವನವನ್ನೇ ಸೂರೆಗೊಳ್ಳುವ ಮಲೇರಿಯಾ ಮಾರಿಯ ಕಾಟ ಉಪವಾಸ ಅರಿಯೂಟ ಸಹಜ ಸ್ವಭಾವ ಆಗಿದೆ ನಮ್ಮವರಿಗೆ ಮಧ್ಯ ಮಧ್ಯೆ ಮಹಾಕಾಲರೂಪಿ ದುರ್ಭಿಕ್ಷನ ಮಹೋತ್ಸವ ಆಗಾಗ ದುರ್ಭಿಕ್ಷೆ ಬರುವಂಥದ್ದು ರೋಗ ಶೋಕಗಳ ಕುರುಕ್ಷೇತ್ರ ಭರವಸೆ ಆನಂದ ಉತ್ಸಾಹ ಧೈರ್ಯ ಇವುಗಳನ್ನು ಕಳೆದುಕೊಂಡು ಮಾತು ನೋಡಿ ಹೇಗಿದೆ ಸತ್ತ ಎಲುಬುಗಳಿಂದ ಕೂಡಿದ ಮಹಾಸ್ಮಶಾನ ಎಲುಬುಗಳೇ ಸತ್ತು ಹೋಗಿರ್ತವೆ ಸತ್ತ ಎಲುಬುಗಳು ಸತ್ತು ಎಲುಬುಗಳನ್ನು ಎಲುಬುಗಳಿಂದ ಕೂಡಿದ ಮಹಾಸ್ಮಶಾನ ಇವುಗಳ ಮಧ್ಯೆ ಧ್ಯಾನಮಗ್ನ ಮೋಕ್ಷ ಪಾರಾಯಣ ಯೋಗಿ ಮೋಕ್ಷ ಬೇಕು ಅಂತ ಆಸೆವಾಣೋದು ಯೋಗಿ ಇವು ಯುರೋಪಿನ ಪರ್ಯಟನಕಾರರಿಗೆ ಕಾಣುವ ದೃಶ್ಯ ಈ ಮೇಲಿಂದ ಓದ್ದಾಗ ಅವ್ರದ್ದೇ ಅಭಿಪ್ರಾಯ ಅಂತ ಅನಿಸುತ್ತೆ ಅದಲ್ಲ ಅದು ಹೊರಗಿನಿಂದ ಬಂದವರೆ ಕಾಣಿಸೋದು ಹೀಗೆ ಅಂತ ಇನ್ನು ಮುಂದೆ ಹೇಳ್ತಾರೆ ಮೂವತ್ತು ಕೋಟಿ ಕೇವಲ ತೋರಿಕೆಗೆ ಮಾನವರಂತೆ ಕಾಣುವ ಜೀವಿಗಳು ಎಷ್ಟು ಕಠಿಣವಾಗಿ ಬರೀತಾರೆ ಮಾನವರಂತೆ ಕಾಣುವಂಥ ಜೀವಿಗಳು ಇದಕ್ಕೆ ಬೇಂದ್ರೆಯವರು ಬರೆದರು ಮಕ್ಕಳಿವರೇ ನಮ್ಮ ಮೂವತ್ತು ಮೂರು ಕೋಟಿ ಎಷ್ಟು ಬಹಳ ಸ್ಟ್ರಾಂಗಾಗಿ ಅವರು ಲೆಕ್ಕಕ್ಕೆ ಮೂವತ್ತು ಮೂರು ಮುಂದೆ ಏಸೋ ಸೊನ್ನೆ ಅಂತ ಮೂವತ್ತ್ಮೂರು ಕೋಟಿ ಅಂದರೆ ಏಳು ಪೂಜೆ ಬರಬೇಕಲ್ಲ ಸೊನ್ನೆ ಬರಬೇಕಲ್ಲ ಏಳು ಸೊನ್ನೆ ಅದಕ್ಕೆ ಹೇಳ್ತಾರೆ ಲೆಕ್ಕಕ್ಕೆ ಮೂವತ್ತ್ ಮೂರೇ ಮುಂದೆ ಏಸುವ ಸೊನ್ನೆ ಏನು ಪ್ರಯೋಜನ ಇಲ್ಲ ಅಂತ ಹಾಗೆ ಹೇಳೋ ಹಾಗೆ ಹೇಳ್ತಾರೆ ಮೂರು ಕೋಟಿ ಕೇವಲ ತೋರಿಕೆಗೆ ಮಾನವರಂತೆ ಕಾಣುವ ಜೀವಿಗಳು ಸ್ವಜಾತಿ ವಿಜಾತಿ ಸ್ವಧರ್ಮ ಅನ್ಯ ಧರ್ಮಾವಲಂಬಿಗಳ ದಬ್ಬಾಳಿಕೆಗೆ ಬಹುಕಾಲದಿಂದಲೂ ತುತ್ತಾಗಿ ಪ್ರಾಣಗಳನ್ನು ಕಳೆದುಕೊಂಡಂತೆ ಇರುವರು ಇವರು ದಾಸ ಸುಲಭ ಪರಿಶ್ರಮ ಸಹಿಷ್ಣುಗಳು ಮಾತು ಹೆಂಗಿದೆ ನೋಡಿದು ದಾಸ ಸುಲಭ ಪರಿಶ್ರಮ ಸಹಿಷ್ಣುಗಳು ಸುಲಭವಾಗಿ ದಾಸರಾಗುವಂಥವರು ಕಷ್ಟಪಟ್ಟು ಹೇಳ್ಕೊಂಡು ಮಾಡ್ಕೊಂಡಿರ್ತಾರೆ ದಾಸರಂತ ಉದ್ಯಮಹೀನ ಆಶಾಹೀನ ಭವಿಷ್ಯತ್ ವಿಹೀನ ಏನಕ್ಕೇನ ಪ್ರಕಾರಣ ಬದುಕಬೇಕೆಂಬುದೇ ಅವರ ಜೀವನದ ಹಿರಿಯಾಸೆ ಶ್ರದ್ಧಾಹೀನರು ವಿಶ್ವಾಸಹೀನರು ಶೃಗಾಲದಂತೆ ನೀಚ ಕುಶಲ ಬುದ್ಧಿ ಉಳ್ಳವರು ಪೂರ್ಣ ಸ್ವಾರ್ಥಪರರು ಬಲಾಢ್ಯರ ದಾಸರು ದುರ್ಬಲರಿಗೆ ಯಮಸ್ವರೂಪರು ಇದಕ್ಕಿಂತ ಬಯೋಕ್ಕೆ ಸಾಧ್ಯ ಇದೆಯಾ ಇವರಲ್ಲಿ ಸಾಧಾರಣವಾಗಿರುವ ಭೀಷಣ ಕುಸಂಸ್ಕಾರಗಳು ಭರತಖಂಡದ ತೆರಿಗೆ ಮೇಲೆ ಕೊಳೆತು ನಾರುತ್ತಿರುವ ಹೆಣದ ಮೇಲೆ ಹೊರಳಾಡುತ್ತಿರುವ ಕ್ರಿಮಿಕೀಟ್ಗಳನ್ನು ಸಂಚರಿಸುತ್ತಿರುವರು ಆಂಗ್ಲೇಯ ಸರಕಾರಿ ಅಧಿಕಾರಿಯ ಕಣ್ಣಿಗೆ ಸ್ವಾಭಾವಿಕವಾಗಿ ಕಾಣುವ ನಮ್ಮ ಭರತಖಂಡದ ದೃಶ್ಯವಿದೆ ಅಧಿಕಾರಿ ಕಣ್ಣಿಗೆ ಹಿಂಗೆ ಕಾಣಿಸುತ್ತೆ ಬ್ರಿಟಿಷ್ ಅಧಿಕಾರಿ ಕಣ್ಣಿಗೆ ಅಂತ ಇದು ನಮ್ಮವ್ರದ್ದಾಯಿತು ಅವರು ನಮಗೆ ಹೆಂಗೆ ಕಾಣಿಸ್ತಾರೆ ಅಂತ ಬರೆದಿದ್ದಾರೆ ಪಾಶ್ಚಿಮಾತ್ಯ ನಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ ನವಬಲ ಮಧುಪಾನಾಸಕ್ತರಾದ ಅಹಿತ ಬೋಧನ ಹೀನನಾದ ಹಿಂಸ್ರ ಪಶುಪ್ರಾಯ ಭಯಾನಕನಾದ ಸ್ತ್ರೀಜನು ಕಾಮೋನ್ಮತ್ತನು ಆಪಾದಮಸ್ತಕ ಸುರಾಸಕ್ತನು ಆಚಾರ್ಯ ಶೌಚ ಹೀನನು ಜಡವಾದಿಯು ಆದ ಚಲಬಲ ಮತ್ತು ಕೌಶಲ್ಯದಿಂದ ಪರದೇಶ ಪರಧನ ಅಪಹರಣ ಪರಾಯಣನಾದ ಪರಲೋಕದಲ್ಲಿ ವಿಶ್ವಾಸಹೀನನಾದ ದೇಹಾತ್ಮವಾದಿಯಾದ ಮತ್ತು ದೇಹ ಪೋಷಣೆ ಮಾತ್ರ ತನ್ನ ಜೀವನದ ಗುರಿಯಾಗಿರುವ ಪಾಶ್ಚಾತ್ಯನು ಭಾರತೀಯರ ಕಣ್ಣಿಗೆ ಹಸುರನಂತೆ ತೋರುವನು ಗೊತ್ತೀವೋ ನಾನು ಕೋತೀವಿ ಅವ್ರಿಗೆ ಅಲ್ಲಿ ಏನು ಕಲ್ಚರ್ ಇದೆ ರೀ ಅಲ್ಲಿ ನಮ್ಮರು ಮಾತಾಡೋದು ನೋಡಬೇಕು ಹೋಗಿದ್ದಾರೆ ಇಲ್ಲ ಗೊತ್ತಿಲ್ಲ ಅಲ್ಲಿ ಹೇಳೋದು ಮಾತ್ರ ಬಿಡೋಲ್ಲ ಅಲ್ಲಿ ಏನು ಕಲ್ಚರ್ ಇದೆ ಅಲ್ಲಿ ನಮ್ಮಲ್ಲಿ ಏನು ಭಾಳ ಇದೆ ಅನ್ನೋ ಹಾಗೆ ಅಲ್ಲಿ ಏನು ಕಲ್ಚರ್ ಏನು ಕಲ್ಚರ್ ಇಲ್ಲ ಏನು ಮದುವೆ ಆಗೋಲ್ಲಂತೆ ಹಂಗೆ ಇರ್ತಾರಂತೆ ಏನು ಜೀವನ ಅದು ಎಲ್ಲರೂ ಕುಡಿತಾರಂತೆ ಎಲ್ಲ ಮಾತಾಡ್ತೀವಿ ಅದೇ ಹೇಳೋದು ನಮ್ಮ ಕಣ್ಣಿಗೆ ಅವರು ಹಸುರರಂತೆ ಕಾಣುವರು ಆದರೆ ಎಷ್ಟು ಚಂದದ ಮಾತು ಹೇಳ್ತಾರೆ ಮುಖ್ಯವಾಗಿ ಹೇಳೋದಂದರೆ ಇದು ಸಾಮಾನ್ಯ ದೃಷ್ಟಿಗೆ ಕಂಡುಬರುವ ಎರಡೂ ಕಡೆಯ ದೃಶ್ಯ ಇದು ಒಬ್ಬರೇ ಮನುಷ್ಯ ಹೇಳುವಂಥದ್ದು ಅದು ಗಮನಿಸಬೇಕಾದ್ ನಾವು ವಿವೇಕಾನಂದರು ಹಂಪಾಯಿ ರಂಗ್ ಕೂತ್ಕೊಂಡು ಇದು ಹ್ಯಾಕ್ ಕಾಣಿಸುತ್ತೆ ಅವರಿಗೆ ನಮ್ಮ ದೇಶ ಅವ್ರಿಗೆ ಹ್ಯಾಕ್ ಕಾಣಿಸುತ್ತೆ ಅವ್ರ ದೇಶ ನಮಗೆ ಹೇಗ್ ಕಾಣಿಸುತ್ತೆ ಅಂತ ತುಲನಾತ್ಮಕವಾಗಿ ನೋಡುವಂಥದ್ದು ಇದು ಅವರ ಅಭಿಪ್ರಾಯ ಅಲ್ಲ ಇದು ಅವ್ರು ಹೇಳ್ತಾರೆ ಪಾಶ್ಚಾತ್ಯನಿಗೆ ಕಲ್ಪನೆ ಮಾಡೋಕ್ಕೂ ಆಗಲ್ಲ ಭಾರತ ಕಂಡ್ರೆ ನಾನು ಸಾಕಷ್ಟು ಸಾಲ ಕೇಳಿದ್ದೇನೆ ಇದನ್ನು ಭಾರತ ದೇಶದಲ್ಲಿರುವಂತೆ ದುಃಖ ದಾರಿದ್ರ್ಯ ಪೃಥ್ವಿಯಲ್ಲಿ ಬೇರೆಲ್ಲಿಯೂ ಇಲ್ಲ ಅವ್ರ ಕಣ್ಣಿಗೆ ಕೊಳೆ ಕಸ ನಾಲ್ಕು ಕಡೆಯಲ್ಲಿ ತುಂಬಿ ತುಳುಕಾಡುತ್ತಿದೆ ನ್ಯೂಯಾರ್ಕ್ ಟೈಮ್ಸಲ್ಲೂ ಬಂತು ಮನೆ ಬೆಂಗಳೂರು ಕಸದ ಬಗ್ಗೆ ತುಂಬಿ ತುಳುಕಾಡುತ್ತಿದೆ ಎಂದು ಹೇಳಲೇಬೇಕಾಗಿಲ್ಲ ಈ ಕೊಳೆ ಈ ವೃತ್ತಿಯ ಮಧ್ಯದಲ್ಲಿ ದೈನ್ಯದ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಅಮೂಲ್ಯವಾಗಿರುವುದು ಹುದುಕಿಕೊಂಡಿರಬಹುದು ಎಂಬುದು ಊಹಿಸುವುದಕ್ಕೂ ಅಸಾಧ್ಯ ಈ ಪಾಶ್ಚಿಮಾತ್ಯನಿಗೆ ಈ ಮನುಷ್ಯರಲ್ಲಿ ಏನಾದರೂ ಒಂದು ಅಮೂಲ್ಯವಾದದ್ದು ಇದೆ ಅಂತ ನಂಬೋಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ನಾವು ಎಳೆದು ಬಿಟ್ಟಿದ್ದೀವಿ ಪಾಶ್ಚಾತ್ಯ ಕಣ್ಣಿಗೆ ಹಾಕಿ ಕಾಣಿಸುತ್ತೆ ನಾವು ಅವ್ರ ಬಗ್ಗೆ ಹೇಳ್ತೀವಿ ಅವರಿಗೆ ಶೌಚವಿಲ್ಲ ಆಚಾರವಿಲ್ಲ ಏನು ಸಿಕ್ಕಿದರೆ ಅದನ್ನು ತಿನ್ನುವರು ಮಡಿ ಇಲ್ಲ ಮೈಲಿಗೆ ಇಲ್ಲ ವರ್ಣಭೇದವಿಲ್ಲ ಸ್ತ್ರೀಯರೊಡನೆ ಸುಲಭವಾಗಿ ಬೆರೆಯುವರು ಮಧ್ಯ ಕುಡಿದು ಗಂಡಸರು ಹೆಂಗಸರು ಕುಲಿತು ನೃತ್ಯ ಮಾಡುವರು ನಾವು ಆಶ್ಚರ್ಯದ ಇದನ್ನು ನೋಡಿ ಇಂತಹ ಜನಾಂಗದಲ್ಲಿ ಏನಾದರೂ ಒಳ್ಳೆಯದು ಇರಬಹುದೇ ಎಂದು ಆಶ್ಚರ್ಯಪಡಬೇಕು ಅವರಲ್ಲಿ ಏನಾದರೂ ಒಳ್ಳೆಯದಿದೆಯಾ ಅಂತ ನಾವು ಕೇಳ್ತೀವಿ ಇದು ಕಣ್ಣಿ ಕಾಣಿಸುವಂಥದ್ದು ಅಂತ ಹೇಳ್ತಾರೆ ಮುಂದೆ ಆ ಸಮನ್ವಯ ದೃಷ್ಟಿ ಬರುವಂಥದ್ದು ಒಂದು ಮುಂದಿನ ಸಾಲು ಎಷ್ಟು ಒಂದೇ ಸಾಲಲ್ಲಿ ಹೇಳ್ಬಿಡ್ತಾರೆ ಇಷ್ಟು ಪ್ಯಾರಾಗ್ರಾಫ್ ಹೇಳಿಬಿಟ್ಟು ಮುಂದೆ ಇವೆರಡೂ ಬಹಿರ್ದೃಷ್ಟಿ ದೃಷ್ಟಿ ಒಳಗೆ ಇರುವುದು ಅಲ್ಲ ವಿದೇಶಿಯರಿಗೆ ನಮ್ಮ ಸಮಾಜದಲ್ಲಿ ಬೆರೆಯಲು ಅವಕಾಶವಿಲ್ಲ ನಾವು ಅವರನ್ನು ಮ್ಲೇಚರ್ ಅನ್ನುತ್ತೇವೆ ಅವರು ಕೂಡ ನಮ್ಮನ್ನು ಕಾಳದಾಸರು ಎಂದು ನಿರ್ಕೃಷ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ ಇಬ್ಬರು ಬೆರೀಲೇ ಇಲ್ಲ ನಾವು ದೂರ ದೂರ ಕೂತು ಮಾತಾಡ್ತಾ ಇದ್ದೀವಿ ಅದಕ್ಕೆ ಹೇಳ್ತಾರೆ ಎರಡೂ ದೃಷ್ಟಿಯಲ್ಲಿ ಸತ್ಯವಿದೆ ಇದು ಇದು ದೃಷ್ಟಿ ಇದು ಕ್ರಾಂತ ದೃಷ್ಟಿ ಅಂತ ಹೇಳೋದು ಎರಡೂ ದೃಷ್ಟಿಯಲ್ಲಿ ಸತ್ಯ ಇದೆ ಯಾಕಂದರೆ ಒಂದು ಭಾಳ ದೊಡ್ಡ ಪ್ರಶ್ನೆಯನ್ನು ವಿವೇಕಾನಂದ ನಮ್ಮ ಮುಂದೆ ಇಡ್ತಾರೆ ಇಷ್ಟು ನಿಷ್ಪ್ರಯೋಜಕರು ಭಾರತದವರಾಗಿದ್ದರೆ ಪೌರ್ವಾತ್ಯರಾಗಿದ್ದರೆ ಅದು ಜನಾಂಗ ಹ್ಯಾ ಬದುಕ್ತು ಏನೂ ಶಕ್ತಿ ಇಲ್ದ್ರೆ ಬದುಕೋಕ್ಕಾಗಲ್ಲ ಅಲ್ಲ ರೀ ಯಾವುದೋ ಒಂದು ರೋಗ ಬಂದರೆ ಪಟ್ಟು ಹೋಗಿಬಿಡಬೇಕು ಏನೂ ಇಲ್ಲ ಇಲ್ಲಿ ದಾಸ್ಯದಲ್ಲಿದ್ದಾರೆ ದೀನರಾಗಿದ್ದಾರೆ ಸತ್ತ ಎಲಬುಗಳಲ್ಲಿ ಸ್ಮಶಾನ ಇದ್ದಂಗಿದ್ದಾರೆ ಇದ್ದಿಷ್ಟೆಲ್ಲ ಬರೆದಾಗ ಬದುಕಿದ ಹಾಗೆ ಅವರು ಅದನ್ನು ಎಷ್ಟು ಚಂದ ಹೇಳ್ತಾರೆ ನೋಡಿ ಒಳಗಿನಿಂದ ಮತ್ತು ಹೊರಗಿನಿಂದ ಇಷ್ಟೊಂದು ದುಃಖ ದಾರಿದ್ರ್ಯಗಳಿಗೆ ತುತ್ತಾದರೂ ಭಾರತೀಯರು ಇನ್ನೂ ಬದುಕಿದ್ದಾರೆ ಇದು ಬಹಳ ಮುಖ್ಯ ಯಾಕೆ ಬದುಕಿದ್ದಾರೆ ಅಂತ ಹೇಳ್ತಾರೆ ಬದುಕಿದ್ದಾರೆ ಇದಕ್ಕೆ ಕಾರಣ ಜಗತ್ತಿನ ರಕ್ಷಣೆಗೆ ಅವಶ್ಯಕವಾದ ರಾಷ್ಟ್ರೀಯ ಭಾವ ನಮ್ಮಲ್ಲಿರುವುದು ನಮ್ಮ ದೇಶ ನಮ್ಮ ರಾಷ್ಟ್ರ ಅಂತ ಒಂದಿದೆ ಇದು ಹೇಳ್ಬಿಟ್ಟು ಮುಂದೆ ಹೇಳ್ತಾರೆ ಯುರೋಪ್ ದೇಶದವರಲ್ಲಿ ಒಂದು ರಾಷ್ಟ್ರೀಯ ಭಾವವಿದೆ ಅದಿಲ್ಲದಿದ್ದರೆ ಸಂಸಾರ ಸಾಗುವುದಿಲ್ಲ ಆದ ಕಾರಣವೇ ಅವರಷ್ಟು ಪ್ರಬಲರಾಗಿರುವುದು ತನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡರೆ ಮನುಷ್ಯ ಒಂದು ಕ್ಷಣವಾದರೂ ಬದುಕಿಯಾನೇನು ಶಕ್ತಿ ಹೋದರೆ ಯಾರೂ ಬದುಕೋಕೆ ಸಾಧ್ಯ ಇಲ್ಲ ಒಂದು ರಾಷ್ಟ್ರ ಅಲ್ಲಿಯ ವ್ಯಕ್ತಿಗಳ ಸಮಷ್ಟಿ ಮಾತ್ರ ರಾಷ್ಟ್ರ ಅಂದ್ರೇನು ಎಲ್ಲ ಒಟ್ಟು ಒಟ್ಟು ಎಷ್ಟು ಜನ ಇದ್ದಾರೋ ದೇಶದಲ್ಲಿ ಆ ಎಲ್ಲರ ವ್ಯಷ್ಟಿ ಸಮಷ್ಟಿ ರೂಪ ಅದು ಸಾವಿರ ಜನ ಇದ್ದರೆ ಸಾವಿರ ಜನ ಶಕ್ತಿ ಎಲ್ಲ ದೇಶದ ಶಕ್ತಿ ಆಗ್ತದೆ ಹಾಗೆಲ್ಲವರ ಸಮಷ್ಟಿ ರೂಪ ಅದು ಹಠಾತ್ತಾಗಿ ಅದು ನಿಶಕ್ತವಾಗಿ ನಿಷ್ಕರ್ಮವಾದರೆ ರಾಷ್ಟ್ರ ಹೇಗೆ ಬದುಕಬಲ್ಲದು ಇದು ಭಾಳ ಚಿಂತನೆ ಹಚ್ಚುವಂಥ ಮಾತು ನನಗಂತೂ ಎಷ್ಟೋ ಸಲ ಅಂತೀವಿ ನಮ್ಮ ದೇಶದಲ್ಲಿ ಏನು ಪ್ರಯೋಜನ ಇಲ್ಲ ಸರ್ ಅಂತೀವಿ ಆದರೂ ಅಷ್ಟೋ ವರ್ಷ ನಡ್ಕೊಂಡು ಬಂದಿದೆಯಲ್ಲ ಓ ಯಾವುದೋ ಒಂದು ಸಿಸ್ಟಮ್ ಒಂದು ವ್ಯವಸ್ಥೆ ಅಷ್ಟು ಸಾವಿರಾರು ವರ್ಷ ನಡ್ಕೊಂಡು ಬರಬೇಕಾದ್ರೆ ಒಳಗಡೆ ಶಕ್ತಿ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಅದನ್ನು ಹುಡುಕ್ತಾ ಇದ್ದಾರೆ ಅವ್ರ ಶಕ್ತಿ ಏನು ಅಂತ ಸಾವಿರಾರು ವರ್ಷಗಳಿಂದ ಹಲವು ಬಗೆಯ ಕೋಟಲೆಗೆ ತುತ್ತಾದರೂ ಹಿಂದೂ ಜನಾಂಗ ಏಕೆ ನಾಶವಾಗಲಿಲ್ಲ ಏಕನಾಶವಾಗಲಿಲ್ಲ ಈ ನಮ್ಮ ರೀತಿ ನೀತಿಗಳು ಅಷ್ಟು ಹೀನವಾಗಿದ್ದರೆ ಪ್ರಪಂಚದಿಂದ ಏತಕಿಯನ್ನು ಕಣ್ಮರೆಯಾಗಿ ಬದುಕಿದ್ದಾವೆ ವಿದೇಶಿ ವಿಜಯಗಳು ನಮ್ಮನ್ನು ನಾಶ ಮಾಡಲು ಯಾವ ಪ್ರಯತ್ನವನ್ನೂ ಬಿಟ್ಟಿಲ್ಲ ತಾವು ಗಮನಿಸಿರಬೇಕು ನಮ್ಮ ಭಾರತೀಯರು ಯಾರ ಮೇಲೂ ದಂಡೆತ್ತಿ ಹೋಗಲಿಲ್ಲ ದಂಡಯಾತ್ರೆ ಅಂತ ಕರಿತಾ ಇದ್ರು ಉಳಿದವರೆಲ್ಲ ಭಾರತದ ಮೇಲೆ ದಂಡಯಾತ್ರೆ ಮಾಡಬೇಕು ಅಂತ ಆದರೆ ನಮ್ಮ ಭಾರತೀಯರು ಆ ಯಾತ್ರೆಯೇ ದಂಡ ಅಂದರು ಎಲ್ಲಿ ಹೋಗಲಿ ದಂಡಯಾತ್ರೆ ಎಂದೂ ಮಾಡಲಿಲ್ಲ ಬೇರೆದವ್ರು ಬಂದರು ಬೇಕಾದಷ್ಟು ದಂಡಯಾತ್ರೆ ಮಾಡಿದರು ಅದು ಕೇಳ್ತಾರೆ ವಿದೇಶಿ ವಿಜಯಿಗಳು ನಮ್ಮನ್ನು ನಾಶ ಮಾಡಲು ಯಾವ ಪ್ರಯತ್ನವನ್ನೂ ಬಿಟ್ಟಿಲ್ಲ ಇತರ ನಾಗರಿಕ ದೇಶಗಳಲ್ಲಿ ಆದಂತೆ ಹಿಂದೂ ಜನಾಂಗ ಏಕೆ ನಿರ್ಮಾಣ ನಿರ್ನಾಮವಾಗಲಿಲ್ಲ ಯಾಕೆ ರೋಮ ಬಿದ್ದು ಹೋಯ್ತಲ್ಲ ಈಜಿಪ್ಷಿಯನ್ ಪರಂಪರೆ ಮಾಯ ಆಗಿ ಹೋಯ್ತು ಆ ಮಾಯನ್ ಒಂದು ವ್ಯವಸ್ಥೆ ಹೋಗಿಬಿಡ್ತೀವತ್ತಿಲ್ಲ ಮಾಯನ್ ಕ್ಯಾಲೆಂಡರ್ ಇಟ್ಕೊಂಡು ಪ್ರಳಯ ಅಂತ ಒದ್ದಾಡ್ತಾ ಇದ್ವಿ ನಾವು ಇಲ್ಲ ಈಗ ಅಂದರೆ ಒಂದು ಒಂದು ವ್ಯವಸ್ಥೆ ಒಂದು ಜನಾಂಗವೇ ಕಳು ಕರು ಹೋಗ್ಬಿಡ್ತಲ್ಲ ಆದರೆ ಆಗಲಿಲ್ಲ ಭರತಖಂಡ ಭರತಖಂಡ ಜನಶೂನ್ಯವಾದ ಒಂದು ದಂಡಕಾರಣ್ಯವಾಗಿ ಯಾಕೆ ಆಗಲಿಲ್ಲ ಎಷ್ಟು ಚಿಂತನೆ ಮಾಡುವಂಥ ವಿಷಯ ಅದು ವಿದೇಶಿಯರು ಅಮೇರಿಕ ಆಸ್ಟ್ರೇಲಿಯಾ ಆಫ್ರಿಕಾ ದೇಶಗಳಲ್ಲಿ ಮಾಡಿದಂತೆ ಇಲ್ಲಿಗೂ ಬಂದು ಫಲವತ್ತಾದ ಭೂಮಿನೆಲ್ಲ ಏಕೆ ಆಕ್ರಮಿಸಲಿಲ್ಲ ನೋಡಿ ಆಸ್ಟ್ರೇಲಿಯಾ ಇದ್ದಿರೋದೆಲ್ಲ ಕಂಟ್ರಿ ಆಫ್ ಇಮಿಗ್ರೆಂಟ್ಸ್ ಅಂತ ಕರಿತೀವಿ ಆ ಯಾರ್ಯಾರು ಜನ ಇದ್ದರೋ ತಪ್ಪು ಮಾಡಿದವರು ಅಪರಾಧಿಗಳನ್ನು ಇಡೋದಕ್ಕೆ ಅಂತ ಒಂದು ಖಂಡ ಮಾಡಿ ಹಾಕಿದ್ದಲ್ಲಿ ಬರೀ ಅಪರಾಧಿಗಳನ್ನು ಕಳಿಸಿದಂಥ ಕಂಡೆಮ್ಡ್ ಪೀಪಲ್ ಅಂತ ಕಳಿತೀವಿ ಅವರಿಗೆಲ್ಲ ಕಳಿಸಿದಂಥ ಒಂದು ರಾಷ್ಟ್ರ ಆಗಿ ಕೂತ್ಕೊಂಡಿದೆ ಆಸ್ಟ್ರೇಲಿಯಾ ಅಮೇರಿಕಾ ಕೂಡ ಅದು ಯಾರೂ ಇಲ್ಲ ಅಂತ ಹೊಸಕೋಡೆ ಗಾಮ ಹೋದಾಗ ಅದು ಹೌದಾ ಅನ್ನಿಸ್ಬೇಕು ಬೇರೆ ಬೇರೆದವ್ರು ಕಂಡು ಹಿಡಿದ್ರಲ್ಲ ಜಗತ್ತುಗಳನ್ನು ಹೋಗಿ ಇಳ್ಕೊಂಬಿಟ್ರು ಪೂರ್ತಿ ಉಳ್ಕೊಂಬಿಟ್ರು ದೊಡ್ಡ ದೊಡ್ಡ ದೇಶಗಳಿಗೆ ಭಾಳ ದೊಡ್ಡ ಇತಿಹಾಸ ಇಲ್ಲ ಭಾಳದ ಇನ್ನೂರು ವರ್ಷ ಮುನ್ನೂರು ವರ್ಷ ನಾಲ್ಕುನೂರು ವರ್ಷ ಇತಿಹಾಸ ಅದಕ್ಕಿಂತ ಹೆಚ್ಚಿಲ್ಲ ಎಲ್ಲ ಹೊರಗಿಂದ ಬಂದವರೇ ಅವರು ಅವರು ಹೇಗೆ ದೇಶವನ್ನು ಆಕ್ರಮಿಸಿ ತಮ್ಮ ದೇಶ ಮಾಡಿಕೊಂಡ್ರೋ ನಮ್ಮ ದೇಶ ಯಾಕಾಗಲಿಲ್ಲ ಹೀಗೆ ಅಂತ ಹೇಳ್ತಾರೆ ಅದಕ್ಕೆ ಉತ್ತರ ಬರೀತಾರಪ್ಪ ಓನ್ಲಿ ವಿವೇಕಾನಂದರೇ ಬರೀಬೇಕು ಇವತ್ತು ಬರೆದ್ರೆ ಕಾಂಟ್ರವರ್ಸಿ ಆಗ್ಬೋದಾಗಿತ್ತೇನೋ ಅವರು ಬರೆದು ಚೆನ್ನಾಗಿ ಬರೆದಿದ್ದಾರೆ ವಿದೇಶಿಯರೇ ಈ ಮಾತು ನೆನೆಸ್ಕೋಬೇಕು ನೀವು ಬಲಾಢ್ಯರೆಂಬುದು ಬರೆಯ ಭ್ರಾಂತಿ ಭಾರತದಲ್ಲಿಯೂ ಒಂದು ಶಕ್ತಿ ಇದೆ ಒಂದು ಸತ್ವ ಇದೆ ಮೊದಲು ಇದನ್ನು ಗಮನಿಸಿ ಜೊತೆಗೆ ಇನ್ನೊಂದು ಜ್ಞಾಪಕದಲ್ಲಿಡಿ ಜಗದ ಸಭ್ಯತಾ ಭಂಡಾರಕ್ಕೆ ನಮ್ಮ ಕಾಣಿಕೆ ಅವಶ್ಯವಿದೆ ಜಗತ್ತಿನ ಸಭ್ಯತೆಯ ಭಂಡಾರಕ್ಕೆ ನೀವು ಜಗತ್ತಿನ ಬಗ್ಗೆ ಮಾತಾಡ್ತಿರಲ್ಲ ಆ ಸಭ್ಯತೆ ಕೊಡೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ವಿಷಯ ಇದನ್ನು ನಾವು ಕೊಡೋ ತಯಾರಿದ್ದೀವಿ ಆದ ಕಾರಣವೇ ಭಾರತ ಇನ್ನೂ ಸಜೀವಿಯಾಗಿರುವುದು ನಮ್ಮ ಆಚಾರದಲ್ಲಿ ಭಾವದಲ್ಲಿ ಆಲೋಚನೆಯಲ್ಲಿ ಪಾಶ್ಚಾತ್ಯರನ್ನು ಅನುಕರಿಸುತ್ತಾ ಈ ಮಾತನ್ನು ಗಮನಿಸಬೇಕು ಭಾಳ ಗಟ್ಟಿಯಾಗಿ ಹೇಳಿದ್ದು ನೂರ ಇಪ್ಪತ್ತು ವರ್ಷದಿಂದ ನೂರ ಮೂವತ್ತು ವರ್ಷದಿಂದ ಅನುಕರಿಸುತ್ತಾ ಯುರೋಪಿಯನ್ನರೇ ನಾವು ನರಪಶುಗಳಾಗಿದ್ದೇವೆ ನೀವು ಬಂದು ನಮ್ಮನ್ನು ಉದ್ಧಾರ ಮಾಡಬೇಕು ಎಂದು ಗೋಗರಿಯುವ ಮತ್ತು ಜೀಸಸ್ನು ಭಾರತಕ್ಕೆ ಬಂದು ತನ್ನ ದಿವ್ಯ ಕಾರ್ಯವನ್ನು ಪೂರ್ತಿಗೊಳಿಸುತ್ತಿರುವನು ಎಂದು ಕೂಗಾಡುತ್ತಿರುವ ಸ್ವದೇಶಿಯರೇ ಅರ್ಥ ಆಗುತ್ತಲ್ಲ ಯಾರಿಗೆ ಹೇಳಿದ್ದಾರೆ ಅಂತ ಆಗಿನ ಕಾಲದಲ್ಲಿ ಇತ್ತು ಉದ್ಧಾರ ಅವನೇ ಮಾಡಬೇಕು ಅಂತ ಅದಕ್ಕೆ ಹೇಳ್ತಾರೆ ಗೋಗರಿಯುವ ಮತ್ತು ಜೀಸಸ್ನು ಭಾರತಕ್ಕೆ ಬಂದು ತನ್ನ ದಿವ್ಯ ಕಾರ್ಯವನ್ನು ಪೂರ್ತಿಗೊಳಿಸುವನು ಎಂದು ಕೂಗಾಡುವ ಸ್ವದೇಶಿಯರೇ ನೀವು ಕೂಡ ಇದನ್ನು ಗಮನಿಸಿ ಜೀಸಸ್ನೂ ಬರಲಿಲ್ಲ ಜೋಹೋವನ್ನೂ ಬರಲಿಲ್ಲ ಎಷ್ಟು ಖಂಡಿತವಾದ ಮಾತಿತ್ತು ಇವತ್ತಿಗೆ ಬರೆಯೋಕ್ಕೆ ಧೈರ್ಯ ಬರೋಲ್ಲ ಅವತ್ತು ಬರೆದಿದ್ದಾರೆ ಜೀಸಸ್ನೂ ಬರಲಿಲ್ಲ ಜೋಹೋವನ್ನೂ ಬರಲಿಲ್ಲ ಮುಂದೆ ಬರುವಂತೆಯೂ ಇಲ್ಲ ಅವರು ತಮ್ಮ ದೇಶವನ್ನೇ ರಿಪೇರಿ ಮಾಡೋದರಲ್ಲಿ ಕೊಳ್ತಿದ್ದಾರೆ ಅವರು ತಮ್ಮ ದೇಶನೇ ರಿಪೇರಿ ಮಾಡಿಲ್ಲ ನಮ್ಮ ದೇಶಕ್ಕೆ ಯಾಕೆ ಬರ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬರುವುದಕ್ಕೆ ಸಮಯವಿಲ್ಲ ಅವರಿಗೆ ಇನ್ನೊಂದು ಮಾತು ಬಹಳ ಮುಖ್ಯವಾಗಿ ಕ್ರಾಂತ ದೃಷ್ಟಿ ಅಂತ ಹೇಳಿದ್ನೆಲ್ಲ ಎರಲ್ಲೂ ಚೆನ್ನಾಗಿದೆ ಅಂತ ಒಪ್ಕೊಳ್ಳುವಂಥದ್ದು ಅವ್ರನ್ನೂ ಕಂಡೆಮ್ ಮಾಡ್ತಾರೆ ತಪ್ಪಿದ್ದದನ್ನು ಇವ್ರನ್ನೂ ತಪ್ಪಾದದ್ದು ಹೇಳ್ತಾರೆ ಯಾವುದು ಒಳ್ಳೆಯದಿದೆ ಅಂತ ಆರಿಸ್ಕೊಳ್ಳುವಂಥದ್ದು ಇದಕ್ಕೆ ಭಾವಸೇತು ಅಂತ ಕರೆಯುವಂಥದ್ದು ಹೇಳ್ತಾರೆ ಯಾವುದೋ ಒಂದು ಜನಾಂಗಕ್ಕೆ ಎಲ್ಲ ಒಳ್ಳೆಯ ಗುಣ ಮೀಸಲಾಗಿದೆ ಎಂಬುದು ಭ್ರಾಂತಿ ಭಾರತಕ್ಕೂ ಆಗ್ಬೋದು ಪಾಶ್ಚಾತ್ಯರಿಗೂ ಆಗ್ಬೋದು ಎಲ್ಲ ನಮ್ಮದೇ ಶ್ರೇಷ್ಠವಾಗಿದೆ ನಮ್ಮಲ್ಲಿ ಕೆಲವು ಭ್ರಮಾ ಭ್ರಮಾಧಿಯನ್ನು ಇದ್ದಾರೆ ನಮ್ಮಲ್ಲಿ ಕೆಲವರು ಭಾರತಾನೇ ಸರ್ವಶ್ರೇಷ್ಠ ಜಗತ್ತಲ್ಲಿ ಏನೇನೂ ಪ್ರಯೋಜನ ಇಲ್ಲ ಬೇರೆ ಕಡೆಗೆ ಅಂತ ಹೇಳುವಂಥ ಒಂದು ವರ್ಗ ಇದೆ ನಮ್ಮ ದೇಶದಲ್ಲಿ ಏನೂ ಇಲ್ಲ ಎಲ್ಲ ಹೊರಗಡೆ ಇದೆ ಅನ್ನುವಂಥವ್ರು ಇದ್ದೀವಿ ಅದಕ್ಕೆ ಹೇಳ್ತಾರೆ ಹಾಗಲ್ಲ ಯಾವುದೋ ಒಂದು ಜನಾಂಗಕ್ಕೆ ಎಲ್ಲ ಗುಣಗಳು ಮೀಸಲು ಒಳ್ಳೆಯ ಗುಣಗಳು ಮೀಸಲಾಗಿದೆ ಎಂಬುದು ಭ್ರಾಂತಿ ಇದನ್ನು ಮೊದಲು ನಾವು ಗಮನಿಸಬೇಕು ವ್ಯಕ್ತಿಯಲ್ಲಿರುವಂತೆ ಜನಾಂಗದಲ್ಲಿಯೂ ಕೆಲವು ಒಳ್ಳೆಯ ಗುಣಗಳು ಇತರರಿಗಿಂತ ಪ್ರಧಾನವಾಗಿರಬಹುದು ಕೆಲವು ಗುಣ ದೊಡ್ಡದಿರಬಹುದು ನಮ್ಮ ಜನಾಂಗದಲ್ಲಿ ಅನಾಲಿಸಿಸ್ ಆಗಿದೆ ನೋಡಿ ಈಗ ಬಂದಾಗ ಬ್ರಿಡ್ಜ್ ಇದನ್ನು ಬ್ರಿಡ್ಜ್ ಅಂತ ಕರಿತೇನೆ ನಮ್ಮ ಜನಾಂಗದಲ್ಲಿ ಮೋಕ್ಷ ಪ್ರಾಪ್ತಿ ಇಷ್ಟೇ ಪ್ರಕಟವಾಗಿದೆ ಪ್ರಧಾನವಾಗಿದೆ ಮೋಕ್ಷ ಸಾಧನೆ ಮಾಡಬೇಕು ಅನ್ನುವಂಥದ್ದು ಪ್ರಧಾನವಾಗಿರುವಂಥದ್ದು ಪಾಶ್ಚಾತ್ಯ ದೇಶದಲ್ಲಿ ಧರ್ಮ ಪ್ರಧಾನವಾಗಿದೆ ರಿಲಿಜನ್ ಅನ್ನೋದಕ್ಕೆ ಧರ್ಮ ಅಂತ ಬಂದಿದೆ ಪ್ರಧಾನವಾಗಿದೆ ನಾವು ಇಚ್ಛಿಸುವುದು ಮುಕ್ತಿ ಅವರು ಇಚ್ಛಿಸುವುದು ಧರ್ಮ ಆ ಧರ್ಮದ ಅರ್ಥ ಹೇಳ್ತಾರೆ ನೋಡಿ ಅವರು ಇಲ್ಲಿ ಧರ್ಮ ಶಬ್ದದ ವ್ಯವಹಾರ ಮೀಮಾಂಸಕರ ಅರ್ಥದಲ್ಲಿದೆ ಇದು ಕಾಮನ್ ಭಾಳ ಈ ಭಾರತೀಯ ವೇದಾಂತ ದೃಷ್ಟಿಯಿಂದಲ್ಲ ಸಾಮಾನ್ಯವಾಗಿ ಧರ್ಮ ಅಂತ ಏನು ಬಳಸ್ತೀವೋ ಆ ಅರ್ಥದಲ್ಲಿ ಅವ್ರ ಧರ್ಮ ಮುಖ್ಯವಾಗಿದೆ ಅಂದರೆ ಏನು ಅರ್ಥ ಅವರಿಗೆ ಧರ್ಮವೆಂದರೇನು ಅವರ ಪಾಲಿಗೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸುಖ ಭೋಗ ಪ್ರವೃತ್ತಿಯೇ ಧರ್ಮ ವು ಶುಡ್ ಬಿ ಹ್ಯಾಪಿ ಆ್ಯಂಡ್ ಕಂಟೆಂಟೆಡ್ ನೀವು ಇವತ್ತು ಯಾವುದಾದ್ರೂ ಅಮೇರಿಕನ್ ಪುಸ್ತಕ ತೊಗೊಂಡ್ರೆ ಹೊಸ ಪುಸ್ತಕ ಬಂದರೆ ಹೌ ಟು ಬಿ ರಿಚ್ ಆ್ಯಂಡ್ ಹೌ ಟು ಬಿ ಸಕ್ಸಸ್ಫುಲ್ ಮುಖ್ಯ ಕ್ವಶನ್ ಬರ್ ಹೌ ಟು ಬಿ ರಿಚ್ ಹೌ ಟು ಬಿ ಸಕ್ಸಸ್ಫುಲ್ ರಿಚ್ ಡ್ಯಾಡ್ ಆ್ಯಂಡ್ ಪೂರ್ ಡ್ಯಾಡ್ ಅದು ಬರ ಅಂಥದ್ದೇ ಅಂದರೆ ಹೇಗೆ ಶ್ರೀಮಂತರಾಗಬೇಕು ಹೇಗೆ ಬಳಸಬೇಕು ಹೇಗೆ ಚೆನ್ನಾಗಿ ಗಳಿಸಬೇಕು ಹೌ ಟು ಬಿ ಸಕ್ಸಸ್ಫುಲ್ ಮೀನ್ಸ್ ಹೌ ಟು ಬಿ ರಿಚ್ ಈಗೆಲ್ಲ ಬೇಕಾದಷ್ಟು ಪುಸ್ತಕ ಬರ್ತದೆ ಅವ್ರು ಹೇಳುವಂಥದ್ದು ಭೋಗ ಪ್ರವೃತ್ತಿಯ ಧರ್ಮ ಧರ್ಮ ಕ್ರಿಯೆಯ ಮೂಲಕ ಆಗುವಂಥದ್ದು ಮನುಷ್ಯ ಹಗಲು ರಾತ್ರಿ ಸುಖವನ್ನು ಅನು ಅನುಸರಿಸುವನು ಅದಕ್ಕಾಗಿ ಕರ್ಮ ಮಾಡುತ್ತಾನೆ ಆದ್ದರಿಂದ ಅವರ ಉದ್ದೇಶ ಸ್ಪಷ್ಟವಾಗಿದೆ ಕರ್ಮ ಮಾಡೋದು ಅದಕ್ಕೆ ಅಂದರೆ ಅದರ ಮೂಲಕ ನನಗೆ ಉಪಕರಣಗಳು ಸಿಗ್ತವೆ ಜೀವನ ಸಂತೋಷವಾಗಿ ಆಗ್ತದೆ ದೇಹವನ್ನು ತೃಪ್ತಿಪಡಿಸಬೇಕು ಅನ್ನುವಂಥದ್ದು ಅವರ ಧರ್ಮ ಆಗಿದೆ ನಮ್ಮೂರದು ಎಷ್ಟು ಕ್ರಿಟಿಸೈಸ್ ಮಾಡ್ತಾರೆ ನೋಡಿ ಹೇಗಿದೆ ಅಂತ ಸನ್ಯಾಸಿಗಳಾಗಿ ಹೇಳುವಂಥ ಮಾತಿದು ಅಪರೂಪದ ಸನ್ಯಾಸಿ ಅಂತ ಅದಕ್ಕೆ ಹೇಳೋದು ನಾನು ಎಲ್ಲರೂ ಹೇಳ್ತಾರೆ ನೀನು ಮೂಲೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಇವ್ರು ಹೇಳೋದೇನಂದರೆ ಯಾರು ಮಣಮಣ ಎಂದು ಮೂಗಿನಿಂದ ಹೆಂಗಸರಂತೆ ಗುಜುಗುಟ್ಟುವರೋ ಯಾರ ಧ್ವನಿ ಒಂದು ವಾರದಿಂದ ಉಪವಾಸ ಮಾಡುತ್ತಿರುವ ಒಂದು ಪ್ರಾಂತಿಯನ್ನು ಹುಟ್ಟಿಸುವುದೋ ಅವ್ರ ಧ್ವನಿ ನೋಡಿದರೆ ಒಂದು ವಾರ ಊಟ ಮಾಡಲಿಕ್ಕಿಲ್ಲ ಅನ್ನಿಸ್ಬೇಕು ಕುಗ್ಗಿ ಹೋಗಿದೆ ಒಂದು ವಾರದಿಂದ ಉಪವಾಸ ಮಾಡುತ್ತಿರುವ ಭ್ರಾಂತಿಯನ್ನು ಹುಟ್ಟಿಸುವುದು ಒದ್ದೆಯಾದ ಚಿಂದಿಯ ಬೊಂತೆಯಂತೆ ಯಾರು ಅವನನ್ನು ಒದೆಯಲಿ ನಿಂದಿಸಲಿ ತೆಪ್ಪಗಿರುವನೋ ಅದು ನಿಮ್ಮತ ಶ್ರೇಣಿಯ ತಮೋಗುಣ ಪ್ರಕಾಶ ಅದು ಮೃತ್ಯು ಚಿಹ್ನೆ ಸತ್ವಗುಣವಲ್ಲ ಮೂಗಿಡ್ಕೊಂಡು ಕೂತ್ಕೊಂಡು ಮಣ ಮಣ ಅಂತ ಇದ್ದು ಹೊರಗಿನ ಪ್ರಪಂಚದ ಸ್ಪರ್ಶ ಇಲ್ಲದೇನೆ ಒದ್ದಾಡ್ಕೊಂಡಿರೋದು ಇದು ದೊಡ್ಡ ದೊಡ್ಡ ಗುಣ ಅಲ್ಲ ಇದು ಮೃತ್ಯು ಚಿಹ್ನೆ ಸತ್ವಗುಣವಲ್ಲ ಬರೀ ದುರ್ಗಂಧ ಅರ್ಜುನನಿಗೂ ಇಂಥ ಅವಸ್ಥೆ ಪ್ರಾಪ್ತವಾಗಿತ್ತು ಅದಕ್ಕೆ ಹೇಳ್ತಾರೆ ಅವರು ಭಗವಂತ ಅದಕ್ಕೆ ಕೃಷ್ಣ ಈ ಗೀತೆಯನ್ನು ಹೇಳಲೇಬೇಕಾಗಿತ್ತು ಆ ಕ್ಲೈಬ್ಯ ತೆಗಿಬೇಕು ಹೋಗಿ ಉತ್ಷ್ಟತ ಹೊಡಿ ಮಾಡು ಅಂತ ಹೇಳಬೇಕಾಗಿತ್ತು ಅವನಿಗೆ ಹಾಗೆ ನಮ್ಮಲ್ಲಿ ಹೇಳಬೇಕಾಗಿದೆ ನಾವು ಇದನ್ನೇ ಅಧ್ಯಾತ್ಮ ಅಂತ ಕೂತಿದ್ದೇವೆ ಅದಲ್ಲ ಅಂತ ಅವ್ರು ಹೇಳ್ತಾರೆ ಇನ್ನು ಪ್ರಾಚ್ಯ ಪ್ರಾಚ್ಯ ವಿಷಯಕ್ಕೆ ಹೇಳಿದಾಗ ಈ ತಮಾಷೆ ಹೇಗಿದೆ ನೋಡಿ ಇದು ಭಾಳ ಅದ್ಭುತವಾದ ಮಾತು ನನಗಿಷ್ಟ ಅದಕ್ಕೆ ನಾನು ನಾನು ಮಾತು ಹೇಳೋದು ಬೇಡ ಅವ್ರ ಮಾತೇ ಹೇಳಬೇಕು ಅಂತ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅದನ್ನು ಯುರೋಪಿಯನ್ನರ ದೇವನಾದ ಏಸು ಹೀಗೆ ಬೋಧಿಸಿದನು ಆದರೆ ಒಂದು ಮಾತು ಹೇಳಬೇಕು ಹಿಂಗೆ ಏಸು ಬಗ್ಗೆ ಮಾತಾಡ್ತಾರೆ ಅಂದರೆ ಏಸು ವಿರೋಧಿ ಅಲ್ಲ ವಿವೇಕಾನಂದರು ಹಿ ಟಾಕ್ಸ್ ಸೊ ಹೈ ಆಫ್ ಜೀಸಸ್ ಕ್ರೈಸ್ಟ್ ಅವ್ರಿಗಿರುವಂಥ ಅಂತಃಕರಣ ನಮಗೇನಾದರೂ ಇದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಹೊಗಳ್ತಾರೆ ಇದನ್ನು ಹೊಗಳೋದನ್ನು ಏಸು ವಿರೋಧಿ ಅಂತ ದಯವಿಟ್ಟು ಭಾವಿಸ್ಬಾರ್ದು ವಿವೇಕಾನಂದರ ಶಕ್ತಿ ಅದು ಯಾವ ಮಾತಿಗೆ ಬಂದಾಗ ಯಾವುದನ್ನು ಖಂಡನೆ ಮಾಡಬೇಕು ಅದು ಮಾಡಬೇಕು ಮೆಚ್ಕೋಬೇಕಾದರೆ ಮೆಚ್ಕೋಬೇಕು ಇಲ್ಲಿ ಹೇಳ್ತಾರೆ ಯುರೋಪಿಯನ್ನರ ದೇವನಾದ ಏಸು ಹೇಗೆ ಬೋಧಿಸುವನು ಯಾರನ್ನು ದ್ವೇಷಿಸಬೇಡ ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ತೋರು ಕರ್ಮ ಗಿರ್ಮಗಳನ್ನೆಲ್ಲ ಬಿಟ್ಟು ಪರಲೋಕಕ್ಕೆ ಹೊರಳು ತೆರಳುತ್ತೆ ಅನುವಾಗು ಈ ಪ್ರಪಂಚವನ್ನು ಕೆಲವೇ ದಿನಗಳಲ್ಲಿ ನಾಶವಾಗುವುದು ಇದು ಯೇಸು ಹೇಳಿದಂಥ ಮಾತು ಆದರೆ ನಮ್ಮ ದೇವ ಹೇಳುತ್ತಾನೆ ಉತ್ಸಾಹದಿಂದ ಕರ್ಮ ಮಾಡು ಶತ್ರು ನಾಶ ಮಾಡು ಪ್ರಪಂಚವನ್ನು ಅನುಭವಿಸು ಅರ್ಜುನ ಕಥೆ ಹೇಳಿಲ್ವಾ ನೀನು ಗೆದ್ದರೆ ಸ್ವರ್ಗ ಗೆದ್ರೆ ರಾಜ್ಯ ಇದೆ ಸತ್ರ ಸ್ವರ್ಗ ಇದೆ ಯುದ್ಧ ಮಾಡು ನೀನು ಸಾಕ್ಷಿಯಾಗಿ ನಿಂತ್ಕೋ ಬರೀ ಸಾಕ್ಷಿಯಾಗಿ ನಿಂತ್ಕೋ ಮತ್ತು ನಿಮಿತ್ತ ಕೂತ್ಕೋ ನೀನು ಅಂತ ಯುದ್ಧ ಮಾಡುವಂಥದ್ದು ಇದು ನಮ್ಮ ನಮ್ಮ ಕೃಷ್ಣ ಹೇಳಿದಂಥದ್ದು ಆದರೆ ಈಗೇನಾಗಿದೆ ಅಂತ ಹೇಳ್ತಾರೆ ಅವರು ಈಗ ಎಲ್ಲ ತಲೆ ಕೆಳಗಾಗಿದೆ ಯುರೋಪಿಯನರು ಏಸುವಿನ ಮಾತನ್ನು ಕೇಳುತ್ತಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅವರು ಯುರೋಪಿಯನರು ಯೇಸುವಿನ ಏಸುವಿನ ಮಾತನ್ನು ಕೇಳುತ್ತಿಲ್ಲ ಮಹಾ ರಜೋಗುಣಿಗಳಾಗಿ ಕಾರ್ಯಶೀಲರಾಗಿ ಬಹಳ ಉತ್ಸಾಹದಿಂದ ದೇಶ ದೇಶಾಂತರಗಳಲ್ಲಿ ಸುಖಭೋಗ ಪಡೆದು ಆನಂದಿಸುತ್ತಿರುವರು ಆದರೆ ನಾವು ಗಂಟು ಮೂಟೆ ಕಟ್ಟಿ ಕೋಣೆಯ ಮೂಲೆಯಲ್ಲಿ ಕುಳಿತು ಹೀಗೆ ಮೃತ್ಯು ಚಿಂತನೆ ಮಾಡುತ್ತಿದ್ದೇವೆ ಮನುಷ್ಯನ ಬಾಳು ಕಮಲ ಪತ್ರದ ಮೇಲೆ ಸುಳಿದಾಡುತ್ತಿರುವಂಥ ಜಲಬಂಧುವಿನಂತೆ ಅತಿ ಚಂಚಲ ಕ್ಷಣಿಕ ಯಮಭಯದಿಂದ ನಾಡಿಯಲ್ಲಿ ರಕ್ತ ಘನೀಭೂತವಾಗುತ್ತಿದೆ ಹೇಗಿದೆ ನೋಡಿ ರಕ್ತ ಹೆಪ್ಪಗಟ್ಟು ಹೋಗ್ತಾ ಇದೆ ನಮ್ಮ ತಣ್ಣಗೆ ಕೂತಿದೀವಿ ನಾವು ಬೇಡ ಅಂಥೇಳಿ ಅದಕ್ಕೆ ಹೇಳ್ತಾರೆ ಯಾರು ಗೀತೆ ಉಪದೇಶವನ್ನು ಅನುಸರಿಸುತ್ತಿರುವೀಗ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಯಾರು ಗೀತೆಯ ಉಪದೇಶವನ್ನು ಅನುಸರಿಸುತ್ತಿರುವರು ಯುರೋಪಿಯನ್ನರು ಯೇಸುವೆ ಇಚ್ಛೆಯಂತೆ ಕೆಲಸ ಮಾಡುತ್ತಿರುವರು ಯಾರು ಶ್ರೀಕೃಷ್ಣನ ವಂಶಜರು ಎಷ್ಟು ಚೆಂದ ನೋಡಿ ಅವ್ರ ಮಾತು ನಾವು ಪಾಲಿಸ್ತೇವೆ ನಮ್ಮ ಮಾತನ್ನು ಅವರು ಪಾಲಿಸ್ತಾ ಇದ್ದಾರೆ ಅವರು ಶಕ್ತಿಯಿಂದ ಕೆಲಸ ಮಾಡ್ತಾ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ನಾವು ಬೇಡ ಅಂತ ಕೂತಿದ್ದೀವಿ ಕೃಷ್ಣ ಹೇಳ್ದ ಉತ್ತಿಷ್ಟ ಜಾಗೃತ ಹೊಗ್ಡು ಹೊಡೆ ಯುದ್ಧ ಮಾಡು ಅಂತ ಹೇಳಿದ ಅವನು ತಸ್ಮಾತ್ ಯುದ್ಧಸ್ವ ಅಂತ ಹೇಳಿದ ಆದರೆ ಇವರು ನಾವು ಕೂತಿದ್ದೀವಿ ಒಣಮಣ ಅಂತ ಅದಕ್ಕೆ ಹೇಳ್ತಾರೆ ಇದಕ್ಕಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಮೋಕ್ಷ ಮಾರ್ಗಕ್ಕೆ ಉಪದೇಶ ದೊರಕುವುದು ವೇದದಲ್ಲಿ ಇದ ನಂತರ ಬಂದ ಬುದ್ಧ ಕ್ರೈಸ್ತವರೆಲ್ಲ ಅಲ್ಲಿಂದಲೇ ತೆಗೆದುಕೊಂಡಿರುವುದು ಅದನ್ನು ಮರೆತಿದ್ದೇವೆ ಅಂತ ಕೊನೆ ಒಂದು ಮಾತನ್ನು ಹೇಳಿ ಸಮರೈಸ್ ಮಾಡ್ತಾರೆ ಇದು ಎರಡು ದೃಷ್ಟಿಗಳನ್ನು ನೋಡುವಂಥದ್ದು ಆಮೇಲೆ ಘಟನೆಗಳನ್ನು ಕೆಲವು ತಗೋತೆ ಇನ್ನೊಂದು ವಿಷಯವು ನಾನು ಹೇಳಲೇಬೇಕು ನಿಮಗೆ ಅಂತ ಬರೀತಾರೆ ಅವರು ಬರೋದು ತುಂಬ ಇದೆ ನಾನು ಆರಿಸ್ಕೊಂಡದ್ದು ಕೆಲವು ಭಾಗಗಳನ್ನು ಮಾತ್ರ ಆರಿಸ್ಕೊಂಡು ನಾವು ಅವಶ್ಯಕವಾಗಿ ಅನ್ಯ ಜನಾಂಗದಿಂದ ಎಷ್ಟೋ ಕಲಿಯುವುದು ಇರುತ್ತದೆ ಯಾವುದನ್ನು ನಿರಾಕರಣೆ ಮಾಡೋದಿಲ್ಲ ಕಲಿಯೋದು ಬೇಕಾದಷ್ಟಿದೆ ಯಾರು ತಾವು ಮತ್ತೊಬ್ಬರಿಂದ ತಿಳಿದುಕೊಳ್ಳುವುದಿಲ್ಲವೆಂದು ಭಾವಿಸುವರೋ ಅವರು ಮರಣೋನ್ಮುಖರಾಗಿರುವರು ಕಲಿಯೋದೇನೂ ಇಲ್ಲ ಬೇರೆಯವ್ರ ಕಡೆಯಿಂದ ಅಂತ ತಿಳ್ಕೊಂಡ್ರೆ ನಾನು ಮೃತ್ಯುಶಯಲೇ ಇದ್ದೇನೆ ಅಂತ ಯಾರು ತಾವು ಸರ್ವಜ್ಞರೆಂದು ಭಾವಿಸುವರೋ ಅವರ ಅವನತಿಗೆ ಅತಿ ನಿಕಟವಾಗಿರುವರು ದ ಮೊಮೆಂಟ್ ಐ ಫೀಲ್ ಐ ನೋ ಎವ್ರಿಥಿಂಗ್ ಐ ಆಮ್ ಆನ್ ದ ಬ್ರಿಂಕ್ ಆಫ್ ಕಲ್ಯಾಕ್ಸ್ ಅದು ಹೇಳ್ತಾರೆ ಅತಿ ನಿಕಟದಲ್ಲಿರುವರು ಎಷ್ಟು ದಿನವಿದ್ದರೆ ಅಷ್ಟು ದಿನ ಕಲಿತುಕೊಳ್ಳುತ್ತೇವೆ ಆದರೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಯಾವುದನ್ನು ಕಲಿತುಕೊಳ್ಳುತ್ತೀರೋ ಅದು ನಿಮ್ಮ ರೀತಿಯಲ್ಲೇ ಆಗಬೇಕು ಭಾಳ ಮುಖ್ಯ ಅದನ್ನೇ ಬಾರೋ ಮಾಡೋದಲ್ಲ ನಿಮ್ಮ ತಿರುಳನ್ನು ತ್ಯಜಿಸದೆ ಉಳಿದವರಿಂದ ಪಡೆದುಕೊಳ್ಳಬೇಕು ಮತ್ತೊಬ್ಬರ ಕಡೆಯಿಂದ ಪಡ್ಕೊಳ್ಳುವಾಗ ಅದನ್ನೇ ಗಾಂಧಿ ಭ್ರ ಚಂದ್ ಹೇಳ್ತಾರೆ ಐ ಕೀಪ್ ದ ವಿಂಡೋಸ್ ಆಫ್ ಮೈ ಹೌಸ್ ಓಪನ್ ಐ ಕೀಪ್ ಆಲ್ ದ ಡೋರ್ಸ್ ಆ್ಯಂಡ್ ವಿಂಡೋಸ್ ಆಫ್ ಮೈ ಹೌಸ್ ಓಪನ್ ಐ ಅಲಾವ್ ಏರ್ ಟು ಕಮ್ ಫ್ರಮ್ ಆಲ್ ಸೈಡ್ಸ್ ಬಟ್ ಐ ರಿಫ್ಯೂಸ್ ಟು ಬಿ ಸ್ವೆ ಆಫ್ ಮೈ ಫೀಟ್ ಎಷ್ಟೋ ಬೇರೆ ಕಡೆಯಿಂದ ಹೊರಗಡೆ ಗಾಳಿ ಬರಲಿ ಆದರೆ ಗಾಳಿ ಬಂದು ನಾನು ಕೊಚ್ಕೊಂಡು ಹೋಗಬಾರ್ದಷ್ಟೇ ನಾನು ನನ್ನ ನಂಬಿಕೆಯಲ್ಲಿ ಗಟ್ಟಿಯಾಗಿರ್ತೇನೆ ಹೊರಗಿಂದ ಬಂದ ಆನೋ ಭದ್ರಾ ಕೃತುವು ಎಂದು ವಿಶ್ವತ ಮೇಲಿಂದ ಮೂರು ಬಂದರೆ ತೊಗೋತೀನಿ ಅಂತ ಅದು ಹೇಳ್ತಾರೋ ನಾವು ಬದಲಾಗಬಾರ್ದು ಅದಕ್ಕೊಂದು ಉದಾಹರಣೆ ಅವರು ಐರೋಪ್ಯ ನೀತಿಯ ಊಟ ಮಾಡಬೇಕೆಂದು ನಾನು ಬಯಸುತ್ತೇನೆ ಇಟ್ಟುಕೊಳ್ಳಿ ಆದರೆ ನಾವು ಭೋಜನ ಕಾಲದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುವೆವು ಅವರು ಕುರ್ಚಿಯ ಮೇಲೆ ಕುಳಿತು ಮೇಜಿನ ಮೇಲೆ ಊಟ ಮಾಡುವರು ನಾನು ಅವರಂತೆ ಊಟ ಮಾಡಬೇಕಾದರೆ ಬಹಳ ಹೊತ್ತು ಕುಳಿತುಕೊಂಡು ಯಮಯಾತನೇ ಅನುಭವಿಸಬೇಕಾಗುತ್ತದೆ ಇದು ಅಭ್ಯಾಸ ಆದವ್ರು ಕೆಳಕ್ಕೆ ಕೂತವರಿಗೆ ಆದ ಕಾರಣ ಅವರ ಭೋಜನವನ್ನು ನಮ್ಮ ರೀತಿಯಲ್ಲಿ ಮಾಡುತ್ತೇವೆ ಆ ಪ್ರಕಾರವಾಗಿಯೇ ನಾವು ವಿದೇಶಿಯರಿಂದ ಏನೇನಾದರೂ ಕಲಿಯಬೇಕಾದರೆ ನಮ್ಮ ವಾಸ್ತವಿಕ ಜನಾಂಗದ ತತ್ವವನ್ನು ರಕ್ಷಿಸಿಕೊಂಡು ಅದಕ್ಕನುಗುಣವಾಗಿ ಅದನ್ನು ಪರಿವರ್ತಿಸಿಕೊಳ್ಳಬೇಕು ಇದು ದಿಸ್ ಈಸ್ ಸಿಂಥೆಸಿಸ್ ನಮ್ಮದೆಲ್ಲ ಬಿಟ್ಟು ಹೋಗೋದು ಬಡ್ಕೊಳ್ಳೋದು ಅಂತಲ್ಲ ನಮ್ಮದು ಉಳಿಸ್ಕೊಳ್ಬೇಕು ಯಾವುದು ಚೆನ್ನಾಗಿದೆಯೋ ಅದರ ಜೊತೆಗೆ ಅದನ್ನು ಸಮೀಕರಿಸಿಕೊಂಡು ನಮಗೆ ಹ್ಯಾ ಬೇಕು ಹಾಗೆ ಬದಲಾವಣೆ ಮಾಡ್ಕೋಬೇಕು ಅಡ್ಯಾಪ್ಷನ್ ಅಡ್ಯಾಪ್ಟ್ ಮಾಡ್ಕೋಬೇಕೆ ಹೊರತಾಗಿ ನಾವು ರಿಪ್ಲೇಸ್ ಮಾಡ್ಕೋಬಾರ್ದು ಎಷ್ಟೋ ಜನ ನಮ್ಮಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಅಂತ ತಕ್ಷಣ ನಮ್ಮಲ್ಲಿ ಏನೂ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅದನ್ನೇ ಹಿಡ್ಕೊಂಡ್ಬಿಡೋದಾಗತ್ತೆ ಅದು ನಿರಾಕರಣೆ ಇತ್ತು ಅವ್ರು ಹಾಗಲ್ಲ ನಿಮ್ಮ ನಂಬಿಕೆಯಲ್ಲಿ ಭದ್ರವಾಗಿರಿ ಅವ್ರು ಏನಾದರೂ ಚೆನ್ನಾಗಿದ್ದರೆ ನಮ್ಮ ಧರ್ಮಕ್ಕೂ ಹಾಗೆ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಅದು ಕೊನೆಗೆ ತಮ್ಮನ್ನೇ ಹೇಳ್ಕೊಂಬಿಡ್ತಾರೆ ಭಾಳ ಅಪರೂಪೇಳೋದವರು ಬಟ್ಟೆಯಿಂದ ಮನುಷ್ಯನಾಗುವವನೇ ಅಥವಾ ಮನುಷ್ಯ ಬಟ್ಟೆಯನ್ನು ಮಾಡುವವನೇ ಕೊನೆಗೆ ಹೇಳ್ತಾರೆ ಶಕ್ತಿವಂತ ಎಂತಹ ಪೋಷಾಕಿನಲ್ಲಿದ್ದರೂ ಗೌರವಕ್ಕೆ ಪಾತ್ರನಾಗುತ್ತಾನೆ ನನ್ನಂತಹ ಮೂಢ ಅಗಸರ ಕತ್ತೆಯಂತೆ ಎಷ್ಟು ಬಟ್ಟೆಯ ಗಂಟನ್ನು ಹೊತ್ತಿದ್ದರೂ ಯಾರೂ ಗೌರವಿಸುವುದಿಲ್ಲ ತಮ್ಮ ಎಕ್ಸಾಂಪಲ್ ಹೇಳ್ಕೊತಾರೋರು ಬಟ್ ನಮಗದು ಆ್ಯಕ್ಚುಲಿ ಇರೋದು ಯಾವುದೋ ಬಟ್ಟೆ ಗಂಟು ಹೊತ್ಕೊಂಡಿದ್ದರೆ ಯಾವುದೋ ಸಂಸ್ಕೃತಿ ನಂದು ಅಂತ ಹತ್ಕೊಂಡಾಗ ನಾವು ಅಗಸರ ಕತ್ತೆ ಆದಂಗೆ ಹಾಕ್ತೀವಿ ಕತ್ತೆ ಒಂದು ದಿವಸ ಬಟ್ಟೆ ಹಾಕ್ಕೊಳ್ಳಿಲ್ಲ ಅದು ಹೊರದು ತಪ್ಪಲಿಲ್ಲ ಹೊರಗೆ ಇರುವಂಥದ್ದು ಹಾಗೆ ನಾನು ಬೇರೆಯವ್ರ ಸಂಸ್ಕೃತಿಯನ್ನು ಎರವಲಾಗಿ ತಗೊಂಡಾಗ ಅದು ನಂದು ಆಗಲ್ಲ ಅದಕ್ಕೂ ನಾನು ಸೇರಿಕೊಳ್ಳಲ್ಲ ಆದ್ದರಿಂದ ಆ ಬಂದಂಥದ್ದನ್ನು ಬದಲಾಯಿಸಿಕೊಂಡು ನನಗೆ ಅನುರೂಪವಾದ ರೀತಿಯಲ್ಲಿ ತೀರಿಸ್ಕೊಂಡಾಗ ಮಾತ್ರ ಇದು ಅದ್ಭುತ ಆಗ್ತದೆ ಅಂತ ಈ ಬ ಸಂದರ್ಭ ಬಂದಾಗ ಒಂದು ಕಥೆಯನ್ನು ನೆನಪು ಮಾಡ್ತಾರೆ ಅದು ಮೆನ್ಷನ್ ಮಾಡ್ತಾರೆ ಸ್ವಲ್ಪ ನಾನು ಕಥೆಯನ್ನು ಹೇಳ್ತೀನಿ ನಿಮಗೆ ಅದು ಅದ್ಭುತವಾದಂಥ ಕಥೆ ಛಾಂದೋಗ್ಯದಲ್ಲಿ ಬರುವಂಥದ್ದು ಈ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಅಂತ ವಿಷಯ ಬಂದಾಗ ಒಂದು ಛಾಂದೋಗ್ಯದಲ್ಲಿ ಕಥೆ ಬರ್ತದೆ ಭಾಳ ಚಂದದ ಕಥೆ ನನಗೆ ಭಾಳ ಇಷ್ಟವಾದಂಥದ್ದು ಬ್ರಹ್ಮನನ್ನು ತಿಳ್ಕೊಂಡಂಥ ಪ್ರಜಾಪತಿ ಇದ್ನಲ್ಲ ಪ್ರಜಾಪತಿ ಒಂದು ಸಲ ರಾಕ್ಷಸರನ್ನು ಮತ್ತು ದೇವತೆಗಳನ್ನೆಲ್ಲ ಕರೆದು ಹೇಳಿದಂತೆ ನೋಡಪ್ಪ ಚೆನ್ನಾಗಿರಿ ಜೀವನ ಚೆನ್ನಾಗಿ ಮಾಡ್ಕೊಳ್ಳಿ ಆದರೆ ಒಂದು ವಿಷಯ ನೀವು ಮರಿಬಾರದು ಆತ್ಮವನ್ನು ತಿಳ್ಕೊಬೇಕೆಲ್ಲರೂ ಆತ್ಮವನ್ನು ತಿಳ್ಕೊಳ್ಳೋದೇ ಹೋದರೆ ನಿಮ್ಮ ಜೀವನಕ್ಕೆ ಅರ್ಥ ಇಲ್ಲ ಏನು ಆತ್ಮ ಅಂತ ಕೇಳಿದರು ದುಃಖದಿಂದ ಸಾವಿನಿಂದ ಮುಪ್ಪಿನಿಂದ ನೋವಿನಿಂದ ಕೆಟ್ಟತನದಿಂದ ಹಸಿವು ನೀರಡಿಕೆಗಳಿಂದ ಮುಕ್ತವಾದಂಥದ್ದು ಆತ್ಮ ಅದರ ತಿಳುವಳಿಕೆ ನಿಮಗಿದ್ದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಹೋಗ್ರಿ ಅಂತ ಹೇಳಿದ ಇಬ್ಬರನ್ನು ಕೂಡಿಸ್ಕೊಂಡು ಹೇಳಿದ್ದಾನೆ ಅವರ ಲೀಡರ್ಸ್ ಇದ್ದಾರಲ್ಲ ಒಬ್ಬೊಬ್ಬರು ಇಂದು ದೇವತೆಗಳಿಗೆ ನಾಯಕ ಇಂದ್ರ ರಾಕ್ಷಸರಿಗೆ ವಿರೋಚನ ಇಬ್ರು ಹೋದ್ರಂತೆ ಪ್ರಜಾಪತಿ ಕಡೆಗೆ ಹೌದಪ್ಪ ನೀನೆಲ್ಲ ಹೇಳಿಬಿಟ್ಟೆ ಆತ್ಮ ತಿಳುವಳಿಕೆ ಬೇಕು ಅಂತ ಅದು ಏನು ಆತ್ಮ ಸ್ವಲ್ಪ ನಮ್ಗೆ ವಿಷಯ ಹೇಳ್ತೀರಾ ಅಂತ ಕೇಳಿದ್ರಂತೆ ಅವನು ಭಾಳ ಸುಲಭ ಹೇಳ್ತಾನೆ ಆತ್ಮ ತಿಳ್ಕೋಬೇಕಾದ್ರೆ ಫಸ್ಟ್ ಸ್ಟೆಪ್ ಮೂವತ್ತೆರಡು ವರ್ಷ ಬ್ರಹ್ಮಚರ್ಯ ಆಚರಿಸ್ಬೇಕು ಇಬ್ಬರು ಹೇಳಿದ್ರು ಮೂವತ್ತೆರಡು ವರ್ಷ ಬ್ರಹ್ಮಚರ್ಯ ಪಾಲಿಸಿ ಧ್ಯಾನದಿಂದ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಿ ಅದು ಮುಗಿದ ನಂತರ ನಿಮ್ಮ ಮೂವತ್ತೆರಡು ವರ್ಷದ ಧ್ಯಾನ ಮತ್ತು ಬ್ರಹ್ಮಚಾರ್ಯ ವೃತ್ತ ಮುಗಿದ ತಕ್ಷಣ ನೀವು ಕನ್ನಡಿಯಲ್ಲೋ ನೀರಿನಲ್ಲೋ ನಿಮ್ಮ ಮುಖ ನೋಡ್ಕೊಂಡಾಗ ನಿಮಗೇನು ಕಾಣಿಸುತ್ತೋ ಅದೇ ಆತ್ಮ ಅಂತ ಹೇಳಿದ್ರು ವಿಚಿತ್ರ ಘಟನೆ ಇದೆಯದು ಅವರಿಬ್ಬರು ತಪಸ್ಸಿಗೆ ಹೋದರು ರಾಕ್ಷಸರ ಪರವಾಗಿ ವಿರೋಚನ ಇಂದ್ರ ಇಬ್ಬರು ಹೋದರು ಮೂವತ್ತೆರಡು ವರ್ಷ ಬ್ರಹ್ಮಚಾರ್ಯ ಮಾಡಿ ತಪಸ್ಸು ಮಾಡಿದರು ಮಾಡಿ ಮುಖ ನೋಡಿಕೊಂಡ್ರು ನೀರಲ್ಲಿ ತಮ್ಮ ತಮ್ಮ ಮುಖಾನೇ ಕಾಣಿಸ್ತು ಹಾಗಾದರೆ ದೇಹನೇ ಆತ್ಮ ಅಂತ ಅಂದ್ಕೊಂಡ್ರು ವಿರೋಚನ ಹೋದ ಬಿಡಿ ಇಷ್ಟೇ ತಾನೇ ಆತ್ಮ ಅಂದರೆ ಹೋಗಿ ತನ್ನ ಸ್ನೇಹಿತರಿಗೆಲ್ಲ ಹೇಳಿದೆ ರಾಕ್ಷಸರ ಬಳಗಕ್ಕೆ ನೋಡಪ್ಪ ನಿಜವಾಗ್ಲೂ ಆತ್ಮ ಅಂದರೆ ದೇಹನೇ ಇದನ್ನು ಸಂತೋಷವಾಗಿ ಇಟ್ಕೋಬೇಕು ಅಂತ ಹಾಗೆ ನಂಬ್ಕೊಂಡು ಹೋಗ್ಬಿಟ್ರವರು ಆದ್ದರಿಂದ ರಾಕ್ಷಸರ ಯಾರು ಅಂದರೆ ದೇಹ ಮಾತ್ರ ನಾನು ಅಂತ ಅಂದ್ಕೊಂಡಿರೋರು ಅವರು ದೇಹ ಭೋಗಗಳಿಗೆ ದೇಹ ಸಾಧ್ಯತೆಗಳಿಗೆ ಏನೇನು ಬೇಕೋ ಪರಿಕರಗಳನ್ನು ಮಾಡಿಕೊಂಡು ಅದನ್ನು ಸಂತೋಷವಾಗಿಡುವಂಥದ್ದು ಅಸುರಿ ಕೆಲಸ ಅಂತ ಆಯಿತು ಇಂದ್ರ ಸ್ವಲ್ಪ ಬುದ್ಧಿವಂತ ಹಾಗಾಗಿ ತಪ್ಪು ಮಾಡ್ತಾನೆ ಮದ್ದಾರೆ ಆದರೆ ಬುದ್ಧಿವಂತ ಅವ್ನು ವಿಚಾರ ಮಾಡಿದ ಅವ್ನಿಗೊಂದು ಚಿಂತೆ ಬಂತು ದೇಹನೇ ಆತ್ಮ ಆಗಿರೋಕ್ಕೆ ಸಾಧ್ಯ ಇದೆಯಾ ದೇಹ ಕುಂಟಾದರೆ ಆತ್ಮ ಕುಂಟಾಗತ್ತಾ ದೇಹ ಕುರುಡಾದರೆ ಆತ್ಮ ಕುರುಡಾಗತ್ತಾ ಇದೇನೋ ತಪ್ಪಾಯಿತು ಅನ್ನಿಸ್ತು ಅವನಿಗೆ ಹಾಗಾದರೆ ಇದೇನೋ ಬೇರೆ ಅರ್ಥ ಇರಬೇಕು ಅಂತ ಮತ್ತು ಹೋದ ಪ್ರಜಾಪತಿ ಕಡೆ ನನಗೆ ಯಾಕೋ ಸಂಶಯ ಬರುತ್ತೆ ದೇಹನೇ ಆತ್ಮ ಅಲ್ಲ ಅನಿಸುತ್ತೆ ಹಾಗಾದರೆ ಇನ್ನೊಂದು ಕೆಲಸ ಮಾಡುವವನು ಪ್ರಜಾಪತಿ ಒಳ್ಳೆ ಕೆಲಸ ಹೋಮ್ವರ್ಕ್ ಕೊಡ್ತಿದ್ದವನು ಮೂವತ್ತೆರಡು ವರ್ಷ ಮತ್ತೆ ಪುರ್ಮಚಾರ್ಯ ಮಾಡು ಬ್ರಹ್ಮಚರ್ಯ ಮಾಡಿ ಧ್ಯಾನ ಮಾಡಬೇಕು ಸತತವಾಗಿ ಧ್ಯಾನ ಮಾಡು ಆ ನಂತರ ಬಾ ನನ್ನ ಕಡೆಗೆ ಅಂತ ವಿರೋಚನ ಹೋಗಲೇ ಇಲ್ಲ ಅವ್ನಿಗೆ ಆ್ಯನ್ಸರ್ ಸಿಕ್ಬಿಡ್ತು ಅವ್ನು ಚಿಂತೆ ಇಲ್ಲ ಇಂದ್ರ ಮೂವತ್ತೆರಡು ವರ್ಷ ಮತ್ತು ತಪಸ್ಸು ಮಾಡಿದ ಪ್ರಜಾಪತಿ ಕಡೆ ಹೋದ ಹೋಗಿ ಈಗ ಹೇಳು ಅಂದ ಅವನು ಹೇಳಿದ ಭಾಳ ಸುಲಭಪ್ಪ ಆತ್ಮ ಅಂದರೆ ಕನಸಿದ್ದ ಹಾಗೆ ಅಂಥೇಳ್ದ ಓ ಇಷ್ಟೇನಾ ಅಂತ ಬಂದ ಬಂದು ತನ್ನ ದೇವತೆಗೆ ಹಂಚಿಕೊಂಡ ಎಲ್ಲರ ಜೊತೆಗೂ ಪ್ರಜಾಪತಿ ಹೇಳಿದ್ದಾನೆ ಆತ್ಮ ಅಂದರೆ ಕನಸಿನ ಹಾಗೆ ಯಾಕಂದರೆ ಕನಸು ಕುಂಟಲ್ಲ ಕನಸು ಕುರುಡಾಗೋದಿಲ್ಲ ಅದಕ್ಕೆ ತೊಂದರೆ ಇಲ್ಲ ಆದರೆ ವಿಚಾರ ಬಂತವನಿಗೆ ಅಯ್ಯೋ ಕರ್ಮ ಕನಸು ಇದಬೇಕು ಆದರೆ ಕನಸಿನಲ್ಲಿ ಕೆಲಸ ದುಃಖದ ಸನ್ನಿವೇಶ ಬರ್ತದಲ್ಲ ಕನಸಿನಲ್ಲಿ ಸಂತೋಷ ಪಡ್ತೇನೆ ಕನಸು ದುಃಖ ಪಡ್ತೇನೆ ಕೆಲವು ಅಳ್ತಾರೆ ಗಾಬರಿ ಎದ್ದು ಕೂತ್ಕೊಂಡ್ಬಿಡ್ತೀವಿ ಕನಸು ಬಂದಾಗ ಅಲ್ವಾ ಅಂದರೆ ಕನಸುಗಳಿಗೆ ಭಾವನೆ ಇದೆ ಅಂತಾಯಿತು ಆದರೆ ಮೊದಲೇನು ಹೇಳಿದ್ದ ಪ್ರಜಾಪತಿ ಈ ಆತ್ಮಕ್ಕೆ ಯಾವ ಭಾವನೆಗಳಿಲ್ಲ ದಾವಿಲ್ಲ ಇಲ್ಲ ಮುಪ್ಪಿಲ್ಲ ಏನೂ ಇಲ್ಲ ಅಂತ ಹೇಳಿದ್ದ ಮತ್ತು ದುಃಖ ನೋವು ಬರುತ್ತಲ್ಲ ಮತ್ತೆ ಹೋದ ನನಗೇನೋ ಸಂಶಯ ಬರುತ್ತೆ ಈ ಕನಸೇ ಆತ್ಮ ಅಲ್ಲ ಅನಿಸುತ್ತೆ ಅಂತ ಹೌದಾ ಅವನ ಸೊಲ್ಯೂಷನ್ ತುಂಬ ಚೆನ್ನಾಗಿದೆ ಮತ್ತು ಮೂವತ್ತೆರಡು ವರ್ಷ ಬ್ರಹ್ಮಚಾರ್ಯ ತಪಸ್ಸು ಮಾಡುವಂತೆ ಮತ್ತು ಮಾಡಿದ ಅವನು ಮೂವತ್ತೆರಡು ವರ್ಷ ಮಾಡಿ ಹೋದಂತೆ ಹೀಗೆ ಹೇಳುವಂತ ಆತ ಹೇಳಿದ ಪ್ರಜಾಪತಿ ಹೇಳಿದ ಈಗ ನೋಡಪ್ಪ ಅಂಜಿನ ಬ್ರಹ್ಮದ ಬಗ್ಗೆ ಹೇಳ್ತೀನಿ ಬ್ರಹ್ಮ ಅಂದರೆ ಅಥವಾ ಆತ್ಮ ಅಂದರೆ ಗಾಢವಾದ ನಿದ್ರೆ ಇದ್ದ ಹಾಗೆ ಕನಸಲ್ಲ ಇವನು ಹೌದು ಅನ್ನಿಸ್ತು ಗಾಢವಾದ ನಿದ್ರೆಯಲ್ಲಿ ಕನಸಿಲ್ಲ ನಿದ್ರೆಗೆ ಏನು ಎಚ್ಚರ ಇಲ್ಲ ಅರಿವಿಲ್ಲ ಏನೂ ತೊಂದರೆ ಇಲ್ಲ ಆರಾಮಾಗಿದೆ ಅದು ನೋವಿಲ್ಲ ದುಃಖ ಇಲ್ಲ ಏನೂ ಇಲ್ಲಲ್ಲ ಹಾಗಾದರೆ ಬ್ರಹ್ಮ ಸಿಕ್ತು ಅಂತ ಅಂದ್ಕೊಂಡ ಹೊರಗಡೆ ಬಂದ ವಿಚಾರ ಮಾಡಿದ ಇನ್ನೂ ತೊಂದರೆ ಇದೆ ಅಂತ ಅವನು ನಾನು ಗಾಢ ನಿದ್ರೆಯಲ್ಲಿದ್ದಾಗ ನಾನು ಅಂತ ಅರಿವೇ ಇಲ್ಲಲ್ಲ ಅರಿವಿಲ್ಲದೆ ಇಲ್ಲದೆ ಹೋದರೆ ಅದೆಂಥ ಆತ್ಮ ಆತ್ಮಕ್ಕೆ ಅರಿವಿಲ್ಲ ಅಂದಂಗೆ ಆಯ್ತಲ್ಲ ಅವ್ರು ಹೇಳ್ತಾರೆ ಆತ್ಮ ಸದಾ ಸಾಕ್ಷಿಭೂತವಾಗಿರುವಂಥದ್ದು ಒಳಗೆ ಇರ್ತದೆ ಅಂತ ಹೇಳಿದ್ದ ನೋವಿಲ್ಲ ದುಃಖ ಇಲ್ಲ ನಿಜ ಆದರೆ ಅರಿವು ಇಲ್ದಂಗೆ ಆದರೆ ಅದೆಂಥ ಆತ್ಮ ಮತ್ತೆ ಹೋದ ನನಗೆ ಇನ್ನೂ ಸಂಶಯ ಪರಿಹಾರ ಆಗಲಿಲ್ಲ ಅಂತ ಈ ಸಲ ಸ್ವಲ್ಪ ಕನ್ಸೆಷನ್ ಕೊಟ್ಟ ಪ್ರಜಾಪತಿ ಇವನು ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ಅಲ್ವಾ ಇವನು ಅದಕ್ಕೆ ಹೇಳ್ದ ನೋಡಪ್ಪ ಈಗ ಮೂರು ಸಲ ಮಾಡಿದ್ಯಾ ನಾಲ್ಕನೇ ಸಲ ಮೂವತ್ತೆರಡು ವರ್ಷ ಬೇಡ ಐದು ವರ್ಷ ಮಾಡ ಐದು ವರ್ಷ ಬ್ರಹ್ಮಚಾರ್ಯ ಮಾಡಿ ಧ್ಯಾನ ಮಾಡಿ ಬಾ ಅಂದರೆ ಒಟ್ಟು ನೂರ ಒಂದು ವರ್ಷ ತಪಸ್ಸಾಗಿತ್ತು ಮತ್ತೆ ಹೋದ ಮೂರ ಐದು ವರ್ಷ ಮುಗಿಸ್ಕೊಂಡು ಹೋದಾಗ ಹೇಳಿದಂತೆ ನಿನಗೆ ಆತ್ಮ ಅಂದರೆ ಯಾವುದು ಹೇಳಿಬಿಡ್ತೀನಿ ಈ ದೇಹದಲ್ಲಿ ನಾನು ಅಂತಿದೆಯಲ್ಲ ಅದೇ ಆತ್ಮ ಹೇಗೆ ಅಂತ ಕೇಳಿದೆ ನನ್ನ ಕೈ ನನ್ನ ಕಾಲು ನನ್ನ ಕಣ್ಣು ಅಂತೇನೆ ಈ ನಾನು ಅನ್ನೋರು ಯಾರು ಒಳಗಡೆ ಕೂತ್ಕೊಂಡು ನಾನೇ ಹೇಳ್ತಾ ಇರ್ತೀನಿ ನನ್ನ ಹೆಸರು ಹೀಗೆ ಈ ನನ್ನ ಹೆಸರು ನಾನು ಅಂದವ್ರು ಯಾರು ಹೇಳೋರು ಯಾರು ಒಳಗಡೆ ನನ್ನ ಹೆಸರು ಆಯಿತು ಹೆಸರು ಗುರುರಾಜ್ ಕರ್ಜಿಗೆ ಅಂತಿದ್ದರೆ ಹೇಳೋರು ಯಾರು ಅದನ್ನು ಒಳಗೊಬ್ಬರು ಯಾರು ಹೇಳ್ತಾರೆ ನನ್ನ ಹೆಸರು ಈ ಪಾತ್ರೆ ನನ್ನದು ಅಂದಾಗ ಪಾತ್ರೆ ಬೇರೆ ನಾನು ಬೇರೆ ಈ ಪೆನ್ ನಂದು ಅನ್ಬೇಕಾದ್ರೆ ನಾನು ಬೇರೆ ಪೆನ್ ಬೇರೆ ಹಾಗೆ ಇದು ನನ್ನದು ಅನ್ಬೇಕಾದ್ರೆ ಒಳಗೊಬ್ರು ಯಾರೂ ಇರಬೇಕಲ್ಲ ನೋಡಿ ಯಾರೋ ಒಬ್ಬರು ತೀರ್ಕೊಂಡ ತಕ್ಷಣ ಇದು ಅವರ ದೇಹ ಅಂತೀವಿ ಅವರೆಲ್ಲಿ ಹೋದರು ಅವರಿಲ್ಲ ಅಲ್ಲಿ ಅವರ ದೇಹ ಅಂದರೆ ದೇಹ ಅವರಲ್ಲ ಅಂದಂಗಾಯಿತು ಅರ್ಥ ಆಯಿತು ಇದ್ರನಿಗೆ ಬಂದ ಓಹೋ ದೇಹವನ್ನು ಮೀರಿದಂಥ ಯಾವುದೋ ಒಂದು ಅಗೋಚರವ ಶಕ್ತಿ ಇದೆ ಅದನ್ನ ದೇಹ ಬಂದ ನೋ ದೇಹಕ್ಕಾಗತ್ತೆ ಅದ್ರ ಒಳಗಿಂದ ಆತ್ಮಕ್ಕೆ ಆಗೋಲ್ಲ ಅಂತ ಚಿಂತೆ ಮಾಡ್ಕೊಂಡು ಬಂದ ಹೀಗೆ ಪ್ರಜಾಪತಿ ಹೇಳ್ತಾನೆ ಹೆಜ್ಜೆ ಹೆಜ್ಜೆ ಹಾಗೆ ಮೇಲಕ್ಕೆ ಹೋಗುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಇದು ದೇಹದಿಂದ ಶುರುವಾಗಿ ಅಲ್ಲಿ ಹೋಗುವಂಥದ್ದು ಅದಕ್ಕೆ ವಿವೇಕಾನಂದರು ಹೇಳ್ತಾರೆ ಹಸುರರು ಮೊದಲನೇ ಹಂತಕ್ಕೆ ನಿಲ್ಲಿಸ್ಬಿಟ್ರು ಪರಿಶ್ರಮ ಪಡಲಿಲ್ಲ ಅವರು ದೇಹನೇ ಮುಖ್ಯ ಅನ್ನಿಸ್ತು ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲೇ ನಿಂತ್ಕೊಂಡಿದೆ ದೇಹಕ್ಕೆ ಅದಕ್ಕೆ ಅವ್ರು ಹೇಳ್ತಾರೆ ಹಸುರರು ಹಾಗೆ ಕಾಣಿಸ್ತಾರೆ ಅಂತ ಹೇಳುವಂಥದ್ದು ಅಂದರೆ ಅಲ್ಲಿಗೆ ನಿಂತ್ಕೊಂಡು ದೇಹನೇ ನಮ್ಮ ಮಿತಿ ಅಂತ ಅಂದ್ಕೊಳ್ಳೋದಾದರೆ ಅದೊಂದು ಭಾಗ ಜೀವನದ್ದು ಆದ ನಾವು ಅದು ನಂಬಲಿಲ್ಲ ಅದನ್ನು ದಾಟಿ ಇನ್ನೂ ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಹೀಗೆ ಬೆಳ್ಕೊಂಡು ಬಂದ್ವಿ ಅಂತ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನು ಹೇಳ್ತಾರೆ ಹೇಗೆ ನಾವು ಎರಡೂ ಸಂಸ್ಕೃತಿಗಳನ್ನು ಸೇರಿಸ್ಕೋಬೇಕು ಅಂತ ಭಾಳ ಚೆನ್ನಾಗಿರೋ ಮಾತಿದ್ದು ನಾನು ಹೇಳಬೇಕಾದ ವೈಜ್ಞಾನಿಕ ಮನೋಭಾವ ಎಷ್ಟು ಗಟ್ಟಿಯಾಗಿತ್ತು ಅವ್ರದು ಎರಡು ದೃಷ್ಟಿನ ತೂಗಿ ನೋಡುವಂಥದ್ದು ಒಂದು ಸಲ ಬೆಳಗಾಂನಲ್ಲಿದ್ದಾಗ ಹರಿಪದ್ ಮಿತ್ರ ಹರಿಪದ್ ಮಿತ್ರ ಅಂತ ಫಾರೆಸ್ಟ್ ಆಫೀಸರ್ ಅಥವಾ ಬೆಳಗಾಂಗೆ ಆಶ್ರಮಕ್ಕೆ ಹೋದರೆ ಆ ರೂಮ್ ನೋಡ್ತೀರಿ ನೀವು ಯಾವ ಕೋಣೆಯಲ್ಲಿ ವಿವೇಕಾನಂದರು ಇದ್ದರೋ ಯಾವ ಕೋಣೆಯಲ್ಲಿ ಕೂತ್ಕೊಂಡು ಹರಿಪದ ಮಿತ್ರಾಜು ಚರ್ಚೆ ಮಾಡಿದರೂ ಆ ಕೋಣೆಯನ್ನು ಹಾಗೆ ಇಟ್ಟಿದ್ದಾರೆ ನೋಡೋಕೆ ಚೆನ್ನಾಗಿಟ್ಟಿದ್ದಾರೆ ಸಾವಿರದ ಒಂಬೈನೂ ಸಾವಿರದ ಎಂಟುನೂರ ತೊಂಬತ್ತೊಂದು ತೊಂಬತ್ತೆರಡನೇ ಇಸ್ವಿಗೆ ತೊಂಬತ್ತೊಂಬತ್ತೆರಡನೇ ಸೆಪ್ಟೆಂಬರ್ ಹೊತ್ತಿಗೆಲ್ಲ ಹೋದದ್ದು ಅಲ್ಲಿ ಬೆಳಗಾಂಗೆ ಹೋದಾಗ ಮಾತಾಡ್ತಿರ್ಬೇಕಾದ್ರೆ ಆತ ಫಾರೆಸ್ಟ್ ಆಫೀಸರ್ ದಯವಿಟ್ಟು ಗಮನಿಸಿ ಒಂದು ವೈಜ್ಞಾನಿಕವಾದಂಥ ಪಾಶ್ಚಿಮಾತ್ಯ ದೃಷ್ಟಿಯನ್ನು ನಮ್ಮ ಭಾರತೀಯ ವೇದಾಂತಕ್ಕೆ ಎರಡೂ ಸೇರಿಸುವಂಥ ದೇಶ ಚೆನ್ನಾಗಿದೆ ಅಂತ ಮಾತಾಡ್ತಾ ಟೆಕ್ಸ್ಟ್ ಬುಕ್ ಇಲ್ಲ ನೋಟ್ಬುಕ್ ಇಲ್ಲ ಬೋರ್ಡ್ ಇಲ್ಲ ಬರೆಯೋಂಗಿಲ್ಲ ಇಕ್ವೇಷನ್ ಇಲ್ಲ ಏನೂ ಇಲ್ಲ ಮಾತಾಡ್ತಾ ಮಾತಾಡ್ತಾ ಈಗ ಟ್ಯಾರೇಸ್ನಲ್ಲಿ ಕೂತ್ಕೊಂಡಿದ್ದಾರೆ ಕೂತ್ಕೊಂಡು ಹೇಳುವಂಥದ್ದು ನಾನು ಹೇಳ್ತೀನಿ ವಿವೇಕಾನಂದರು ಹೇಳಿದಂಥ ಆ ಟೈಮ್ ಸ್ಪೇಸ್ ಯುನಿಫಿಕೇಶನ್ ಅಂತ ಏನು ಥಿಯರಿ ಇದೆಯೋ ನೊಬೆಲ್ ಪ್ರಶಸ್ತಿ ಬಂದಂಥದ್ದು ಮುಂದೆ ಬರ್ನವಸ್ಕಿಗೆ ನೊಬೆಲ್ ಪ್ರಶಸ್ತಿ ಬಂತು ಅಂಥದ್ದನ್ನು ಏಳನೇ ಕ್ಲಾಸ್ ಮಕ್ಕಳಿಗೆ ಅರ್ಥ ಆಗುವಂಗೆ ಹೇಳುವಂಥದ್ದು ಇದು ಅದ್ಭುತ ಅನ್ನಿಸ್ತು ನನಗೆ ಅದನ್ನು ಒಪ್ಪಿಕೊಂಡು ಅದು ನಮ್ಮ ಅರ್ಥಕ್ಕೆ ಅನ್ವಯಿಸುವಂಥದ್ದು ಅವ್ನು ಮಾತಾಡ್ತಾ ಮಾತಾಡ್ತಾ ಹೇಳ್ತಾರೆ ಟೈಮ್ ಅಂದ್ರೆ ಏನು ಸ್ಪೇಸ್ ಅಂದರೆ ಏನು ಟೈಮ್ ಅಂದರೆ ಏನಪ್ಪ ಸಮಯ ಅಂದ್ರೆ ಏನು ಎಷ್ಟು ಚೆಂದ ನೋಡಿ ಯಾರಿಗಾದರೂ ಅರ್ಥ ಆಗುವಂಥದ್ದು ಈಗ ಹೇಳ್ತಾರೆ ಟೈಮ್ ಹೆಂಗೆ ಗೊತ್ತು ಮಾಡ್ತೀರಿ ನೀವು ಕೈಯಲ್ಲಿ ವಾಚ್ ಕಟ್ಕೊಂಡಿದ್ದೀರಿ ವಾಚ್ ನೋಡಿ ಓಹೋ ಈಗ ಏಳುವರೆ ಆಯಿತು ಅಂತ ಹೇಳ್ತೀರಿ ಈ ವಾಚ್ ಬಂದದ್ದು ಅದ್ರ ಮೇಲಿಂದ ಯಾವ ಮೇಲೆ ಬಂದದ್ದು ಇದು ಯಾವುದೋ ಒಂದು ತತ್ವದ ಮೇಲೆ ಆದದ್ದು ತಾನೆ ಯಾವ ತತ್ವದ ಆದದ್ದು ಪೃಥ್ವಿ ಸೂರ್ಯನ ಸುತ್ತ ಇದೆ ಸೂರ್ಯನ ಸುತ್ತಾ ಇದೆ ಇಪ್ಪತ್ನಾಲ್ಕು ತಾಸು ಬೇಕು ಸುತ್ತಬೇಕಾದ್ರೆ ಒಂದು ಪೃಥ್ವಿ ಸೂರ್ಯನ ಸುತ್ತಬೇಕಾದ್ರೆ ಎಷ್ಟು ಟೈಮ್ ತೊಗೊಳುತ್ತೋ ಅದನ್ನು ಒಂದು ದಿನ ಅಂತ ಕರೆದ್ವಿ ಇಪ್ಪತ್ನಾಲ್ಕು ತಾಸು ಅದನ್ನು ಇಪ್ಪತ್ನಾಲ್ಕು ಭಾಗ ಮಾಡಿದ್ವಿ ಒಂದೊಂದು ಭಾಗದಲ್ಲಿ ಅರುವತ್ತರುವತ್ತು ಭಾಗ ಮಾಡಿ ನಿಮಿಷ ಅಂದ್ವಿ ಅದಕ್ಕೆ ಅರುವತ್ತು ಭಾಗ ಮಾಡಿ ಸೆಕೆಂಡು ಅಂದ್ವಿ ಅದರ ಆಧಾರದ ಮೇಲೆ ವಾಚ್ ಮಾಡಿತ್ತು ಈ ವಾಚ್ ಮಾಡಿದಾಗ ಹೇಳ್ತಾ ಚೆಂದ ಅವರು ನೀನು ಗಡಿಯಾರ ನೋಡ್ಕೊಂಡು ಸಮಯ ಅಂತಿಯಲ್ಲಪ್ಪ ಆದದ್ದು ಎದ್ರ ಮೇಲೆ ಗೊತ್ತಾ ಭೂಮಿ ಸೂರ್ಯನ ಸುತ್ತ ಸುತ್ತೋ ದೃಷ್ಟಿಯಿಂದ ಆದಮೇಲೆ ಆದದ್ದು ಒಂದು ಕಾಲ ಇತ್ತು ಕಲ್ಪನೆ ಮಾಡ್ಕೋ ಏನು ಶಕ್ತಿ ಇರೆಯಾ ಸಾಧ್ಯ ಅದು ಒಂದು ಕಾಲ ಇತ್ತು ಈ ಸೂರ್ಯ ಇರಲಿಲ್ಲ ನಾಲ್ಕುನೂರ ಐವತ್ತು ನಲವೈತ್ ನಲವತ್ತು ಐ ನಾಲ್ಕುನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ಈ ಸೂರ್ಯ ಇರಲಿಲ್ಲ ಆಗೇನಾಗಿತ್ತು ಕಾಲ ಇತ್ತಾ ಇಲ್ಲ ನೀನು ವಾಚ್ ಇರಲಿಲ್ಲ ಅಷ್ಟೇ ಕಾಲ ಇತ್ತು ಎಷ್ಟು ಚಂದ ಹೇಳ್ತಾರೆ ಟೈಮ್ ಈಸ್ ಇನ್ಫಿನಿಟ್ ಅದಕ್ಕೆ ಅಂತ್ಯ ಇಲ್ಲ ಅದಕ್ಕೆ ಟೈಮ್ ಯಾವಾಗ ಶುರು ಆಯಿತು ಸಮಯ ಇದ್ದೇ ಇತ್ತು ಯಾವಾಗಲೂ ನಿಮಗೆ ಗಡಿಯಾರ ಇರಲಿಲ್ಲ ಅಷ್ಟೇ ಒಂದೊಂದು ಸಲ ನಿಮಗೆ ಎಷ್ಟೋ ಸಲ ಆಗಲ್ವ ಗಡಿಯಾರ ಮರೆತು ಹೋಗ್ಬಿಡ್ತೀರಿ ಟೈಮ್ ಎಷ್ಟಾಯ್ತೇನಪ್ಪ ಗೊತ್ತೇ ಆಗ್ತಾ ಇಲ್ಲ ಗೊತ್ತೇ ಆಗ್ತಾ ಇಲ್ಲ ಅಂತ ಒದ್ದಾಡಿದ್ರು ಕೂಡ ಟೈಮ್ ಆದದ್ದು ಸುಳ್ಳಲ್ಲ ನಿಮ್ಮ ಕೈಯಲ್ಲಿ ವಾಚ್ ಇಲ್ಲ ಅದು ಟೈಮ್ ಆಗ್ತಾನೇ ಇದೆ ಹಾಗೆ ಸೂರ್ಯ ಇಲ್ಲದಂಥ ಕಾಲ ಇತ್ತು ಆಗಲೂ ಸಮಯ ಇತ್ತು ಇನ್ನು ಮುಂದೆ ನಾಲ್ಕುನೂರ ಐವತ್ತು ಕೋಟಿ ವರ್ಷ ಹೋದರೆ ಈ ಭೂಮಿ ಇರಲ್ಲ ಆಗಲೂ ಸಮಯ ಇರ್ತದೆ ಅಂದರೆ ಏನರ್ಥ ಸಮಯ ಯಾವಾಗಲೂ ಇತ್ತು ನಾವು ಅದನ್ನು ಯಾವುದೋ ಒಂದು ವ್ಯವಸ್ಥೆ ಮೂಲಕ ಮಾಡಿಕೊಂಡಿದ್ದೇವೆ ಆದ್ದರಿಂದ ಸಮಯ ಅಂತ್ಯವಿಲ್ಲದಂಥದ್ದು ಅನಾದಿ ಆದದ್ದು ಅಂತ್ಯವಿಲ್ಲದಂಥದ್ದು ಇಟ್ ಇಸ್ ಇನ್ಫಿನಿಟ್ ಅಂತ ಹೇಳಿದರು ಹಾಗಾದ್ರೆ ಸ್ಪೇಸ್ ಅಂದರೆ ಏನು ಅಂತ ಬಂತು ಸ್ಥಳ ಅಂದರೆ ಏನು ಒಂದು ಸ್ಪೇಸ್ ಒಂದು ಜಾಗ ಅಂದರೆ ಏನು ಅರ್ಥ ಅವ್ರು ಎಷ್ಟು ಚೆಂದ ಹೇಳ್ತಾರೆ ಗೊತ್ತಾ ಕಲ್ಪನೆ ಮಾಡ್ಕೊಳ್ಳಿ ನಾವೆಲ್ಲ ಈಗ ಥರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಅಂತ ಸೈಟ್ ಹಾಕ್ಕೊಂಡಿದ್ದೀವಿ ಅಲ್ವಾ ನಾವು ಬೌಂಡ್ರಿ ಹಾಕ್ಕೊಂಡಿದ್ದೀವಿ ಪ್ರಪಂಚದಲ್ಲಿ ಯಾರೂ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಒಬ್ಬರೇ ಇದ್ದರೆ ಅಂತ ಇಟ್ಕೊಳ್ಳಿ ಬೌಂಡ್ರಿ ಹಾಕ್ಕೊಳ್ತಿದ್ದೀರ ಸಿಕ್ಸ್ಟಿ ಫಾರ್ಟಿ ಇಡೀ ಪ್ರಪಂಚನೇ ನಮ್ಮದು ಅಲ್ವಾ ಅವ್ರು ಹೇಳ್ತಾರೆ ಪ್ರಪಂಚ ಎಷ್ಟು ದೊಡ್ಡದು ಅಂದರೆ ಈ ಮಾತಾಡ್ತಾ ಹೇಳುವಂಥದ್ದು ಎದು ಬರೆದು ಹೇಳೋದಲ್ಲ ಒಂದು ರಾಕೆಟ್ ಇವತ್ತು ಹಾರಿಸಿದರೆ ಭೂಮಿಯಿಂದ ತಾಸಿಗೆ ಮೂರು ತಾಸಿಗೆಲ್ಲ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟ್ರ್ ಹೋಗುವಂಥ ವೇಗದಲ್ಲಿ ಅಂದರೆ ಬೆಳಕಿನ ವೇಗದಲ್ಲಿ ಹೋಗುವಂಥ ಒಂದು ರಾಕೆಟನ್ನು ನಾವು ಭೂಮಿಯಿಂದ ಹಾರಿಸಿದ್ದಾದರೆ ಈ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಅಂದರೆ ಎಪ್ಪತ್ತು ಎಪ್ ಎಷ್ಟು ಎಪ್ಪತ್ತೈದು ಸಾವಿರ ವರ್ಷ ಹೋದರೂ ಕೂಡ ಪ್ರಪಂಚ ತುದಿ ಬರಲ್ಲ ಅಂತ ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟ್ರ್ ಹೋಗುವಂಥ ಒಂದು ರಾಕೆಟನ್ನು ಹಾರಿಸಿದರೆ ಎಪ್ಪತ್ತೈದು ಸಾವಿರ ವರ್ಷ ಹೋದರೂ ಪ್ರಪಂಚ ತುದಿ ಬರಲ್ಲ ಒಂದು ಅಸಾಧ್ಯವಾದಂಥ ಪ್ರಪಂಚ ಇದು ಅದಕ್ಕೆ ಅಂತ್ಯವೇ ಇಲ್ಲ ದೇರ್ ಫೋರ್ ಮೊನ್ನೆ ಮನೆ ಹೇಳ್ತಾರೆ ಗೊತ್ತಾ ಮೊನ್ನೆ ಮೊನ್ನೆ ಹೇಳಿದ್ದಾರೆ ಅದ್ಭುತವಾದದ್ದು ಟೈಮ್ ಮ್ಯಾಗ್ಝಿನಲ್ಲಿ ಅಲ್ಲ ನಾಸಾದವ್ರು ಪಬ್ಲಿಷ್ ಮಾಡಿದ್ದಾರೆ ಜುಲೈ ಇಪ್ಪತ್ತೆರಡು ಮೊನ್ನೆ ಜುಲೈ ಇಪ್ಪತ್ತೆರಡಕ್ಕೆ ಭೂಮಿಯಿಂದ ಎಷ್ಟೋ ಲೈಟ್ ಇಯರ್ಸ್ ಮೇಲೆ ಹದಿನಾಲ್ಕು ಕೋಟಿ ಲೈಟ್ ಇಯರ್ಸ್ ಮೇಲೆ ಒಂದು ನೀರಿನ ಸಂಗ್ರಹ ಸಿಕ್ಕಿದೆ ಅಂತ ಅದು ಎಷ್ಟು ದೊಡ್ಡದು ನೀರಿನ ಸಂಗ್ರಹ ಅಂದರೆ ನಮ್ಮ ಪ್ರಪಂಚದಲ್ಲಿ ನಮ್ಮ ಭೂಮಿ ಮೇಲೆ ಇರುವಂತಹ ಸಮುದ್ರಗಳನ್ನು ಒಟ್ಟು ಸೇರಿಸಿದರೆ ಎಷ್ಟಿದೆಯೋ ಇದರ ಫೋರ್ಟೀನ್ ಟ್ರಿಲಿಯನ್ ಟೈಮ್ಸ್ ಅದೇನು ಹೇಳೋಕ್ಕೆ ಸಾಧ್ಯ ಇಲ್ಲ ನಂಬರ್ಸ್ ಹದಿನಾಲ್ಕು ಟ್ರಿಲಿಯನ್ ಪಟ್ಟು ನೀರು ಅಲ್ಲಿದೆ ಅಂತ ಅಂದರೆ ಎಷ್ಟು ದೊಡ್ಡ ಪ್ರಪಂಚ ಹುಡುಕ್ತಾನೇ ಸಿಗ್ತಾ ಇಲ್ಲ ನಮಗೆ ಅಂದರೆ ಅಷ್ಟು ದೊಡ್ಡ ವಿಶ್ವ ಇದೆಯಲ್ಲ ವಿಶ್ವದಲ್ಲಿ ಅನಂತವಾದಂಥ ವಿಶ್ವ ಅನಂತವಾದಂಥ ಸಮಯ ಅವ್ರು ಹೇಳ್ತಾರೆ ಎರಡು ಅನಂತ ಎರಡೂ ಕೂಡಿರೋಕೆ ಸಾಧ್ಯ ಇಲ್ಲ

ಆಲ್ ಅದರ್ ಸೆಟ್ಸ್ ಆರ್ ಸಬ್ಸೆಟ್ಸ್ ಆಫ್ ದಿ ಇನ್ಫಿನಿಟ್ ಟೆಸ್ಟ್ ಸೆಟ್ ಅಂತ ಹೇಳ್ತೀವಿ ಹಾಗೆ ಎಲ್ಲವೂ ಎರಡು ಅನಂತವಾಗಿರೋ ಸಾಧ್ಯ ಇಲ್ಲ ಎರಡೂ ಬೇರೆ ಬೇರೆ ಮುಖಗಳು ಅಂತ ಅದನ್ನು ಯಾವಾಗ ಏಯ್ಟೀನ್ ನೈಂಟಿ ಟು ಸೆಪ್ಟೆಂಬರ್ದಲ್ಲಿ ಬೆಳಗಾವದಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳಿದಂಥದ್ದು ಅದು ಹೇಳಿದ ಮೇಲೆ ಮುಂದೆ ಮೂವತ್ತು ವರ್ಷಗಳ ನಂತರ ಒಬ್ಬ ವಿಜ್ಞಾನಿ ಹೇಳಿ ಇದನ್ನೇ ಪದ ಉಪಯೋಗಿಸ್ತಾನೆ ಸ್ಪೇಸ್ ಟೈಮ್ ಯೂನಿಫಿಕೇಶನ್ ಅಂತ ನೋಬೆಲ್ ಪ್ರಶಸ್ತಿ ಬಂತು ಇದು ಅದ್ಭುತವಾದಂಥ ಶಕ್ತಿ ಅವ್ರಿಗಿರುವಂತಹ ಪ್ರಪಂಚದ ಜ್ಞಾನ ವೈಜ್ಞಾನಿಕವಾದಂಥ ಜ್ಞಾನ ಕಲ್ಪನೆ ಮಾಡಿ ಕಲ್ಪ ಕತೆ ಹೇಳ್ದಂಗಲ್ಲ ಭೂಮಿ ಸುತ್ತೋದರಿಂದ ದಿವಸ ಆಯಿತು ನಿಮ್ಮದು ಆ ದಿವಸವನ್ನು ಭಾಗಗಳನ್ನು ಖಂಡ ಖಂಡಗಳನ್ನು ಮಾಡಿಕೊಂಡು ಸೆಕೆಂಡು ತಾಸು ದಿವಸ ಅಂತ ಹಾಕ್ಕೊಂಡು ಹೋಗ್ತೀರಿ ವರ್ಷ ಅಂತ ಹಾಕ್ಕೊಂಡು ಹೋಗ್ತೀರಿ ಒಂದು ಕಾಲಕ್ಕೆ ಸಮಯನೇ ಇಲ್ಲದೆ ಹೋದಾಗೆ ಹೋದಾಗೇನು ಸಮಯ ಇತ್ತಲ್ಲ ಹಾಗೆ ಸ್ಪೇಸ್ ಕೂಡ ಹಾಗೆ ಇತ್ತಲ್ಲ ಬಿಗ್ ಬ್ಯಾಂಗ್ ಥೇರಿ ಟಪ್ ಅಂತ ಒಂದು ತತ್ತಿ ಹಾಗೆ ಒಡೆದು ದೊಡ್ಡ ಪ್ರಪಂಚ ಆಯಿತು ಅಂತ ಹೇಳ್ತೀವಿ ಆಗಲೂ ಜಾಗ ಇತ್ತಲ್ಲ ಮೊದಲು ಸ್ಪೇಸ್ ಇತ್ತಲ್ಲ ಆದ್ದರಿಂದ ಎರಡೂ ಇನ್ಫಿನಿಟ್ಸ್ ಕನಾಟ್ ಕೋ ಎಕ್ಸಿಸ್ಟ್ ಏನು ಅದ್ಭುತ ದೃಷ್ಟಿಯಿಂದ ಕಲ್ಪನೆ ಮಾಡಿಕೊಳ್ಳುವಂಥದ್ದು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ವೈಜ್ಞಾನಿಕ ದೃಷ್ಟಿಯನ್ನು ನಮ್ಮ ವೇದಾಂತ ದೃಷ್ಟಿ ಹೊಂದಿಸ್ಕೊಳ್ಳುವಂಥದ್ದು ಇನ್ನೊಂದು ವಿಷಯ ಬರ್ತದೆ ಅದು ಇದು ಇನ್ನೂ ಅದ್ಭುತವಾದಂಥದ್ದು ಒಂದು ಘಟನೆ ನಾನು ಹೇಳಬೇಕಾದ್ದೆ ಶಿಕಾಗೋದಿಂದ ಬಂದರು ಬಂದಾಗ ಭಾಳ ದೊಡ್ಡ ಹೆಸರು ಅವರಿಗೆ ಸಣ್ಣ ವಯಸ್ಸಿನ ಸನ್ಯಾಸಿಗಳು ಅಮೆರಿಕ ಈಗೆಲ್ಲ ಅಮೇರಿಕಾಕ್ಕೆ ಹೋಗೋದು ಪಿಕ್ನಿಕ್ ಹೋದಂಗೆ ಹೋಗಿ ಬರ್ತಾರೆ ನಾಡ ನಾಡಿದ್ದು ಬಂದುಬಿಡ್ತೀನಿ ಅಂತ ಹೇಳ್ಕೊಂಡೋಗಿ ಬರ್ತಾರೆ ಆಗ ಹಾಗಿರಲಿಲ್ಲ ಫಾರಿನ್ಗೆ ಹೋಗಿ ಬಂದರು ಭಾಳ ದೊಡ್ಡ ಕೆಲಸ ಬಂದರು ಬಂದಾಗ ಅವ್ರ ಸ್ವಾಗತ ಎಲ್ಲ ಆಯಿತು ಮದ್ರಾಸಲ್ಲಿ ಮರಿನಾ ಬೀಚಲ್ಲಿ ರಥ ಎಳ್ಕೊಂಡು ಹೋದರು ಜನ ಲಕ್ಷಾಂತರ ಜನ ಕೂತ್ಕೊಂಡು ಅವರೊಂದು ದೇವ್ರ ಹಾಗೆ ನೋಡಿ ನಮಸ್ಕಾರ ಮಾಡಿದರೆ ಎಲ್ಲರೂ ಆ ಥರದ್ದು ಕಲ್ಪನೆ ಇತ್ತು ದೊಡ್ಡ ಗೌರವ ಬಂದಂಥದ್ದು ಅವರು ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿಗೆ ಹೋದರು ಅವಾಗ ಇದಂಥ ಕಲ್ಪನೆ ಬ್ಯಾಕ್ಗ್ರೌಂಡ್ ಇಟ್ಕೋಬೇಕು ಹೇಗಿದೆ ಅಂತ ತರುಣ ಸನ್ಯಾಸಿ ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರೆ ಅವ್ರು ನೋಡಲ್ಲಿದ್ದಂಥ ಮಾಡರ್ನ್ ಹುಡುಗರು ಇರ್ತಾರಲ್ಲ ಅವ್ರಿಗೆ ಮೊದಲೇ ಸನ್ಯಾಸಿಗಳ ಬಗ್ಗೆ ಅಷ್ಟು ಗೌರವ ಇಲ್ಲ ಇದಾದ ಮತ್ತೊಬ್ಬನ ಭಿಕ್ಷೆ ಬಡವನು ಬಂದಿದ್ದಾನೆ ಮನುಷ್ಯ ಅಂತ ಅಂದ್ಕೊಂಡಿರಬೇಕು ಅವ್ರ ಭಾಷಣ ಅವ್ರನ್ನ ತೊಂದರೆಗೆ ಸಿಕ್ಕಾಕ್ಬೇಕು ಅಂತ ಪ್ರಶ್ನೆ ಕೇಳಬೇಕು ಅಂತ ಹುಡುಗರು ಹುಡುಗರು ಒಬ್ಬ ನಿಂತು ಪ್ರಶ್ನೆ ಕೇಳಿದ್ರಂತೆ ನೀವೇನು ಸನ್ಯಾಸಿಗಳು ಮಾತಾಡ್ತೀರೋ ಗೊತ್ತಾಗಲ್ಲ ಒಂದಕ್ಕೂ ಪ್ರೂಫ್ ಇಲ್ಲ ಸಾಕ್ಷಿ ಒಂದಕ್ಕಿಲ್ಲ ಅಲ್ಲಿ ಸ್ವರ್ಗ ಇದೆ ಇಲ್ಲಿ ನರಕ ಇದೆ ಪಾಪ ಇದೆ ಪುಣ್ಯ ಇದೆ ಧರ್ಮ ಅಂತೀರಿ ಒಂದಕ್ಕೂ ಸಾಕ್ಷಿ ಏನೂ ಇಲ್ಲ ನಿಮ್ಮಲ್ಲಿ ಪ್ರೂಫ್ ಇಲ್ಲ ನಾವು ವಿಜ್ಞಾನದ ವಿದ್ಯಾರ್ಥಿಗಳು ಎಲ್ಲ ಇಂಜಿ ಎಲ್ಲ ವಿಜ್ಞಾನದ ವಿದ್ಯಾರ್ಥಿಗಳೆಲ್ಲರು ಗ್ರಾಜ್ಯುವೇಟ್ ಸ್ಟೂಡೆಂಟ್ಸ್ ಆನರ್ ಆನರ್ ಸ್ಟೂಡೆಂಟ್ಸ್ ಎಲ್ಲರು ಒಂದಕ್ಕೂ ಪ್ರೂಫ್ ಇಲ್ಲ ನಿಮಗೆ ಹೆಂಗೆ ನಂಬೋದು ನಾವು ಅದು ಪ್ರೂಫ್ ಕೊಡಿ ನನಗೆ ಅಂತ ಅದಕ್ಕೆ ವಿವೇಕಾನಂದರು ಎಷ್ಟು ಚಂದ ಹೇಳ್ತಾರೆ ಮೊದಲು ಭಾಳ ಪ್ರಶ್ನೆ ಕೇಳಿದ್ರಂತೆ ಇವ್ರ ಜೊತೆಗಿದ್ದವರಿಗೆಲ್ಲ ಭಾಳ ಕಿರಿಕಿರಿ ಆಗ್ಬಿಡ್ತು ಇಂಥ ಪ್ರಶ್ನೆ ಉಚ್ಚು ಪ್ರಶ್ನೆ ಕೇಳಿದ್ರೆ ಏನು ಕೊಡೋದು ಅಲ್ವಾ ಪುನರ್ಜನ್ಮದ ಪ್ರೂಫ್ ಕೊಡೋದು ಹೆಂಗೆ ಕೊಡೋದು ಅದನ್ನು ಅಂತ ವಿಚಾರ ಮಾಡ್ತಾಯಿದ್ರು ವಿವೇಕಾನಂದ ಇದ್ದಂತ ಸುಮ್ಮನೆ ಇರಿ ಅಂತ ಹೇಳಿಬಿಟ್ಟು ಕೇಳಿದ್ರಂತೆ ನೀವೆಲ್ಲ ವಿಜ್ಞಾನದ ವಿದ್ಯಾರ್ಥಿಗಳಲ್ವಾ ನನಗೆ ಯಾರಾದರೂ ವಾಟ್ ಈಸ್ ಎನರ್ಜಿ ಕ್ಯಾನ್ ಯು ಟೆಲ್ ಮೀ ಶಕ್ತಿ ಅಂದರೆ ಏನು ಒಂದು ವ್ಯಾಖ್ಯೆ ಕೊಡಿ ಶಕ್ತಿ ಅಂದರೆ ಶಕ್ತಿಯಿಂದ ಏನಾಗತ್ತೆ ಹೇಳಬಾರ್ದು ಶಕ್ತಿ ಅಂದರೆ ಏನು ಹೇಳಿ ಆನಂತರ ಕೇಳಿದ್ರೆ ಶಕ್ತಿ ಒಂದೇ ಅಲ್ಲ ಇನ್ನೊಂದು ವಿಷಯ ಕೇಳ್ತಾರೆ ಕ್ಯಾನ್ ಯು ಟೆಲ್ ಮೀ ವಾಟ್ ಈಸ್ ಮಾಸ್ ತೂಕ ಇದು ಇದುವರೆಗೂ ಭಾಳ ಇರುವಂಥದ್ದು ನೀವು ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಕೇಳಿ ಗ್ರಾವಿಟೇಷನ್ ಥೇರಿ ಹೇಳ್ತೀವಿ ನಾವು ವಾಟ್ ಈಸ್ ಗ್ರಾವಿಟಿ ಇನ್ನೂ ಹೇಳೋಕ್ಕಾಗಲ್ಲ ನಮಗೆ ಯಾಕೆ ಎಳೀತದೆ ಭೂಮಿಗೆ ವಸ್ತುವನ್ನು ಮೇಲೆ ಹೋದ ವಸ್ತು ಕೆಳಗೆ ಯಾಕೆ ಬರ್ತದೆ ಅಂತ ಡೋಂಟ್ ಆಸ್ ಫಿಲಾಸಾಫಿಕಲ್ ಕ್ವಶನ್ಸ್ ವಿ ಕ್ಯಾನ್ ಡಿರೈವ್ ಈ ಕ್ವೇಶನ್ಸ್ ಗ್ರಾವಿಟಿ ಅಂದರೆ ಏನು ಅಂತ ಹೇಳೋದು ಭಾಳ ಕಷ್ಟ ಆ ಹೇಳಿದ್ರಂತೆ ಎನರ್ಜಿ ಅಂದರೆ ಏನು ಹೇಳಿ ಶಕ್ತಿ ಅಂದರೆ ಏನು ಹೇಳಿ ಅಥವಾ ತೂಕ ಅಂದರೆ ಏನು ವಸ್ತುವಿನ ತೂಕ ಅಂದರೆ ಏನು ಹೇಗೆ ಅಳಿತೀರಿ ಹ್ಞೂ ಇದು ಪ್ರಶ್ನೆ ನಮಗೆ ಅರ್ಥವೇ ಆಗಲಿಲ್ಲ ಅಂದ್ರೆ ಅವರು ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ವಿಜ್ಞಾನದ ಯಾವುದು ಮೇಜರಿಂಗ್ ಸ್ಟಿಕ್ ಇದೆಯಲ್ಲ ಅಳತೆ ಅಂತ ಏನು ಇಟ್ಕೊಂಡಿದ್ದೀರಿ ಅವನ್ನೇ ನಾವು ಅಧ್ಯಾತ್ಮದಲ್ಲೂ ಬಳಸ್ತೀವಿ ಇದು ಜೀನಿಯಸ್ ಆಫ್ ದಿ ಹೈಯೆಸ್ಟ್ ಆರ್ಡರ್ ಅಪ್ಪ ನಾನು ಆ ಉತ್ತರ ಕೊಡುವಂಥದ್ದು ಎಷ್ಟು ಚೆಂದಾಗಿದೆ ಗೊತ್ತಾ ಅವ್ರು ಹೇಳ್ತಾರೆ ನಿಮ್ಮ ವಿಜ್ಞಾನದ ಯಾವ ಇಟ್ಕೊಂಡಿದ್ದೀರೋ ಅವನ್ನೇ ವೇದಾಂತದಲ್ಲೂ ಉಳಿಸ್ತೇವೆ ಅವನ್ನೇ ಬಳಸ್ತೀವ ನಾವು ಬೇರೆ ಯಾವುದು ಬಳಸಲ್ಲ ಒಂದು ಉದಾಹರಣೆಗೆ ಅವರು ಪ್ರಶ್ನೆ ಹೇಳ್ತಾರೆ ಯಾವುದನ್ನು ಕಂಡು ನೀವೇನು ಮಾಡ್ತೀರಿ ವಿಜ್ಞಾನದಲ್ಲಿ ಪ್ರಯೋಗ ಮಾಡ್ತೀರಪ್ಪ ಪ್ರಯೋಗ ಮಾಡ್ತೀರಿ ಉತ್ತರ ಸಿಗುತ್ತೆ ಇದ್ರ ತೂಕ ಇಷ್ಟಿದೆ ಅಥವಾ ಏನೋ ಒಂದು ಪ್ರಯೋಗ ಮಾಡ್ತೀರಿ ಇದ್ರ ಫಲ ಇಷ್ಟು ಅದನ್ನು ನೂರು ಸಲ ಮಾಡಿದರೂ ಅದೇ ಬರುತ್ತೆ ನಿಮಗೆ ಪ್ರೆಷರ್ ಹಾಕಿದಾಗ ಒತ್ತಡ ಹಾಕಿದಾಗ ಗಾತ್ರ ಕಮ್ಮಿ ಆಗುತ್ತೆ ಇದೊಂದು ವಿಜ್ಞಾನದ ಪ್ರಯೋಗ ನೀವು ಎಷ್ಟೇ ಸಲ ಮಾಡಿ ಲಕ್ಷ ಸಲ ಮಾಡಿದ್ರು ಪ್ರೆಷರ್ ಹೆಚ್ಚಿಗೆ ಮಾಡಿದಾಗ ಅದರ ಗಾತ್ರ ಸಣ್ಣದಾಗ್ತಾ ಹೋಗ್ತದೆ ಆದ್ದರಿಂದ ಪ್ರಮಾಣ ಸಿಕ್ತು ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ಆ ಹುಡುಗರು ಹೇಳಿದ್ರಂತೆ ನಮ್ಮ ಕಣ್ಣಿಗೆ ಕಾಣಿಸ್ಬೇಕು ಅಂದಾಗ ಒಪ್ಕೋತೀವಿ ನಾವು ಅಂದರು ಅದಕ್ಕೆ ಅವ್ರು ಹೇಳ್ತಾರೆ ನಿಮ್ಮಲ್ಲಿ ಡೈರೆಕ್ಟ್ ಪ್ರೂಫ್ ಅಂತಿದೆ ಅದನ್ನು ನಾವೇನು ಮಾಡ್ತೀವಿ ಪ್ರತ್ಯಕ್ಷ ಪ್ರಮಾಣ ಅಂತೀವಿ ಪ್ರತ್ಯಕ್ಷ ಪ್ರಮಾಣ ನಮ್ಮ ವೈದ್ಯಾ ಅಧ್ಯಾತ್ಮದಲ್ಲಿ ಹೇಳುವಂಥ ಮಾತು ವೇದಾಂತದಲ್ಲಿ ಹೇಳುವಂಥ ಮಾತು ಪ್ರತ್ಯಕ್ಷ ಪ್ರಮಾಣ ನಮ್ಮ ಕಾಣಿಸಲ್ವ ಕೆಟ್ಟವರು ನೋಡಿ ಇದನ್ನು ಮಾಡದೆ ಹೋದರೆ ತಪ್ಪಾಗತ್ತೆ ಅಂತ ಹೇಳ್ತೀವಿ ಯಾವುದೋ ಒಂದು ಸಿದ್ಧಾಂತ ನಮ್ಮಲ್ಲಿ ಕೂಡ ಕೆಲವು ಕಣ್ಣಿ ಕಾಣಿಸುವಂಥದ್ದು ಬೇಕಾದಷ್ಟು ಇದ್ದಾವೆ ಅದು ಪ್ರತ್ಯಕ್ಷ ಪ್ರಮಾಣ ಒಪ್ಕೋತೀವಿ ಎರಡನೇ ನೀವೇನು ಮಾಡ್ತೀರಿ ಎಲ್ಲವೂ ಕಣ್ಣಿ ಕಾಣಿಸುತ್ತಾ ವಿಜ್ಞಾನದಲ್ಲಿ ಎಲ್ಲವೂ ಕಣ್ಣಿ ಕಾಣಿಸಲ್ಲ ನಿಮಗೆ ಅವ್ರು ಹೇಳಿದ್ರಂತೆ ಆ್ಯಟಮ್ ನೋಡಿದ್ದೀರಾ ಪ್ರಮಾಣ ನೋಡಿದ್ದೀರಾ ಯಾರಾದರೂ ನಾನು ಮಾಡಿದ್ದೀನಿ ಕೆಲಸ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ಮಾಡಿದ್ದೀನಿ ಪ್ರಮಾಣ ಕಾಣಿಸ್ತಾ ಇಲ್ಲ ಕಾಣಿಸೋದೇ ಇಲ್ಲ ಅಷ್ಟು ಸಣ್ಣದಾದದ್ದು ಅವ್ರು ಹೇಳ್ತಾರೆ ನೀವು ನೋಡೇ ಇಲ್ಲ ಪರಮಾಣು ನೋಡ್ದೇ ಇಲೆಕ್ಟ್ರಾನ್ ಇಲ್ಲಿದೆ 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 ಇಲ್ಲಿಂದ ಹಿಂಗೆ ಹೋಗುತ್ತೆ ಹಿಂಗೆ ಹೋಗುತ್ತೆ ಎಲ್ಲ ಥಿಯರಿ ಹೇಳ್ತಿರಲ್ಲ ಕಣ್ಣಿಗೆ ಕಾಣಿಸ್ದೆ ಹೆಂಗೆ ಹೇಳಿದ್ರಿ ನೀವು ಆ ಹುಡುಗರು ಹೇಳ್ತಾ ಹೌದು ಅದು ಡೈರೆಕ್ಟ್ ಕಾಣಿಸ್ಬೇಕಾಗಿಲ್ಲ ಅದ್ರ ಪರಿಣಾಮ ಕಾಣಿಸುತ್ತಲ್ಲ ಒಂದು ಉದಾಹರಣೆಗೆ ನೀವು ಬೆಳಗ್ಗೆ ಏಳೋ ಹೊತ್ತಿಗೆ ನಿಮ್ಮ ಮನೆ ಮುಂದೆ ಹಾಲಿನ ಪ್ಯಾಕೆಟ್ ಬಿದ್ದಿರುತ್ತೆ ಪೇಪರ್ ಬಿದ್ದಿರುತ್ತೆ ಹಾಕಿದ ಒಂದು ನೋಡಿದ್ದೀರಾ ನೋಡ್ರಿಕ್ಕಿಲ್ಲ ನೀವು ಕಾಯ್ಕೊಂಡು ನಿಂತಿದ್ರೆ ಮತ್ತೆ ಬೇರೆ ದಿನ ಪೇಪರು ಹಾಲು ಹಾಕಿ ಹೋಗಿರ್ತಾನೆ ದಿನ ಮನೆ ಮುಂದೆ ಪೇಪರು ಹಾಲು ಬಿದ್ದಿದ್ರೆ ಯಾರೋ ಹಾಕಿ ಹೋಗಿದ್ದಾರೆ ಅನ್ನೋದಕ್ಕೆ ದೊಡ್ಡ ಬ ಬೃಹಸ್ಪತಿ ಬುದ್ಧಿವಂತಿಗೆ ಬೇಕಾಗಿಲ್ಲ ಯಾರೋ ಹೋಗಿದ್ದಾರೆ ಹಾಲು ಇರೋದರಿಂದ ಯಾರೋ ಹಾಕಿ ಹೋಗಿದ್ದಾರೆ ಇದು ಅನುಮಾನ ಒಂದು ದಿವಸ ಹಾಲಿನ ಪ್ಯಾಕೆಟ್ ಬೀಳಲಿಲ್ಲ ಮರೆತು ಹೋಗಿದ್ದಾನೆ ಅವನು ಇದು ಅನುಮಾನನೇ ಅಥವಾ ಮತ್ತೊಬ್ಬರು ತೊಗೊಂಡೋಗಿರ್ಬೋದು ಮನೆ ಒಂದು ಹಾಕಿದ್ದೆ ನಮ್ಮದೇ ಆದರೆ ಅನುಮಾನ ಡೈರೆಕ್ಟ್ ಪ್ರೂಫ್ ಇಲ್ಲದೆ ಹೋದಾಗ ಸಾಕ್ಷಿ ಇಲ್ಲದೆ ಹೋದಾಗ ಅನುಮಾನ ಮಾಡಬೇಕಾಗತ್ತೆ ಸೈನ್ಸ್ದಲ್ಲೂ ಇದೇ ಮೆಥಡೇ ಇರೋದು ಇದು ರಿಯಾಕ್ಷನ್ ಹೀಗೆ ಆಗಬೇಕಾದ್ರೆ ಇದು ಆಗಿರಬೇಕಾದ್ರೆ ಇದು ಹೀಗೆ ಆಗಿರಬೇಕು ಅಂತ ಅನುಮಾನ ಮಾಡ್ತೀವಿ ನಾವು ಆಯಿತು ನಮ್ಮಲ್ಲಿಯೂ ಹಾಗೆ ಇದೆಯಪ್ಪ ಅಧ್ಯಾತ್ಮದಲ್ಲೂ ಕೂಡ ಈ ಕೆಲಸ ಹೀಗೆ ಆಗಿರಬೇಕಾದ್ರೆ ಇದ್ರ ಪರಿಣಾಮ ಹೀಗೆ ಒಬ್ಬ ಮನುಷ್ಯ ಇದ್ದಾನೆ ತುಂಬ ಸಾತ್ವಿಕ ಮನುಷ್ಯ ತುಂಬ ಚೆನ್ನಾಗಿದ್ದಾನೆ ಯಾರಿಗೂ ಅನ್ಯಾಯ ಮಾಡಿಲ್ಲ ತುಂಬ ಕಷ್ಟಪಡ್ತಾ ಇದ್ದಾನೆ ನಾವೇನು ಮಾಡ್ತೀವಿ ಹಾಗಾದ್ರೆ ಹಿಂದೆ ಏನಾದರೂ ತಪ್ಪು ಮಾಡಿರ್ಬೇಕು ಅವನು ಅನುಮಾನ ಮಾಡ್ತೀವಿ ನಾವು ಕಣ್ಣಿಗೆ ಕಾಣಿಸ್ಲಿಕ್ಕಿಲ್ಲ ಅದನ್ನು ನಮ್ಮ ಅಜ್ಜ ಭಾಳ ಚೆನ್ನಾಗಿ ಹೇಳೋರು ಯಾವುದೋ ಸಿನಿಮಾಕ್ಕೆ ಹೋಗ್ತೀರಿ ಅರ್ಧ ಸಿನಿಮಾ ಆದ್ಮೇಲೆ ಹೋಗಿರ್ತೀರಿ ನೀವು ಅರ್ಧ ಸಿನಿಮಾಗೆ ಹೋದಾಗ ನೋಡ್ತಾ ಇರ್ತೀರಿ ಯಾವುದೋ ಒಂದು ಮುದುಕಿಗೆ ತುಂಬ ತೊಂದರೆ ಕೊಡ್ತಿರ್ತಾರೆ ಮನೆಯವರೆಲ್ಲ ಸೇರಿ ವಿಪರೀತ ತೊಂದರೆ ಕೊಡ್ತಾರೆ ನೀವೇನು ಮಾಡ್ತೀರಿ ಛೇ ಏನು ನೀಚಿರಿದ್ದಾರೆ ಇವರು ಪಾಪ ಮುದುಕಿಗೆ ಇಷ್ಟು ಅನ್ಯಾಯ ಮಾಡ್ತಾರೆ ಅಂತೀರಿ ಉಳಿದ್ರಲ್ಲಿ ಸಂತೋಷ ಪಡ್ತಿರ್ತಾರೆ ಯಾಕಂದರೆ ಮೊದಲಿಂದ ಅವರು ಮೊದಲು ಆಕೆ ಏನು ಮಾಡಿದ ನೋಡಿದಾಗ ಸರಿಯಾಗಿ ಆಯ್ತು ಹಾಕೆಗೆ ಅಂತಂತಾರೆ ಇವರು ಆದರೆ ಮೊದಲಿನ ಭಾಗ ನೋಡದೆ ಹೋದಾಗ ನೀವೇನು ಮಾಡ್ತೀರಿ ಪಾಪ ಅನ್ಯಾಯ ಆಯಿತು ಅಂತೀರಿ ನಾವು ಅನುಮಾನ ಮಾಡಬೇಕಾದದ್ದು ಹೀಗೆ ಹೇಳ್ತಾರೆ ನಮ್ಮಲ್ಲಿ ಕೂಡ ಅನುಮಾನ ಮಾಡ್ತೀವಿ ಎರಡನೇದು ಅನುಮಾನ ಪ್ರಮಾಣ ಅಂತ ಮೂರನೇದು ಭಾಳ ಮುಖ್ಯವಾಗಿರುವಂಥದ್ದು ನಿಮಗೆ ಕಣ್ಣಿಗೂ ಕಾಣಿಸಲ್ಲ ಅದರ ಫಲಾನೂ ಕಾಣಿಸಲ್ಲ ಅವಾಗೇನು ಮಾಡ್ತೀರಿ ನೋಡಿ ಇಂಥ ಜರ್ನಲಲ್ಲಿ ಇಂಥ ದಿವಸ ಅವ್ರು ಹೇಳಿದ್ದಾರೆ ಐನ್ಸ್ಟೀನ್ ಹೀಗೆ ಹೇಳ್ದ ಗೆಲಿಲಿಯೋ ಹೀಗೆ ಹೇಳ್ದ ಅಂತ ರೆಫರೆನ್ಸ್ ಮಾಡ್ತೀವಿ ಸೈನ್ಸ್ ರಿಸರ್ಚಲ್ಲಿ ಮಾಡೋದಾದರೆ ಅದನ್ನೇ ರೆಫರೆನ್ಸ್ ಅಂತ ಹೋಗ್ತೀವಿ ಡೈರೆಕ್ಟ್ ಪ್ರೂಫ್ ಇಲ್ಲದೆ ಹೋದಾಗ ಇನ್ಫರೆನ್ಸು ಇಲ್ಲದೆ ಹೋದಾಗ ನಾವು ರೆಫರೆನ್ಸ್ ಅಂತೀವಿ ಮೂರು ವಿಜ್ಞಾನದಲ್ಲಿ ಹಂತಗಳು ಡೈರೆಕ್ಟ್ ಪ್ರೂಫ್ ಇನ್ಫರೆನ್ಸ್ ಆ್ಯಂಡ್ ರೆಫರೆನ್ಸ್ ಅಂತ ಪ್ರತ್ಯಕ್ಷ ಪ್ರಮಾಣ ಇರಬೇಕು ಅದು ಇಲ್ಲದೆ ಹೋದಾಗ ಅನುಮಾನ ಪ್ರಮಾಣ ಇರಬೇಕು ಅದು ಇಲ್ಲದೆ ಹೋದಾಗ ಏನು ಮಾಡ್ತೀವಿ ನಾವು ಶಾಸ್ತ್ರ ಅಂತ ಹೇಳ್ತೀವಿ ರೆಫರೆನ್ಸ್ ಅಂತೀವಿ ಏನಂತೀರೋ ಅದು ನಾವು ಶಾಸ್ತ್ರ ಅಂತ ನಮ್ಮ ವೇದಗಳು ಶಾಸ್ತ್ರಗಳು ಎಷ್ಟು ಚಂದದ ಮಾತಿದು ನಿಮ್ಮಲ್ಲಿರುವಂಥ ಅದೇ ಅಳತೆಗೋಲು ನಾವು ಬಳಸ್ತೇವೆ ನಮ್ಮಲ್ಲಿ ಪ್ರತ್ಯಕ್ಷ ಪ್ರಮಾಣ ಅನುಮಾನ ಪ್ರಮಾಣ ಆಗಮ ಅಥವಾ ಶಾಸ್ತ್ರ ಪ್ರಮಾಣ ಅಂತ ಮೂರಿದೆ ನಾವು ಕೂಡ ನಮಗೆ ಅರ್ಥವಾಗದೇ ಹೋದಾಗ ಅದರ ಪರಿಣಾಮ ಗೊತ್ತಾಗದೆ ಹೋದಾಗ ಶಾಸ್ತ್ರಕ್ಕೋಗಿ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳ್ತೀವಿ ಹೀಗೆ ನಮ್ಮಲ್ಲಿ ಕೂಡ ವೈಜ್ಞಾನಿಕವಾದಂಥ ಮೆಡಗಳನ್ನೇ ಬಳಸ್ತೇವೆ ಅಂತ ಹೇಳಿ ಎರಡನ್ನೂ ಸಮತೂಕ ಮಾಡಿಕೊಂಡಂಥವ್ರು ವಿವೇಕಾನಂದರ ದೃಷ್ಟಿ ಅದ್ಭುತವಾದಂಥ ಕ್ರಾಂತ ದೃಷ್ಟಿ ಇದನ್ನು ಹೀಗೆ ಮುಂದುವರಿಸಿಕೊಂಡು ನಾಳೆ ನಾನು ಕಲ್ಪನೆ ಮಾಡಿಕೊಂಡು ಹಾಗೆ ಒಂದು ಅವರು ತೋರಿಸಿದಂಥ ವಿಶೇಷವಾದ ಸನ್ಯಾಸ ವೃತ್ತಿ ಮತ್ತು ಇನ್ನೊಂದು ಅವರ ಪರುಷಮಣಿ ದರ್ಶನ ಅವೆರಡನ್ನು ನಾಳೆ ನೋಡೋಣ ನಮಸ್ಕಾರ